ವಾರ್ ವೆಲ್ಕಮ್ ಟು ರಾಯಲ್ ಕ್ಯೂ, ವೆಲ್ಕಮ್ ಟು ದ ಫ್ಯೂಚರ್. ಸೊ ಫ್ಯೂಚರ್ ನಮ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಡ್ರೀಮ್ಸ್ ಇರುತ್ತೆ. ನಮ್ಮ ಫ್ಯೂಚರ್ ಈ ತರ ಇರಬೇಕು ಅಂತ ಡ್ರೀಮ್ಸ್ ಇರುತ್ತೆ. ಬಟ್ ನಮ್ಮ ಫ್ಯೂಚರ್ ನಾವು ಇವತ್ತು ಏನನ್ನ ಮಾಡ್ತಾ ಇದೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾವು ಇವತ್ತಿನ ದಿನ ಇವತ್ತು ನಾವೊಂದು ಲೈಫ್ ಅನ್ನ ಏನ್ ಲೀಡ್ ಮಾಡ್ತಾ ಇದೀವಿ, ಈ ಒಂದು ಲೈಫ್ಗೆ ಕಾರಣ ಒಂದು ಲಾಂಗ್ ಬ್ಯಾಕ್, ಒಂದು 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, 10 ವರ್ಷ ಹಿಂದೆ ಏನೊಂದು ಡಿಸಿಷನ್ ತಗೊಂಡಿದೀವಿ ಅದರಿಂದಾಗಿ ಈ ಒಂದು ಪೊಸಿಷನ್ ಅಲ್ಲಿ ನಾವಿದ್ದೀವಿ. ಕರೆಕ್ಟ್ ಅಲ್ಲ? ಅದು ನೀವು ಸಮ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ಕೊಂಡಿರ್ಬೋದು, ಸಮ್ ಹ್ಯಾಪಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ಬೋದು. ಎಲ್ಲ ಕೂಡ ಒಂದು ಡಿಸಿಷನ್ ಆಗಿರುತ್ತೆ, ಪ್ರತಿಯೊಂದು ಕೂಡ ಡಿಸಿಷನ್. ಓಕೆ, ಸೊ ಲೈಫ್ ಅಲ್ಲಿ ನಮಗೆ ಬೇರೆ ಬೇರೆ ಅಪರ್ಚುನಿಟೀಸ್ ಬರ್ತಾ ಇರುತ್ತೆ, ನ್ಯೂ ಅಪರ್ಚುನಿಟೀಸ್ ಡೈಲಿ ಬರ್ತಾ ಇದೆ. ಸೊ ಡೇ ಬೈ ಡೇ ನಿನ್ನೆ ಬೇರೆ ಅಪರ್ಚುನಿಟಿ ಬಂದಿರ್ಬೋದು, 1 ವರ್ಷ ಮುಂಚೆ ಬೇರೆ ಅಪರ್ಚುನಿಟಿ ಬಂದಿದೆ, ಅದಕ್ಕಿಂತ ಮುಂಚೆ ಬೇರೆ ಅಪರ್ಚುನಿಟಿ ಬಂದಿದೆ, ನಾಳೆಯಿಂದ ನ್ಯೂ ಅಪರ್ಚುನಿಟಿ ಬರ್ಬೋದು, ನ್ಯೂ ಅಪರ್ಚುನಿಟೀಸ್ ಬರ್ತಾ ಇದೆ. ಸೊ ನಾವೇನ್ ಮಾಡ್ತೀವಿ, ಲೈಫ್ ಅಲ್ಲಿ ಎಲ್ಲಾ ಅಪರ್ಚುನಿಟಿ ನಮಗೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ಲ? ಎಲ್ಲಾ ಅಪರ್ಚುನಿಟಿ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ನಮಗೆ ರೈಟ್ ಅಪರ್ಚುನಿಟಿನ ರೈಟ್ ಟೈಮ್ ಅಲ್ಲಿ ಪಿಕ್ ಮಾಡಿ ಯಾರು ಅದರಲ್ಲಿ ಹಾರ್ಡ್ ವರ್ಕ್ ಮಾಡ್ತಾರೆ, ಸೊ ಅವರು ಅವರ ಡ್ರೀಮ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ತಾರೆ. ಕರೆಕ್ಟ್ ಅಲ್ಲ? ಸೊ ಇವತ್ತಿನ ಈ ಒಂದು ಅವಕಾಶ ಏನಿದೆ, ವಂಡರ್ಫುಲ್ ಅಪರ್ಚುನಿಟಿ. ಸೊ ನನಗೆ ಕೂಡ ನಮ್ಮ ಒಬ್ಬರು ಸ್ನೇಹಿತರು ಕೊಟ್ಟರು, ನನಗೆ ತುಂಬಾ ಇಷ್ಟ ಆಯ್ತು, ಅವರು ಶೇರ್ ಮಾಡೋ ನನಗೆ ಈ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಸೊ ಈ ಒಂದು ಅಪರ್ಚುನಿಟಿನ ನಮ್ಮ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಆಗಲಿ ಅಂತ ಈ ಒಂದು ಪ್ರೆಸೆಂಟೇಷನ್ ಮಾಡ್ತಾ ಇದೀವಿ. ಈ ಒಂದು ಪ್ರೆಸೆಂಟೇಷನ್ ಯಾವುದೇ ಕಂಪನಿ ಕಡೆಯಿಂದ ಆಗ್ತಾ ಇಲ್ಲ, ಓಕೆ, ಯಾವುದೇ ರಾಯಲ್ ಕ್ಯೂ ಕಂಪನಿ ಪ್ರೆಸೆಂಟೇಷನ್ ಮಾಡ್ತಾ ಇಲ್ಲ, ನಾವೇ ಇಂಡಿವಿಜುವಲ್ ಆಗಿ ನಮ್ಮ ಟೀಮ್ ಮೇಟ್ಸ್ ಯಾರಿದ್ದಾರೆ, ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ಸೊ ಅವರಿಗೆ ರಾಯಲ್ ಕ್ಯೂ ಅಂದ್ರೆ ಏನು, ಇಲ್ಲಿ ಯಾವ ರೀತಿ ಒಂದು ಅರ್ನಿಂಗ್ಸ್ ಅನ್ನ ಮಾಡ್ಕೋಬಹುದು, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೋಸ್ಕರ ಈ ಒಂದು ಪ್ರೆಸೆಂಟೇಷನ್ ಅನ್ನ ನಾವು ಮಾಡ್ತಾ ಇದೀವಿ. ಕ್ಲಿಯರ್ ಅಲ್ಲ? ಸೊ ಇಲ್ಲಿ ನೋಡಿ, ಪ್ರೆಸೆಂಟೇಷನ್ ಒಂದು ಮ್ಯಾಕ್ಸಿಮಮ್ 20 to 30 minutes ಅಲ್ಲಿ ಪ್ರೆಸೆಂಟೇಷನ್ ಕಂಪ್ಲೀಟ್ ಮಾಡ್ತೀನಿ. ಅದಾದ್ಮೇಲೆ ನಿಮಗೆ ಇಲ್ಲಿ ಸಿಗುವಂತ ರಿಸಲ್ಟ್ ನಾವೇನ್ ಮಾತಾಡ್ತಾ ಇದೀವಿ ಅದಕ್ಕೆ ರಿಸಲ್ಟ್ ಕೂಡ ನೀವು ನೋಡಬಹುದು ಲೈವ್ ಆಗಿ. ಓಕೆ, ಅದ ನಂತರ ಸಮ್ ಗ್ರೇಟ್ ಲೀಡರ್ಸ್ ನಮ್ ಜೊತೆ ಇದ್ದಾರೆ, ಸೊ ಅವರ ಎಕ್ಸ್ಪೀರಿಯನ್ಸ್ ಕೂಡ ನೀವು ಕೇಳುವಂತ ಅವಕಾಶ ನಮ್ಗೆಲ್ರಿಗೂ ಕೂಡ ಇದೆ. ಓಕೆ, ಸೊ ವೆಲ್ಕಮ್ ಟು ದ ಫ್ಯೂಚರ್. ಸೊ ಇದು ಯಾವುದೇ ಒಂದು ROI ಅಥವಾ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲ. ಸೊ ಈ ರಾಯಲ್ ಕ್ಯೂಎಲ್ ನಲ್ಲಿ ಇನ್ವೆಸ್ಟ್ಮೆಂಟ್ ಎಂಬ ಪದ ಇಲ್ವೇ ಇಲ್ಲ ಇಲ್ಲಿ. ಓಕೆ, ಜೀರೋ ಇನ್ವೆಸ್ಟ್ಮೆಂಟ್. ಓಕೆ, ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವ ಪದ ಇಲ್ಲಿ ಇಲ್ವೇ ಇಲ್ಲ. ಓಕೆ, ಸೊ ಯಾವುದೇ ರೀತಿಯಂತಹ ನೋಡಿ, ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ROI ಪ್ಲಾನ್ಸ್ ಎಲ್ಲ ಬರ್ತಾಗ, ಸೊ ಅದು ನಡೆಯುವಂತ 3 months, 6 months, 1 year ಅಷ್ಟೇ ನಡೆಯುವಂತದ್ದು. ಅದರ ನಂತರ ಅವರು ಮುಚ್ಕೊಂಡು ಹೋಗ್ತಾರೆ. ನಮ್ಮ ದುಡ್ಡು ಏನಿದೆ, ನಮ್ಮ ಫಂಡ್ ಏನಿದೆ, ಲಾಸ್ಟ್ ಹಾಕಿದವ್ರು ಎಲ್ಲ ಫಂಡ್ ಹೋಗುತ್ತೆ. ಕ್ಲಿಯರ್? ಸೊ ಅದು ಗ್ಯಾರಂಟಿಡ್. ಅದು ಆಲ್ಮೋಸ್ಟ್ ಅದು ಲಾಸ್ಟ್ ಒಂದು 20 years ಇಂದ ಪ್ರೂವ್ ಆಗಿದೆ. ಓಕೆ, ಸೊ ಇದು ಯಾವುದೇ ROI ಪ್ಲಾನ್ಸ್ ಅಲ್ಲ, ಯಾವುದೇ ಪ್ರೊಡಕ್ಟ್ ಬೇಸ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಅಲ್ಲ ಇದು. ಇದು ಪ್ಯೂರ್ ಕ್ರಿಪ್ಟೋ ಟ್ರೇಡಿಂಗ್ ಎಲ್ಲ ಇರುವಂತಹ ಒಂದು ಪ್ರೊಜೆಕ್ಟ್ ಇದು. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಆಫ್ ಆಲ್ ಈ ರಾಯಲ್ ಕ್ಯೂ ಬಗ್ಗೆ ನಮಗೆ ಗೊತ್ತಾಗಬೇಕಾದ್ರೆ ನಾವು ಫಸ್ಟ್ ಗೊತ್ತಿರ್ಬೇಕು ನಮಗೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನಂತ. ಯಾಕಂದ್ರೆ ಇದು ಒಂದು ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಅನ್ನು ನಮಗೆ ಹೆಲ್ಪ್ ಮಾಡೋಕೆ ಈ ಒಂದು ರೋಬೋ ಮನೆಗೆ ಬಂದಿದೆ. ರಾಯಲ್ ಕ್ಯೂ ಒಂದು ರೋಬೋವನ್ನು ಕ್ರಿಯೇಟ್ ಮಾಡಿಕೊಟ್ಟಿದೆ. ಸೊ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು? ಕ್ರಿಪ್ಟೋ ಕರೆನ್ಸಿ ಒಂದು ಡಿಜಿಟಲ್ ಅಸೆಟ್ ಅಂತ ಹೇಳ್ಬೋದು, ಡಿಜಿಟಲ್ ಕರೆನ್ಸಿ ಅಂತ ಹೇಳ್ಬೋದು. ಸೊ ಸ್ಟಾರ್ಟ್ ಆಗಿರುವಂತದ್ದು 2008-2009 ಅಲ್ಲಿ ಸ್ಟಾರ್ಟ್ ಆಗ್ಬಿಟ್ಟು ಈಗ ಆಲ್ಮೋಸ್ಟ್ 12 years ನ ಜರ್ನಿ ಏನಿದೆ ಕ್ರಿಪ್ಟೋ ಕರೆನ್ಸಿ. ಅದು ಅದ್ಭುತವಾದ ಜರ್ನಿ. ನಿಮಗೆ ಅದರ ಬಗ್ಗೆ ಸಕ್ಸಸ್ ಸ್ಟೋರೀಸ್ ಸಿಕ್ಕಾಪಟ್ಟೆ, ಲಕ್ಷಾಂತರ ಸ್ಟೋರೀಸ್ ನಿಮಗೆ ಸಿಗುತ್ತೆ. ನೀವು ಗೂಗಲ್ ಮಾಡಿದ್ರೆ ಅಥವಾ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ, ಅದು ಬಿಟ್ಕಾಯಿನ್ ಇರ್ಬೋದು, ಬೇರೆ ಬೇರೆ ಇಥೇರಿಯಂ ಇರ್ಬೋದು, ಬೇರೆ ಬೇರೆ ಆಲ್ಟ್ ಕಾಯಿನ್ಸ್ ಏನಿದೆ, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ನೀವು ನಿಮಗೆ ಟೈಮ್ ಸಿಕ್ಕಾಗ ನೀವು ಗೂಗಲ್ ಮಾಡಿ ಅಥವಾ ನೀವು ಯೂಟ್ಯೂಬ್ ಮಾಡಿ ಎಲ್ಲವನ್ನ ನೀವು ತಿಳ್ಕೋಬಹುದು. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದಾರೆ, ನಾಲೆಜ್ ಫ್ರೀ ಆಗಿ ಕೊಡುವಂತವ್ರು ಸಿಕ್ಕಾಪಟ್ಟೆ ಜನ ಇದಾರೆ. ಸೊ ಅಲ್ಲಿ ರೈಟ್ ವಿಡಿಯೋಸ್ ಅನ್ನ ಕ್ಯಾಚ್ ಮಾಡಿ. ಓಕೆ, ಸೊ ಸಿಕ್ಕಾಪಟ್ಟೆ ನಾಲೆಜ್ ಸಿಕ್ಕುದು ನಿಮ್ಗೆ. ಸೊ ಬಿಟ್ಕಾಯಿನ್ ಗೊತ್ತಿದೆ ನಿಮ್ಗೆ, 2008-2009 ಜಸ್ಟ್ ಒಂದು 5 paisa to 50 paisa ಸ್ಟಾರ್ಟ್ ಆಗಿ ಈಗ ಒಂದು ಲಾಸ್ಟ್ 3 months ಬಿಫೋರ್ 58 lakhs ರೀಚ್ ಆಗಿದೆ. ಸೊ ಇವತ್ತಿನ ರೇಟ್ ಮೇ ಬಿ ಒಂದು 36 lakh, 37-38 lakh ಇದೆ ಇವತ್ತಿನ ರೇಟ್. ಓಕೆ, ಸೊ ಮೇ $47,000 ಇವತ್ತಿನ ರೇಟ್ ಇದೆ. ನೀವು ಥಿಂಕ್ ಮಾಡ್ಬೋದು ಏನು ಯಾವ ತರದ ಒಂದು ರೆವಲ್ಯೂಷನ್ ಮಾಡಿದೆ ಅಂತ ಹೇಳಿ. ರೈಟ್ ಅಲ್ಲ? ಸೊ ಕ್ರಿಪ್ಟೋ ಇದು ಫ್ಯೂಚರ್, ಕ್ರಿಪ್ಟೋ ಏನಿದೆ ಅದು ಫ್ಯೂಚರ್ ಆಗಿದೆ ಆಲ್ರೆಡಿ, ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ತುಂಬಾ ಜನ ಇದು ಕೂಡ ಕ್ರಿಪ್ಟೋದಲ್ಲಿ ಕೂಡ ನಾವು ದುಡ್ಡನ್ನ ಕಳ್ಕೊಂಡಿದ್ದೇವೆ ಅಂತ ಒಂದು ಮೈಂಡ್ ಸೆಟ್ ಕೂಡ ತುಂಬಾ ಜನರಿಗೆ ಇದೆ. ಸೊ ನೀವು ಕ್ರಿಪ್ಟೋ ಕೆಲವು MLM ಪ್ಲಾನ್ಸ್ ಅಲ್ಲಿ ನೀವು ಕಳ್ಕೊಂಡಿರ್ಬೋದು. ಕ್ರಿಪ್ಟೋದಲ್ಲಿ ರೈಟ್ ಲಿಸ್ಟ್ ಆಗಿರುವಂತಹ ಬಿನಾನ್ಸ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನೀಸ್ ಯಾವ್ದೆಲ್ಲ ಕಾಯಿನ್ಸ್ ಇದೆ ಅದರಲ್ಲಿ ನೀವು ಲಾಸ್ ಮಾಡುವಂತ ಚಾನ್ಸಸ್ ಇಲ್ಲ. ಓಕೆ, ಸೊ ನೋಡಿ ಎಲ್ಲಿ ಲಾಸ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ ಫ್ರೆಂಡ್ ಎಕ್ಸಾಂಪಲ್ ಹೇಳ್ತಾನೆ, ಅವರೊಂದು 8 lakh ಇರುವಾಗ, ಒಂದು ಲಾಂಗ್ ಬ್ಯಾಕ್ ಒಂದು 8 lakh ಇರುವಾಗ ಅವರೊಂದು 5 bitcoin ಅನ್ನ ಬೈ ಮಾಡಿದ್ರು 40 lakhs. ಸೊ ಅದು ಡೌನ್ ಬಂದು 5 lakhs ಬಂದ್ಬಿಡ್ತು ಅದು 5 lakh. ಸೊ ಅವರ ಸರ್ಕಲ್ ಅಲ್ಲಿ ಯಾರಿದ್ದಾರೆ, ಅವರ ನಿಯರ್ ಬೈ ಫ್ರೆಂಡ್ಸ್ ಯಾರಿದ್ದಾರೆ, ಸೊ ಅವರ ಸಜೆಸ್ಟ್ ಮಾಡಿದ್ರು ಈಗಲೇ ಮಾರ್ಬಿಡಿ, ಈಗ ಜಸ್ಟ್ ಒಂದು 15 lakhs ಲಾಸ್ ಇದೆ. ಓಕೆ, ಇನ್ನು ಕೂಡ ಅದು 1 lakh ಆಗ್ಬಿಟ್ರೆ ಜಸ್ಟ್ 5 lakhs ಸಿಗುತ್ತೆ, 35 lakhs ಲಾಸ್ ಆಗ್ಬಿಡುತ್ತೆ ನಿಮ್ಗೆ. ಈಗಲೇ ಸೆಲ್ ಮಾಡಿದ್ರೆ ಬೆಟರ್, ಇನ್ನು ಕೂಡ ಡೌನ್ ಹೋಗ್ಬೋದು ಅಂತ ಹೇಳಿ. ಓಕೆ, ಸೊ ಅವ್ರು ಏನ್ ಮಾಡಿದ್ರು, ಮೇ ಬಿ ಓಕೆ ಅಂತ ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ, ಸೊ ಅವ್ರು ಏನ್ ಸೆಲ್ ಮಾಡಿಬಿಟ್ಟು ಅದನ್ನ 40 lakh ಬೈ ಮಾಡಿ 25 lakh ಸೆಲ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒಂದು 4-5-6 ತಿಂಗಳು ಕಳೆದಾಗ ಈ 5 lakh ಬಂದ್ಬಿಟ್ಟು ಅದು
58 lakhs ರೀಚ್ ಆಗಿದೆ. ಥಿಂಕ್ ಮಾಡಿ, ಈಗ ಅವರಿಗೆ ಲಾಸ್ ಬಿಟ್ಕಾಯಿನ್ ಮಾಡಿದ ಅವರ ಫ್ರೆಂಡ್ ಸರ್ಕಲ್ ಅವರಿಗೆ ಲಾಸ್ ಮಾಡಿದಾರ, ರೈಟ್ ಅಲ್ಲ. ಸೊ ನೋಡಿ, ಯಾವುದೇ ಒಂದು ನಾಲೆಜ್ ಏನಿದೆ, ಆಫ್ ನಾಲೆಜ್ ಯೂಸ್ ಇಲ್ಲ, ಯಾವುದೇ ನಾಲೆಜ್. ಇವತ್ತು ಈ ಪ್ರೆಸೆಂಟೇಷನ್ ನೀವು ನೋಡಿ, ನೀವೊಂದು ಸ್ವಲ್ಪ ನೋಡ್ತೀರಾ, ಸ್ವಲ್ಪ ಬಿಟ್ಬಿಟ್ಟು ಬೇರೆ ಏನೋ ಮಾಡ್ತಿಂತಾದ್ರೆ ಇದು ಯೂಸ್ ಇಲ್ಲ, ಈ ಪ್ರೆಸೆಂಟೇಷನ್ ಯೂಸ್ ಇಲ್ಲ ನಿಮ್ಗೆ. ಇದು ನೀವು ಮಾಡ್ಬೇಕಾ ಮಾಡಬೇಡ ಅಂತ ಯಾವಾಗ ನೀವು ಡಿಸಿಷನ್ ತೆಗಬಹುದು, ಇದರ ಬಗ್ಗೆ 100% ಗೊತ್ತಾದಾಗ. ರಾಯಲ್ ಕ್ಯೂ ಅಂದ್ರೆ ಏನು, ಕ್ಲಿಯರ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ನೀವು ಡಿಸೈಡ್ ಮಾಡಬಹುದು ಇದನ್ನ ನಾವು ಕಂಟಿನ್ಯೂ ಮಾಡಬೇಕಾ ಅಥವಾ ಸ್ಟಾಪ್ ಮಾಡ್ಬೇಕಾ, ಸ್ಟಾರ್ಟ್ ಮಾಡೋ ಇಲ್ಲ ಕೂಡ ನೀವು ಡಿಸಿಷನ್ ತೆಗೋಬಹುದು. ಸೊ ಇಲ್ಲಿ ನಮ್ಮ ನಾನು ಏನಂತೆ, ನಮಗೆ ಇಲ್ಲಿ ಗೊತ್ತಿರುವಂತ ಸಮ್ ನಾಲೆಜಸ್ ಏನಿದೆ, ನನಗೆ ಏನಿದೆ ಸ್ವಲ್ಪ ಗೊತ್ತಿದೆ ಇದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಸಿಂಪಲ್ ಆಗಿ ಗೊತ್ತಿರೋ ಕೆಲವೊಂದು ಪಾಯಿಂಟ್ಸ್ ಅನ್ನು ಶೇರ್ ಮಾಡ್ತೀನಿ. ಓಕೆ, ಸೊ ಆ ಪಾಯಿಂಟ್ಸ್ ಅಲ್ಲಿ ನಿಮಗೆ ರೈಟ್ ಅನಿಸಿದ್ರೆ ನೀವು ಜಾಯಿನ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಯಾವುದೇ ಕಡ್ಡಾಯ ಇಲ್ಲ, ನೀವು ಪ್ರೆಸೆಂಟೇಷನ್ ಜಾಯಿನ್ ಮಾಡಿದ್ರೆ ನೀವು ಜಾಯಿನ್ ಆಗ್ಲೇಬೇಕು ಅಂತ ಏನಿಲ್ಲ, ಯಾಕಂದ್ರೆ ನಿಮ್ಮ ಲೈಫ್ ನೀವು ಡಿಸೈಡ್ ಮಾಡ್ಬೇಕು, ನಿಮ್ಮ ಫ್ಯೂಚರ್ ನಿಮ್ ಕೈಯಲ್ಲಿದೆ. ಸೊ ಯಾವಾರ ಕೈಯಲ್ಲಿ ಕೂಡ ನಿಮ್ಮ ರಿಮೋಟ್ ಕಂಟ್ರೋಲ್ ನ ಕೊಡಬಾರ್ದು, ಯಾವ ಒಬ್ಬರು ಅಂತ ಹೇಳಿದ್ರೆ ನೀವು ಜಾಯಿನ್ ಮಾಡಬಾರ್ದು. ಓಕೆ, ನಿಮ್ಮ ಲೈಫ್, ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆದಾಗ ಯಾರು ಕೂಡ ಬರಲ್ಲ, ನೀವೇ ಫೇಸ್ ಮಾಡ್ಬೇಕು. ಕ್ಲಿಯರ್ ಅಲ್ಲ? ಸೊ ನಿಮಗೆ ಅದು ರೈಟ್ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ಯೂಚರ್ ಎಲ್ಲ ನಿಮ್ಗೆ ಯಾವ ರೀತಿ ಇರಬೇಕು, ನೀವು ನೀವೇ ಪ್ಲಾನಿಂಗ್ಸ್ ಮಾಡಿ ನೀವು ಇದನ್ನ ತೆಗೋಬಹುದು, ರೈಟ್? ಸೊ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಆಲ್ರೆಡಿ ಹೇಳಿದ್ ನಾನು. ಓಕೆ, ಸೊ ಎವಲ್ಯೂಷನ್ ಆಫ್ ಮನಿ, ಬ್ಯಾಂಕಿಂಗ್ ಸಿಸ್ಟಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಗೆ ಎಲ್ರಿಗೂ ಗೊತ್ತಿದೆ, ಒಂದು ಯಾವ್ದೋ ಒಂದು ವಸ್ತುವನ್ನ ಕೊಟ್ಟು ಒಂದು ವಸ್ತುವನ್ನ ಪಡ್ಕೊಳ್ತಾ ಇದೀವಿ, ಕರೆಕ್ಟ್? ನಮ್ಮ ಹಿರಿಯರೆಲ್ಲ ಆ ತರ ಮಾಡ್ತಾ ಇದ್ರು. ಸೊ ಅದ ನಂತರ ಗೋಲ್ಡ್ ಕಾಯಿನ್ಸ್ ಬಂತು, ಗೋಲ್ಡ್ ಕಾಯಿನ್ಸ್ ಕೊಟ್ಬಿಟ್ಟು ಬೇಕಾದ ಪ್ರೊಡಕ್ಟ್ಸ್ ಅನ್ನ ಬೈ ಮಾಡುವಂತ ಒಂದು ಸಿಸ್ಟಮ್ ಬಂತು. ಅದರ ನಂತರ ಮೆಟಲ್ ಕಾಯಿನ್ಸ್ ಬ್ಯಾಂಕಿಂಗ್ ಸಿಸ್ಟಮ್ ಬಂತು, ಪೇಪರ್ ಕರೆನ್ಸಿ ಪೇಪರ್ ಮನಿ ಬಂತು ನಮ್ಗೆ. ಅದರ ನಂತರ ಪ್ಲಾಸ್ಟಿಕ್ ಕಾರ್ಡ್ಸ್ ಬಂತು, ಕರೆಕ್ಟ್ ಅಲ್ಲ? ನೋಡಿ, ಟೆಕ್ನಾಲಜಿ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ, ಡೇ ಡೇ ನ್ಯೂ ಟೆಕ್ನಾಲಜೀಸ್ ಬರ್ತಾ ಇದೆ. ಸೊ ಈ ಟೆಕ್ನಾಲಜಿ ಯಾಕೆ ಬರ್ತಿದೆ ಅಂದ್ರೆ ನಮ್ಮ ಲೈಫ್ ಅನ್ನ ಈಸಿ ಮಾಡೋಕೆ, ನಮ್ಮ ಟೈಮ್ ಏನಿದೆ ನಮ್ ನೋಡಿ, ಮುಂಚೆ ಎಲ್ಲ ನಾವು ಏನಾದ್ರೂ ಒಂದು ಲೈಟ್ ಬಿಲ್ ಕಟ್ಟಬೇಕು ಅಥವಾ ಬ್ಯಾಂಕ್ ಇಂದ ಏನಾದ್ರೂ ವಿಡ್ರಾ ಮಾಡ್ಬೇಕು, ಏನಾದ್ರೂ ಒಂದು ಮಾಡ್ಬೇಕು ಅಂತಂದ್ರೆ ಕ್ಯೂ ನಿಲ್ಲುವಂತ ಟೈಮ್ ಇತ್ತು, ಕರೆಕ್ಟ್ ಅಲ್ಲ? ಇಲೆಕ್ಟ್ರಿಕ್ ಬಿಲ್ ಕಟ್ಟಬೇಕಾದ್ರೂ ಕೂಡ ಕ್ಯೂ ಅಲ್ಲಿ ನಿಂತ್ಕೋಬೇಕಿತ್ತು. ಓಕೆ, ಸೊ ಈಗ ನೋಡಿ, ಟೆಕ್ನಾಲಜಿ ಬಂದಿದೆ, ಮನೆಯಲ್ಲೇ ಕೂತ್ಕೊಂಡು ನೀವು ಪೇ ಮಾಡ್ತಾ ಇದ್ರೆ ಎಲ್ಲ ಕೂಡ ನೋಡಿ, ಇಲೆಕ್ಟ್ರಿಕ್ ಮನಿ ಬಂದೆ, ಗೂಗಲ್ ಪೇ ಫೋನ್ ಪೇ ಮುಖಾಂತರ ಕೂಡ ಎಲ್ಲ ಬಿಲ್ ಪೇಮೆಂಟ್ಸ್ ಕೂಡ ಮನೆಯಿಂದಲೇ ಆಗ್ತಾ ಇದೆ. ಸೊ ಟೆಕ್ನಾಲಜಿ ಡೇ ಬೈ ಡೇ ಬರ್ತಾ ಇದೆ. ಸೊ ಕೆಲವೊಂದು ಜನ ಏನ್ ಮಾಡ್ತಾರೆ, ಟೆಕ್ನಾಲಜಿನ ಅಕ್ಸೆಪ್ಟ್ ಮಾಡಕ್ಕೆ ಟೈಮ್ ತಗೊಳ್ತಾರೆ ಸ್ವಲ್ಪ ಟೈಮ್. ಓಕೆ, ಕೆಲವೊಂದು ಜನ ಇಮಿಡಿಯೇಟ್ಲಿ ಅಕ್ಸೆಪ್ಟ್ ಮಾಡ್ತಾರೆ, ಸೊ ಫೋರ್ಡ್ ಆಗ್ತಾರೆ ಅದರಲ್ಲಿ. ಓಕೆ, ಸೊ ಅದನ್ನ ಬೆನಿಫಿಟ್ ಅನ್ನು ಪಡ್ಕೊಳ್ತಾರೆ, ಕರೆಕ್ಟ್? ಸೊ ನೋಡಿ, ಎಲ್ಲ ಕೂಡ ಬರುವಂತದ್ದು. ನೆಕ್ಸ್ಟ್ ಈಗ ನೋಡಿ, ನೆಕ್ಸ್ಟ್ ಲೆವೆಲ್ ಹೋದಾಗ ನೆಕ್ಸ್ಟ್ ಇರುವಂತದ್ದು ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ, ನೆಕ್ಸ್ಟ್ ಇರುವಂತದ್ದು ಕ್ರಿಪ್ಟೋ ಕರೆನ್ಸಿ ಫ್ಯೂಚರ್. ಓಕೆ, ಕ್ರಿಪ್ಟೋ ಕರೆನ್ಸಿ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಪೇಮೆಂಟ್ ಸಿಸ್ಟಮ್ ಏನಿದೆ ಅದು ಈಸಿ ಆಯ್ತು. ಒಂದು ಸ್ಮಾಲ್ ಒಂದು ಚಾರ್ಜಸ್ ಅಲ್ಲಿ ಇಂಟರ್ನ್ಯಾಷನಲ್ ಪೇಮೆಂಟ್ ಮಾಡುವಂತಹ ಸಿಸ್ಟಮ್ ನಮಗೆ ಕ್ರಿಪ್ಟೋ ಕರೆನ್ಸಿ ಕೊಟ್ಟಿದೆ. ಈಗ ನೀವು ಇಲ್ಲಿ ಇದ್ದುಕೊಂಡೆ ಫಾರಿನ್ ನೀವು ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ವಿದಿನ್ ಸೆಕೆಂಡ್ ವಿದಿನ್ ಮಿನಿಟ್ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು. ಕ್ಲಿಯರ್ ಅಲ್ಲ? ಸೊ ನೀವು ಬ್ಯಾಂಕಿಂಗ್ ಸಿಸ್ಟಮ್ ಆದ್ರೆ ನೀವು ತಿಂಕ್ ಮಾಡಬಹುದು, ಒಂದು ಫಾರಿನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ, ಎಷ್ಟೊಂದು ಟೈಮ್ ಕೊಡಬೇಕು, ಎಲ್ಲ ಚಾರ್ಜಸ್ ಇದೆ. ಓಕೆ, ಸೊ ಅದೆಲ್ಲ ಕೂಡ ಈ ಕ್ರಿಪ್ಟೋ ಕರೆನ್ಸಿ ನಮಗೆ ಅದು ಹೆಲ್ಪ್ ಮಾಡ್ತಾ ಇದೆ. ಕ್ಲಿಯರ್ ಅಲ್ಲ? ಸೊ ನೆಕ್ಸ್ಟ್ ಇರುವಂತದ್ದು ಟ್ರೇಡಿಂಗ್ ಬಗ್ಗೆ ಹೆಚ್ಚಿನವರಿಗೆ ಎಲ್ಲ ಗೊತ್ತಿದೆ, ಯಾವುದೇ ಒಂದು ಪ್ರಾಡಕ್ಟ್ ಏನಿದೆ, ಯಾವುದೇ ಒಂದು ವಸ್ತು ಏನಿದೆ, ಸೊ ಅದನ್ನ ಒಂದು ಕಮ್ಮಿ ರೇಟ್ ಅಲ್ಲಿ ಬೈ ಮಾಡ್ತೀವಿ, ಸ್ವಲ್ಪ ಹೈ ರೇಟ್ ಅಲ್ಲಿ ಸೇಲ್ ಮಾಡ್ತೀವಿ. ಸೊ ಇದು ಟ್ರೇಡಿಂಗ್, ಅದರಲ್ಲಿ ಮಿಡ್ಲ್ ಅಲ್ಲಿ ಬರೋ ಪ್ರಾಫಿಟ್ ಏನಿದೆ ನಾವು ಪಡ್ಕೊಳ್ತೀವಿ. ಸೊ ಟ್ರೇಡಿಂಗ್ ಅಂತ ಹೇಳುವಾಗ ಇಂಡಿಯಾದಲ್ಲಿ ಮೇನ್ ಬರುವಂತ ಇಂಡಿಯನ್ ಶೇರ್ ಮಾರ್ಕೆಟ್, ಕರೆಕ್ಟ್ ಅಲ್ಲ? ಸೊ ಮಂಡೇ ಟು ಫ್ರೈಡೇ ಟ್ರೇಡಿಂಗ್ ಆಗುತ್ತೆ, ಮಾರ್ನಿಂಗ್ 9:15 to 3:15 ವರೆಗೆ ನಿಮಗೆ ಟ್ರೇಡಿಂಗ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಇರುವಂತದ್ದು ಕರೆನ್ಸಿ ಟ್ರೇಡಿಂಗ್, ಫೋರೆಕ್ಸ್ ಟ್ರೇಡಿಂಗ್. ಸೊ ಅದು ಮಂಡೇ ಟು ಫ್ರೈಡೇ ಇದೆ, 24 ಅವರ್ಸ್ ರನ್ ಆಗುತ್ತೆ, ವೀಕೆಂಡ್ ಅಲ್ಲಿ ಟ್ರೇಡಿಂಗ್ ಇರಲ್ಲ. ಸೊ ಪ್ರಪಂಚದಲ್ಲಿ ಒಂದೇ ಒಂದು ಸಿಸ್ಟಮ್ ಅಂದ್ರೆ ಒಂದೇ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಂದ್ರೆ 24/7 365 days ಕೂಡ ನಿಮಗೆ ಒಂದು ಅಪರ್ಚುನಿಟಿ ಕೊಡುವಂತದ್ದು ಕ್ರಿಪ್ಟೋ ಮಾರ್ಕೆಟ್. ಓಕೆ, ಕ್ರಿಪ್ಟೋದಲ್ಲಿ ನಿಮಗೆ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಅನ್ನು 365 days 24 hours 7 days ಅಂದ್ರೆ ಎಲ್ಲ ವೀಕಲ್ಲಿ ಎಲ್ಲಿ ಎವ್ರಿ ಡೇ ಕೂಡ ನೀವು ಟ್ರೇಡಿಂಗ್ಸ್ ಅನ್ನ ಮಾಡ್ಕೋಬಹುದು, ಇಲ್ಲಿ ಯಾವುದೇ ರೀತಿ ರಜೆ ಇಲ್ಲ ನಿಮಗೆ. ಓಕೆ, ಸೊ ಇವತ್ತು ಗಾಂಧಿ ಜಯಂತಿ ಆದ್ರೂ ಕೂಡ ಇವತ್ತು ರಜೆ ಎಲ್ಲ ನೀವು ಟ್ರೇಡಿಂಗ್ ಅನ್ನ ಮಾಡ್ಕೋಬಹುದು, ರೈಟ್? ಸೊ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಏನೆಲ್ಲ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಎಮರ್ಜಿಂಗ್ ಮಾರ್ಕೆಟ್, $1 trillion ಇಂಡಸ್ಟ್ರಿ. ಓಕೆ, $1 trillion ಇಂಡಸ್ಟ್ರಿ, ಒಂದು ದಿನದ ಟ್ರಾನ್ಸಾಕ್ಷನ್. ಸೊ ನಾವು ಇವತ್ತು ಯಾವ ಒಂದು ಎಕ್ಸ್ಚೇಂಜ್ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತಾ ಇದೀವಿ, ಸೊ ಆ ಎಕ್ಸ್ಚೇಂಜ್ ನ ಒಂದು ದಿನದ ಟ್ರಾನ್ಸಾಕ್ಷನ್ ಏನಿದೆ $1 trillion ಅಲ್ಲಿ ಇದೆ, $1 trillion ಅಲ್ಲಿ. ಓಕೆ, ನೋಡಿ, ಹೆವಿ ಫ್ಲಕ್ಚುಯೇಷನ್ಸ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ, ಸೆಕ್ಯೂರ್ ಆಗಿರುತ್ತೆ. ನೋಡಿ, 365 days ಮಾರ್ಕೆಟ್, 24 hours, ಲೇಟೆಸ್ಟ್ ಟೆಕ್ನಾಲಜಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಆದ ಕಾರಣ ಸೆಕ್ಯೂರ್ಡ್ ಆಗಿರುತ್ತೆ. ಓಕೆ, ಪ್ರಾಮಿಸಿಂಗ್ ರಿಟರ್ನ್ಸ್. ಇದೆಲ್ಲ ಏನಿದೆ ನಮಗೆ ಕ್ರಿಪ್ಟೋದಲ್ಲಿ ಸಿಗುವಂತ ನಮಗೆ ಪಾಸಿಬಿಲಿಟೀಸ್. ಓಕೆ, ಒಂದು ಪಾಸಿಬಿಲಿಟೀಸ್ ಇದ್ರೆ ಅದರಲ್ಲಿ ನೆಕ್ಸ್ಟ್ ಏನಿರುತ್ತೆ, ಚಾಲೆಂಜಸ್ ಇರುತ್ತೆ, ಕರೆಕ್ಟ್ ಅಲ್ಲ? ನಾವು ಮ್ಯಾನುವಲ್ ಆಗಿ ಟ್ರೇಡ್ ಮಾಡಕ್ ಹೋದಾಗ, ನೋಡಿ, ರಾಯಲ್ ಕ್ಯೂ ಬರೋದಕ್ಕಿಂತ ಮುಂಚೆ ನಾವು ಎಲ್ಲರೂ ಕೂಡ ಮ್ಯಾನುವಲ್ಲಿ ಟ್ರೇಡ್ ಮಾಡ್ತಾ ಇದ್ವಿ. ಯಾರೊಳಗೆ ಒಂದು ಕ್ರಿಪ್ಟೋದ ಬಗ್ಗೆ ನಾಲೆಜ್ ಇದೆ, ಸೊ ಅವರೆಲ್ಲರೂ ಕೂಡ ಇನ್ಕ್ಲೂಡ್ ಮೀ, ಎಲ್ಲರೂ ಕೂಡ ನಾವು ಮ್ಯಾನುವಲ್ ಆಗಿ ಟ್ರೇಡ್ ಮಾಡ್ತಾ ಇದ್ವಿ. ವಜ್ರೆಕ್ಸ್ ಇರ್ಬೋದು, ಜೆಪ್ಪೆ ಇರ್ಬೋದು, ಜಿಯೋಟಸ್, ಬೇರೆ ಬೇರೆ ಇಂಡಿಯನ್ ಎಕ್ಸ್ಚೇಂಜಸ್ ಏನಿದೆ, ಸೊ ಅದ್ರಲ್ಲಿ ಮ್ಯಾನುವಲ್ ಆಗಿ ಬೈ ಸೆಲ್ ಮಾಡ್ತಾ ಇದೀವಿ, ಕರೆಕ್ಟ್ ಅಲ್ಲ? ಸೊ ಅಲ್ಲಿನ
ಮಾರ್ಕೆಟ್ ಬಗ್ಗೆ ನೋಡಿ, ಯಾರಿಗೂ ಕೂಡ 100% ನಾಲೆಜ್ ಇರಲ್ಲ. ಯಾರ್ದಾದ್ರೂ ಒಂದು ಯೂಟ್ಯೂಬ್ ಅಲ್ಲಿ ಯಾರೋ ಏನೋ ಹೇಳಿದ್ರು, ಯಾರೋ ಒಬ್ರು ಟ್ವೀಟ್ ಮಾಡಿದ್ರು, ಯಾರೋ ಫ್ರೆಂಡ್ ಸರ್ಕಲ್ ಏನೋ ಹೇಳಿದ್ರು, ಈ ಕಾಯಿನ್ ಅಪ್ ಹೋಗುತ್ತಪ್ಪ ಅಂತ ಹೇಳಿ. ಸೊ ಅದಕ್ಕೆ ಏನೋ ತೆಗ್ದು ಹಾಕ್ಬಿಡ್ತೀವಿ ನಾವು, ರೈಟ್ ಅಲ್ಲ. ಈ ತರ ಆಗಿ ಲ್ಯಾಕ್ ಆಫ್ ನಾಲೆಜ್ ಇಂದ ನಾವಲ್ಲಿ ಲಾಸ್ ಮಾಡ್ಕೊಳ್ತೀವಿ. ಮತ್ತೊಂದೇ ಅಂದ್ರೆ, ನಾವು ತುಂಬಾ ಇಮೋಷನಲ್ ಆಗಿರ್ತೀವಿ. ಇಮೋಷನಲ್ ಯಾವಾಗಾದ್ರೂ ಮಾರ್ಕೆಟ್ ಅಪ್ ಹೋಗ್ತಾ ಇದ್ರೆ ನಾವು ಭಯದಿಂದ ಸೇಲ್ ಮಾಡ್ತಿರ್ತೀವಿ. ಅಂದ್ರೆ ಇನ್ನು ಎಲ್ಲಾದ್ರೂ ಡೌನ್ ಬಂದ್ಬಿಟ್ರೆ ಅಂತ ಹೇಳಿ ನಾವು ಒಂದು 1-2% 3% ಅಪ್ ಹೋಗ್ತಾನೆ ಸೆಲ್ ಮಾಡಿಬಿಡ್ತೀವಿ. ಮೇ ಬಿ ಅದು ಆ ಟೈಮ್ ಅಲ್ಲಿ 5% 10% ಕೂಡ ಅಪ್ ಹೋಗಿರ್ಬೋದು. ಓಕೆ, ಹೇಳಕ್ಕಾಗಲ್ಲ, ರೈಟ್. ಸೊ ನೆಕ್ಸ್ಟ್ ಇರುವಂತ, ಯಾವಾಗ ಮಾರ್ಕೆಟ್ ಡೌನ್ ಬರುತ್ತೆ, ನಾನು ಆಲ್ರೆಡಿ ಒಂದು ಉದಾಹರಣೆ ಹೇಳಿದ್ ನಿಮ್ಗೆ. ಸೊ ಡೌನ್ ಬರುವಾಗ ಇನ್ನು ಕೂಡ ನಮಗೆ ಲಾಸ್ ಆಗೋದು ಬೇಡ ಅಂತ ಹೇಳಿ ಲಾಸ್ ಅಲ್ಲೇ ಸೆಲ್ ಮಾಡಿಬಿಡ್ತೀವಿ ನಾವು, ಕರೆಕ್ಟ್. ಸೊ ನೋಡಿ, ನಾವು ಇಮೋಷನಲ್ ಆದ ಕಾರಣ ಜಾಸ್ತಿ ಲಾಸ್ ಅನ್ನ ಮಾಡ್ತಿದೀವಿ ನಾವು ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಫಿಯರ್ ಆಫ್ ಲಾಸ್ ಇದೆ. ಯಾರಿಗೆ ಈ ಒಂದು ಇಂಡಸ್ಟ್ರಿ ಬಗ್ಗೆ ಯಾರಿಗೆ ಅಷ್ಟು ನಾಲೆಜ್ ಇಲ್ಲ, ಅವರಿಂದ ನಾವು ಒಂದು ಅವರ ಒಂದು ಸಲಹೆಯನ್ನ ತೆಕ್ಕೊಂಡು ನಾವು ಟ್ರೇಡ್ ಮಾಡ್ತೀವಿ, ಅಲ್ಲಿ ಕೂಡ ನಾವು ಲಾಸ್ ಅನ್ನು ಮಾಡ್ಕೊಳ್ತೀವಿ, ರೈಟ್. ರೈಟ್. ಸೊ ಇದೆಲ್ಲ ಚಾಲೆಂಜಸ್ ಅನ್ನ ಓವರ್ಕಮ್ ಮಾಡೋಕೆ ನಮಗೆ ರಾಯಲ್ ಕ್ಯೂ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು, ಒಂದು ರೋಪ ಅಂತ ಹೇಳ್ಬೋದು, ಅದನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ಚಾಲೆಂಜಸ್ ಕೂಡ ಒಂದೇ ಒಂದು ಆನ್ಸರ್ ಏನಿದ್ರೆ ಅದು ರಾಯಲ್ ಕ್ಯೂ. ಓಕೆ, ರಾಯಲ್ ಕ್ಯೂ ನ ಅಪ್ಲಿಕೇಶನ್ ನೀವು ಗೂಗಲ್ ಪ್ಲೇ ಸ್ಟೋರ್ ಇರ್ಬೋದು ಅಥವಾ ಆಪಲ್ ಪ್ಲೇ ಸ್ಟೋರ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಮ ಯಾರು ಇನ್ವೈಟ್ ಮಾಡಿದ್ರೆ ಅವರ ರೆಫರ್ ಲಿಂಕ್ ಅಲ್ಲಿ ರಿಜಿಸ್ಟರ್ ಮಾಡಿ ಸ್ಟಾರ್ಟ್ ಅಪ್ ಮಾಡ್ಕೋಬಹುದು, ರೈಟ್. ಸೊ ಎಲ್ಲದಕ್ಕೂ ಕೂಡ ಅದು ಆನ್ಸರ್ ಆಗಿದೆ. ಯಾವ ರೀತಿ ಅಂತ ಹೇಳಿ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋ. ಸೊ ಇದು ಕ್ಯಾಲಿಫೋರ್ನಿಯಾದಲ್ಲಿ ರಿಜಿಸ್ಟರ್ ಆಗಿರುವಂತ ಕಂಪನಿ, ಹೆಡ್ ಕ್ವಾರ್ಟರ್ ಸಿಂಗಾಪುರ್ ಅಲ್ಲದಲ್ಲಿ ಕೂಡ. ಓಕೆ, ಒಂದು ಐಟಿ ಕಂಪನಿ, ಜಸ್ಟ್ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ಈ ಕಂಪನಿ ಯಾವುದೇ ಡೀಲ್ ಮಾಡಲ್ಲ. ನೀವು ಒಂದು 1 ಲಕ್ಷ ಹಾಕಿ ನಾನು ಇಷ್ಟು ಕೊಡ್ತೀನಿ, 2 ಲಕ್ಷ ಕೊಡ್ತೀನಿ, 10 ಲಕ್ಷ ಹಾಕಿ 20 ಲಕ್ಷ ಕೊಡ್ತೀನಿ, ಯಾವುದೇ ರೀತಿ ಕಮಿಟ್ಮೆಂಟ್ ಕೊಡಲ್ಲ ನಿಮ್ಗೆ. ಓಕೆ, ಜಸ್ಟ್ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿದ್ರೆ ಆ ಸಾಫ್ಟ್ವೇರ್ ಅನ್ನು ಬೇಕಾದ್ರೆ ನೀವು ಪಡ್ಕೋಬಹುದು, ಕ್ಲಿಯರ್ ಅಲ್ಲ. ಆ ಸಾಫ್ಟ್ವೇರ್ ನಿಮಗೆ ಆ ಒಂದು ಸರ್ವಿಸ್ ಏನಿದೆ ಆ ಸರ್ವಿಸ್ ಬೇಕು ಅಂತ ತಗೋಬಹುದು. ಯಾವುದೇ ರೀತಿಯ ರಿಟರ್ನ್ಸ್ ಇಲ್ಲಿ ಪಾಲಿಸಿ ಇಲ್ಲ ನಿಮ್ಗೆ. ನೀವು ಒಂದು ಹಾಕಿದ್ರೆ ಮಂತ್ಲಿ ಇಷ್ಟು ಬರುತ್ತೆ, ಇಷ್ಟೊಂದು ಯಾವುದೇ ರೀತಿಯ ಕಮಿಟ್ಮೆಂಟ್ ರಾಯಲ್ ಕ್ಯೂ ಕಂಪನಿ ನಿಮಗೆ ಕೊಡಲ್ಲ, ಕ್ಲಿಯರ್. ಸೊ ನೋಡಿ, ರಾಯಲ್ ಕ್ಯೂ ಈ ಒಂದು ಅಪ್ಲಿಕೇಶನ್ ಇರ್ಬೋದು ಅಥವಾ ರೋಬೋ ಇರ್ಬೋದು, AI ಟೆಕ್ನಾಲಜಿಯಿಂದ ಮಾಡಿರುವಂತಹ ರೋಬೋಟ್. ಸೊ ಇದು ಸ್ಟಾರ್ಟ್ ಮಾಡಿರುವಂತದ್ದು March 15 ಇದೇ ತಿಂಗಳು, ಇದೇ ಇಯರ್ ಅಲ್ಲಿ March 15 ಆಪ್ ಸ್ಟೋರ್ ಮತ್ತು ಪ್ಲೇ ಸ್ಟೋರ್ ಅಲ್ಲಿ ಬಂತು. ಅದರ ನಂತರ ಏಪ್ರಿಲ್ ಅಲ್ಲಿ ಎಲ್ಲ ಕಡೆ ಜನ ಇದನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಜಸ್ಟ್ ಒಂದು 4-5 months ಈ ಒಂದು ಟೈಮ್ ಅಲ್ಲಿ more than 50 countries ಅಲ್ಲಿ more than 4 lakhs ಮೆಂಬರ್ಸ್ ಈ ರೋಬೋವನ್ನ ಕನೆಕ್ಟ್ ಮಾಡಿ ಡೈಲಿ ಅಥವಾ ಮಂತ್ಲಿ ಒಂದು ಒಳ್ಳೆ ಪ್ರಾಫಿಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ಅದು ಯಾವ ರೀತಿ ಪ್ರಾಫಿಟ್ ಬರುತ್ತೆ ಅಂದ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ, ಕ್ಲಿಯರ್. ಸೊ ವಾಟ್ ಇಸ್ ರಾಯಲ್ ಕ್ಯೂ? ರಾಯಲ್ ಕ್ಯೂ ಅಂದ್ರೆ ಸೂಪರ್ ಇಂಟೆಲಿಜೆಂಟ್ ಅಪ್ಲಿಕೇಶನ್. ಓಕೆ, ಇದು ನಿಮ್ಮ 24 hours ಮಾರ್ಕೆಟ್ ಅನ್ನ ರೀಡ್ ಮಾಡುತ್ತೆ. ನಿಮ್ಮ ಅಕೌಂಟ್ಗೆ, ಇಲ್ಲಿ ಅಕೌಂಟ್ ಅಂತ ಹೇಳಿದ್ರೆ ನಮ್ಮ ಕ್ರಿಪ್ಟೋ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಕ್ರಿಪ್ಟೋ, ನೋಡಿ, ಕ್ರಿಪ್ಟೋ ಕರೆನ್ಸೀಸ್ ಅನ್ನ ಎಕ್ಸ್ಚೇಂಜ್ ಮಾಡೋಕೆ ಕ್ರಿಪ್ಟೋ ಬ್ಯಾಂಕ್ಸ್ ಅಥವಾ ಕ್ರಿಪ್ಟೋ ಎಕ್ಸ್ಚೇಂಜಸ್ ಇರುತ್ತೆ. ಸೊ ನಮಗೆ INR ಅನ್ನ ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡೋಕೆ ನಮಗೆ ಬ್ಯಾಂಕ್ಸ್ ಇದೆಯೋ ಅದೇ ರೀತಿ ಈ ಕ್ರಿಪ್ಟೋ ಕರೆನ್ಸಿ ಏನಿದೆ, ಕ್ರಿಪ್ಟೋದಲ್ಲಿ more than 6,000 ಕ್ರಿಪ್ಟೋ ಕರೆನ್ಸೀಸ್ ನಿಮಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ಅದರಲ್ಲಿ ಅದನ್ನ ಟ್ರಾನ್ಸಾಕ್ಷನ್ ಮಾಡೋಕೆ ಎಕ್ಸ್ಚೇಂಜಸ್ more than 350 ಎಕ್ಸ್ಚೇಂಜಸ್ ಅವೈಲೇಬಲ್ ಇದೆ. ಓಕೆ, ಸೊ ಅದರಲ್ಲಿ ವರ್ಲ್ಡ್ ನ ನಂಬರ್ ಒನ್ ಎಕ್ಸ್ಚೇಂಜ್ ಇದೆ, ಬಿನಾನ್ಸ್ ಅಲ್ಲಿ ನೀವು ಟ್ರೇಡ್ ಮಾಡ್ಲಿಕ್ಕೆ ಅವಕಾಶ ರಾಯಲ್ ಕ್ಯೂ ಕೊಡ್ತಾ ಇದೆ. ಸೊ ಬಿನಾನ್ಸ್ ಅಲ್ಲಿ ನಿಮ್ಮ ಫಂಡ್ ಏನಿದೆ ಅದನ್ನ ಇಟ್ಬಿಟ್ಟು ಈ ರೋಬೋವನ್ನ ಕರೆಕ್ಟ್ ಮಾಡಿದ್ರೆ, ಸೊ ಅದು ಬೈ ಸೇಲ್ ಮಾಡಿ ನಿಮಗೆ ಪ್ರಾಫಿಟ್ ಜನರೇಟ್ ಮಾಡಿ ಕೊಡುತ್ತೆ, ಕ್ಲಿಯರ್. ಸೊ ಸೇಫ್ಟಿ ನೋಡಿ, ರಾಯಲ್ ಕ್ಯೂ ಸೇಫ್ಟಿ ಯಾಕಂತ ಹೇಳಿದ್ರೆ, ನಾವು ರಾಯಲ್ ಕ್ಯೂಗೆ ಯಾವುದೇ ರೀತಿಯ ನಮ್ಮ ಫಂಡ್ ಅನ್ನ ರಾಯಲ್ ಕ್ಯೂ ಕೊಡಲ್ಲ, ಕ್ಲಿಯರ್. ಜಸ್ಟ್ ಒಂದು API ಮುಖಾಂತರ ಕನೆಕ್ಟ್ ಮಾಡಿಕೊಡ್ತೀವಿ. ಯಾವ ರೀತಿ ಒಂದು ಗೂಗಲ್ ಪೇ ಇದೆ, ಫೋನ್ ಪೇ ಇದೆ, ಯಾವ ರೀತಿ ಅದನ್ನ ನಾವು ನಮ್ಮ ಬ್ಯಾಂಕಿಂಗ್ ಒಟ್ಟಿಗೆ ಕನೆಕ್ಟ್ ಮಾಡಿ ಟ್ರಾನ್ಸಾಕ್ಷನ್ ಅನ್ನು ಮಾಡ್ಕೊಳ್ತೀವಿ, ಅದೇ ರೀತಿ ಈ ಒಂದು ರಾಯಲ್ ಕ್ಯೂ ಅಪ್ಲಿಕೇಶನ್ ಏನಿದೆ, ಈ ಒಂದು ರೋಬೋ ಏನಿದೆ, ನಮ್ಮ API ಮುಖಾಂತರ ನಾವು ನಮ್ಮ ಬಿನಾ ಸೆಕೆಂಡ್ಗೆ ನಾವು ಲಿಂಕ್ ಮಾಡಿಕೊಡ್ತೀವಿ. ಓಕೆ, ಸೊ ಅದು ಜಸ್ಟ್ ಅಲ್ಲಿ ಏನು ನಮ್ದು USDT ಏನಿದೆ ಅದನ್ನು ರೀಡ್ ಮಾಡುತ್ತೆ. ನೆಕ್ಸ್ಟ್ ಅದು ಬೈ ಸೆಲ್ ಮಾಡಿ ಪ್ರಾಫಿಟ್ ಕೊಡುತ್ತೆ. ಡೌನ್ ಬಂದಾಗ ಬೈ ಮಾಡುತ್ತೆ, ಅಪ್ ಹೋದಾಗ ಸೆಲ್ ಮಾಡಿ ಪ್ರಾಫಿಟ್ ಜನರೇಟ್ ಮಾಡಿಕೊಡುತ್ತೆ. ಸೊ ಇದು ಒಂದು ಕೆಲಸ ಮಾಡೋ ಕಾರಣ ಇದು 100% ಸೇಫ್ಟಿ ಆಗಿದೆ, ಸೇಫ್ ಆಗಿದೆ ಇದು, ಕ್ಲಿಯರ್. ಸೊ ಇದು ಯಾವ ಸ್ಟ್ರಾಟಜಿಯಲ್ಲಿ ವರ್ಕ್ ಮಾಡುತ್ತೆ? ಇದು ಮಾರ್ಟಿಂಗಲ್ ಸ್ಟ್ರಾಟಜಿ ಅಂತ ಹೇಳ್ತೀವಿ, ಅಥವಾ ಎವರೇಜಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಡಾಲರ್ ಎವರೇಜಿಂಗ್. ಸೊ ಫಾರ್ ಎಕ್ಸಾಂಪಲ್, ಒಂದು ಯಾವುದೇ ಒಂದು ಪ್ರಾಡಕ್ಟ್, ಒಂದು 100 rupees ಒಂದು ಪ್ರಾಡಕ್ಟ್ಸ್ ಇದೆ, ನೀವು ಅದನ್ನ ಬೈ ಮಾಡ್ತೀರಾ, 100 rupees ಪ್ರಾಡಕ್ಟ್ಸ್ ನೀವು ಬೈ ಮಾಡ್ತೀರಾ. ಓಕೆ, ಸೊ ಅದೇ ರೇಟ್ ಡೌನ್ ಆಯ್ತು, ಅದು ರೇಟ್ ಡೌನ್ ಆಗಿಬಿಟ್ಟು ಮಾರ್ಕೆಟ್ ಡೌನ್ ಆಯ್ತು, ಒಂದು 50 rupees ಬಂತು ಅದು, ರೈಟ್. 100 rupees ಬೈ ಮಾಡಿದ್ರೆ ಅದು 50 rupees ಬಂತು. ಫಾರ್ ಎಕ್ಸಾಂಪಲ್, ನೀವು ಒಂದು ಕ್ರಿಪ್ಟೋ ಕರೆನ್ಸಿ ಕಾಯಿನ್ಸ್ ಅನ್ನ ತಗೊಳ್ಳಿ, 100 rupees ಅಲ್ಲಿದೆ, ಅದು ನೀವು ಬೈ ಮಾಡಿದಾಗ 100 rupees ಇತ್ತು, ಅದು ಮಾರ್ಕೆಟ್ ಡೌನ್ ಆಯ್ತು, ಕ್ಲಾಶ್ ಆದ್ರೆ ಒಂದು 50 rupees ಬಂತು. ನೆಕ್ಸ್ಟ್ ನೋಡಿ, ನೀವು ಆ 50 rupees ಅಲ್ಲಿ ಇರುವಂತಹ ಕಾಯಿನ್ ವರ್ತ್ ಏನಿದೆ, ಸೊ ಅದನ್ನ ನೀವು ಪ್ರಾಫಿಟ್ ಅಲ್ಲಿ ಸೆಲ್ ಮಾಡ್ಬೇಕು ಅಂತಾದ್ರೆ ಅದು 100ಗೆ ರೀಚ್ ಆಗ್ಬೇಕು, ಕ್ಲಿಯರ್ ಅಲ್ಲ. ಸೊ ನೀವು 100ಗೆ ಬೈ ಮಾಡಿದ್ರೆ 50 ಅದರ ಕರೆಂಟ್ ಪ್ರೈಸ್ ರನ್ನಿಂಗ್ ಅಲ್ಲಿ ಇದೆ, ಸೊ ಅದನ್ನು 60, 70, 90, 99ಗೆ ಸೆಲ್ ಮಾಡಿದ್ರು ಕೂಡ ನೀವು ಲಾಸ್ ಅಲ್ಲಿ ಇರ್ತೀರ,
ಕ್ಲಿಯರ್. ಸೊ ಮ್ಯಾನ್ಯುವಲ್ ಆಗಿ ನಾವು ಟ್ರೇಡ್ ಮಾಡುವಾಗ ಆ ರೀತಿ ಮಾಡ್ತೀವಿ, ಯಾವುದೇ ಒಂದು ಎಕ್ಸ್ಚೇಂಜ್ ಅಲ್ಲಿ ಮ್ಯಾನ್ಯುವಲ್ ಆಗಿ ಬೈ ಮಾಡಿರ್ತೀವಿ. ನೆಕ್ಸ್ಟ್ ಅದನ್ನ ಡೌನ್ ಬಂದಾಗ ಮತ್ತೆ ವೇಟಿಂಗ್ ಅಲ್ಲಿ ಇರ್ತೀವಿ, ಯಾವಾಗ ನಾವು ಸೆಲ್ ಮಾಡೋದು, ಯಾವಾಗ ಸೆಲ್ ಮಾಡೋದು ಅಂತ ಹೇಳಿ. ಕ್ಲಿಯರ್. ಸೊ ನಿಮಗೆ ಗೊತ್ತಿರ್ಬೋದು ಕ್ರಿಪ್ಟೋ ಕರೆನ್ಸಿ ನಾಲೆಜ್ ಇರುವವರಿಗೆ, ಲಾಸ್ಟ್ ಒಂದು 3 months ಬಿಫೋರ್ 58 lakhs ರೀಚ್ ಆದ ಬಿಟ್ಕಾಯಿನ್ ಎಟ್ ಎ ಟೈಮ್ 23 lakhs ಗೆ ಡೌನ್ ಬಂತು, 23 lakhs ಗೆ ಬಂದು ಇವಾಗ ಈಗ ಒಂದು 37-38 lakhs ಗೆ ರನ್ನಿಂಗ್ ಅಲ್ಲಿ ಇದೆ. ಸೊ ಆ ಟೈಮ್ ಅಲ್ಲಿ ಯಾರೆಲ್ಲ ಮ್ಯಾನುವಲ್ ಆಗಿ ಟ್ರೇಡ್ ಮಾಡ್ತಾ ಇದ್ರು, ಮ್ಯಾನುವಲ್ ಆಗಿ, ಅದು ಎಕ್ಸ್ಪರ್ಟ್ಸ್ ಇರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಇಲ್ಲದವ್ರು ಇರ್ಬೋದು, ಯಾರೆಲ್ಲ ಮ್ಯಾನುವಲ್ ಆಗಿ ಟ್ರೇಡ್ ಮಾಡ್ತಾ ಇದ್ರು, ಸೊ ಅವರೆಲ್ಲರೂ ಕೂಡ ಟೆಂಪರರಿ ಲಾಸ್ ಅಲ್ಲಿ ಇದ್ರು, ಟೆಂಪರರಿ ಲಾಸ್ ಅಂದ್ರೆ ಕ್ರಿಪ್ಟೋದಲ್ಲಿ ಎಲ್ಲಿಯವರೆಗೆ ನೀವು ಲಾಸ್ ಅಲ್ಲಿ ಸೆಲ್ ಮಾಡಲ್ವಾ ಅಲ್ಲಿವರೆಗೆ ನಿಮ್ಗೆ ಲಾಸ್ ಆಗಲ್ಲ. ಕ್ಲಿಯರ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವೊಂದು 10,000 ರೂಪಾಯಿ ಒಂದು ಗೋಲ್ಡ್ ಅನ್ನ ಬೈ ಮಾಡ್ತೀರಾ, 10,000 ರೂಪಾಯಿ ಕೊಟ್ಟು ಗೋಲ್ಡ್ ಅನ್ನ ಬೈ ಮಾಡ್ತೀರಾ, ಗೋಲ್ಡ್ ರೇಟ್ ಡೌನ್ ಆಯ್ತು, ಒಂದು 9,500 ರೂಪೀಸ್ ವರ್ತ್ ಆಯ್ತು ನಿಮ್ದು ಗೋಲ್ಡ್. ಓಕೆ. ಸೊ ಅವಾಗ ನೀವು ಸೆಲ್ ಮಾಡಿದ್ರೆ ಒಂದು 500 ರೂಪಾಯಿ ಲಾಸ್ ಆಗುತ್ತೆ ನಿಮ್ಗೆ. ಕ್ಲಿಯರ್. ಸಪೋಸ್ ಆ ಟೈಮ್ ಅಲ್ಲಿ ನೀವು ಸೆಲ್ ಮಾಡಿದ್ರ, ನೀವು ವೇಟ್ ಮಾಡ್ತೀರಾ, ಸ್ವಲ್ಪ ಒಂದು 1-2 months ರೈಸ್ ಆಗಿ ಅದರ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಮೇ ಬಿ ಅದು 10,500 ಆಯ್ತು, 11,000 ಆಯ್ತು. ಸೊ ಅವಾಗ ನೀವು ಸೆಲ್ ಮಾಡಿದ್ರೆ ನೀವು ಪ್ರಾಫಿಟ್ ಅಲ್ಲಿ ಇದ್ರೆ. ಈ ಕ್ರಿಪ್ಟೋದಲ್ಲಿ ಎಲ್ಲಿಯವರೆಗೆ ನೀವು ಮ್ಯಾನುವಲ್ ಆಗಿ ಟ್ರೇಡ್ ಮಾಡೋದು ಹೇಳ್ತೀನಿ ನಾನು, ಅಂದ್ರೆ ರಾಯಲ್ ಕ್ಯೂಗೆ ಅದು ಸಂಬಂಧ ಇಲ್ಲ, ನಾನು ಮ್ಯಾನುವಲ್ ಆಗಿ ಹೇಳ್ತಾ ಇದ್ದೀನಿ. ಮ್ಯಾನುವಲ್ ಆಗಿ ಬೈ ಮಾಡಿದವರು ಕೂಡ ಎಲ್ಲಿಯವರೆಗೆ ನೀವು ಮೈನಸ್ ಅಲ್ಲಿ ಸೇಲ್ ಮಾಡಲ್ಲ ಅಲ್ಲಿವರೆಗೆ ಲಾಸ್ ಇಲ್ಲ, ಅದು ವೇಟಿಂಗ್ ಅಲ್ಲಿ ಇರುತ್ತೆ. ಓಕೆ. ಎನಿ ಟೈಮ್ ಅದು ಅಪ್ ಬರ್ಬೋದು, ಆಗ ನೀವು ಸೇಲ್ ಮಾಡಿ ಪ್ರಾಫಿಟ್ ತೆಗೋಬಹುದು. ಕ್ಲಿಯರ್. ಸೊ ಅಂದ್ರೆ ಮ್ಯಾನುವಲ್ ಆಗಿ ನಾವು ಬೈ ಮಾಡಿದ್ರೆ ಆ ರೀತಿ ವೇಟಿಂಗ್ ಅಲ್ಲಿ ಇರ್ತೀವಿ. ಸೊ ಈ ಮಾರ್ಟಿಂಗ್ ನಲ್ಲಿ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಮಾಡುತ್ತೆ, ಸೊ 100 ರುಪೀಸ್ ಗೆ ಆ ಒಂದು ಕಾಯಿನ್ ಇದೆ, ಸೊ ಒನ್ ಟೈಮ್ ಬೈ ಮಾಡಿದ್ವಿ, 50 ರುಪೀಸ್ ಗೆ ಡೌನ್ ಬಂದಾಗ ಎಗೇನ್ 100 ರುಪೀಸ್ ಹಾಕ್ಬಿಟ್ಟು 2 times ಬೈ ಮಾಡ್ತೀವಿ ನಾವು. ಕ್ಲಿಯರ್. ಸೊ ಅಲ್ಲಿ ಎಷ್ಟೇ ನೋಡಿ 100+100 200 ರುಪೀಸ್ ಅಲ್ಲಿ ಬೈ ಆಗಿದೆ. ಟೋಟಲ್ ಕ್ವಾಂಟಿಟಿ ಕಾಯಿನ್ಸ್ ಎಷ್ಟು, ನಮ್ಮಲ್ಲಿ ನಂಬರ್ ಆಫ್ ಕಾಯಿನ್ಸ್ 3 ಇದೆ, 2+1 3 ಇದೆ. ಸೊ ನೀವು 200/3 ಮಾಡಿದ್ರೆ ಒಂದು ಆ ಕಾಯಿನ್ ಇರ್ಬೋದು, ಆ ಪ್ರಾಡಕ್ಟ್ ಇದೆ, ಅದರ ವ್ಯಾಲ್ಯೂ ಏನಿದೆ, ಎವರೇಜ್ ಪ್ರೈಸ್ ಏನ್ ಬರುತ್ತೆ, 66 ರುಪೀಸ್ ಬರುತ್ತೆ. ಸೊ ಇವಾಗ ನೋಡಿ 50 ರೂಪಾಯಿಗೆ ಏನು ಅದರ ಪ್ರೈಸ್ ರನ್ನಿಂಗ್ ಇದೆ, ಸೊ ಅಲ್ಲಿಂದ 100 ಬರ್ಬೇಕು ಅಂತಿಲ್ಲ ನಮಗೆ ಪ್ರಾಫಿಟ್ ಸಿಗೋಕೆ, 66 and above ಬಂದ್ಬಿಟ್ರೆ ನಿಮಗೆ ಪ್ರಾಫಿಟ್ ಜನರೇಟ್ ಆಗುತ್ತೆ. ಕ್ಲಿಯರ್. ಇದು ಅರ್ಥ ಆಯ್ತು ನಿಮಗೆ. ಸೊ ಇದು ಎವರೇಜ್ ಸಿಸ್ಟಮ್. ಸಪೋಸ್ ನೋಡಿ ಇದು 50 ಅಗೇನ್ ಡೌನ್ ಬಂತು, 25 ಬಂತು, ನಾವು ಮ್ಯಾನುವಲಿ 100 ಅಲ್ಲೇ ಬೈ ಮಾಡಿ ವೇಟಿಂಗ್ ಅಲ್ಲಿ ಇದ್ರೆ 25 ಮತ್ತೆ ಮೇಲೆ ನೋಡ್ತಾ ಇರ್ಬೋದು ಯಾವಾಗ 100 ಬರುತ್ತೆ ಅಂತ ಹೇಳಿ. ಕ್ಲಿಯರ್ ಅಲ್ಲ. ಸೊ ಏನ ಏನ್ ಮಾಡುತ್ತೆ ನೋಡಿ, ಈ ರೋವ್ ಏನ್ ಮಾಡುತ್ತೆ, ಈ ಎವರೇಜಿಂಗ್ ಮಾಡೋ ಸಿಸ್ಟಮ್ ಅಲ್ಲಿ 25 ಬಂದಾಗ ಎಗೇನ್ 100 ರುಪೀಸ್ ಫೋರ್ ಕ್ವಾಂಟಿಟಿ ಬೈ ಮಾಡುತ್ತೆ. ಕ್ಲಿಯರ್ ನೋಡಿ, 25 ಅಗೇನ್ ಫೋರ್ ಕ್ವಾಂಟಿಟಿ 100 ರುಪೀಸ್ ಗೆ ನಾವು ಬೈ ಮಾಡಿದಾಗ, ಸೊ ಅದರ ಎವರೇಜ್ ಅಲ್ಲಿ ಇರುತ್ತೆ 42 ರುಪೀಸ್ ಅಲ್ಲಿ ಅದರ ಎವರೇಜ್ ಪ್ರೈಸ್ ಇರುತ್ತೆ. 25-42 ರೀಚ್ ಆದ್ರೆ ಅದಕ್ಕೆ ನಮ್ ಮೇಲ್ಪಟ್ಟು ಎಷ್ಟಕ್ಕೆ ಸೇಲ್ ಮಾಡಿದ್ರು ಕೂಡ ನೀವು ಪ್ರಾಫಿಟ್ ಅಲ್ಲಿ. ಕ್ಲಿಯರ್. ಏಕೆಂದ್ರೆ ನೋಡಿ, ಎಗೇನ್ ಕೂಡ ಡೌನ್ ಬಂತು, ಫಾರ್ ಎಕ್ಸಾಂಪಲ್ 10 ಬಂದ್ಬಿಡ್ತು, 100 ಅಲ್ಲಿಂದ ಫಸ್ಟ್ ಬೈ ಮಾಡಿದೇವೆ, ಅಲ್ಲಿಂದ ನಾವು ಸಪೋಸ್ ಬೈಯೇ ಮಾಡಿಲ್ಲ, 10 ಬಂದ್ಬಿಟ್ರೆ ಮ್ಯಾನ್ಯುವಲಿ ನಾವು ಟ್ರೇಡ್ ಮಾಡೋರು ಮೇಲೆ ನೋಡ್ತಾ ಇರ್ಬೇಕು ಅದು ಯಾವಾಗ 100 ರೀಚ್ ಆಗುತ್ತೆ, ಮೇ ಬಿ 1 month ತೆಗೋಬಹುದು, 1 year ತೆಗೋಬಹುದು, ಹೇಳಕ್ಕಾಗಲ್ಲ. ಓಕೆ. ಸೊ ಸಪೋಸ್ ಈ ಎವರೇಜಿಂಗ್ ಮಾಡಿದಾಗ ನೋಡಿ, ಎಗೇನ್ ಎಗೇನ್ 10 ರೀಚ್ ಆದಾಗ ಮತ್ತೆ 10 ಬೈ ಮಾಡಿದಾಗ, ಈ 10 ಇಂದ ಜಸ್ಟ್ ಒಂದು 23 ಅಪ್ ಹೋದ್ರೆ ನಿಮಗೆ ಅಲ್ಲಿ ಎವರೇಜ್ ಆಗುತ್ತೆ, ಅದ್ರ ನಂತರ ಎಷ್ಟು ಹೋದ್ರು ಕೂಡ ನೀವು ಪ್ರಾಫಿಟ್ ಅಲ್ಲಿ ಇರ್ತೀರ. ಓಕೆ. ಇದು ಎವರೇಜಿಂಗ್ ಸಿಸ್ಟಮ್. ಕ್ಲಿಯರ್. ಸೊ ಕೆಳಗಡೆ ಕೂಡ ಎಗೇನ್ ಕೊಟ್ಟಿದ್ದಾರೆ, 1-4-16 ತರ ಮಾಡಿದ್ರೆ ಇನ್ನು ಕೂಡ ಫಾಸ್ಟ್ ಎವರೇಜಿಂಗ್ ಆಗುತ್ತೆ. ಕ್ಲಿಯರ್. ಸೊ ಇದು ಎವರೇಜ್ ಸಿಸ್ಟಮ್. ಈ ರೋಬೋ ಕೂಡ ಅದೇ ರೀತಿ ವರ್ಕ್ ಮಾಡುತ್ತೆ, ಮಾರ್ಕೆಟ್ ಡೌನ್ ಬಂದಾಗ ಎಗೇನ್ ಎಗೇನ್ ಮಾಡಿ ಎವರೇಜಿಂಗ್ ಮಾಡುತ್ತೆ, ಸ್ವಲ್ಪ ಅಪ್ ಹೋತೆ ಪ್ರಾಫಿಟ್ ಬುಕ್ ಮಾಡಿಕೊಡುತ್ತೆ ನಮಗೆ. ಕ್ಲಿಯರ್. ಸೊ ನೋಡಿ, ಕ್ರಿಪ್ಟೋ ಮಾರ್ಕೆಟ್ ಒಂದು ವೀಕ್ಲಿ ಹೇಳೋದಾದ್ರೆ ಮಿನಿಮಮ್ ಒಂದು 10%, 20%, 30% ಡೌನ್ ಬಂದೇ ಬರುತ್ತೆ. ಕ್ಲಿಯರ್. ಡೌನ್ ಬಂದೇ ಬರುತ್ತೆ ಎನಿ ಟೈಮ್. ಸೊ ಡೌನ್ ಏನಾದ್ರೂ ಒಂದು ನೆಗೆಟಿವ್ ನ್ಯೂಸ್ ಅಂದ್ರೆ, ಲಾಸ್ಟ್ ಒಂದು 12 years ಇಂದ 12 ವರ್ಷ ನೋಡ್ತಾ ಇದೀವಿ, ಪ್ಲಸ್ ಮೈನಸ್ ನೆಗೆಟಿವ್ ನ್ಯೂಸ್ ಪ್ಲಸ್ ನ್ಯೂಸ್ ಎಲ್ಲ ಬರ್ತಾ ಇದೆ. ಸೊ ಈಗ ಕೆಲವೊಂದು ಕಡೆ ನೆಗೆಟಿವ್ ನ್ಯೂಸ್ ಬರ್ತಾ ಇದೆ, ಕೆಲವೊಂದು ಕಡೆ ತುಂಬಾ ಪಾಸಿಟಿವ್ ಕೂಡ ಬರ್ತಾ ಇದೆ. ಸೊ ಇಂಡಿಯನ್ ಗವರ್ಮೆಂಟ್ ಕೂಡ ಸಮ್ ಕ್ರಿಪ್ಟೋ ಪ್ಲಾನ್ಸ್ ಮಾಡ್ತಾ ಇದೆ. ಸೊ ಅದ್ರ ಜೊತೆಗೇನೆ ದುಬೈ ಕೂಡ ಕ್ರಿಪ್ಟೋವನ್ನು ಅಸೆಪ್ಟ್ ಮಾಡೋಕೆ ರೆಡಿ ಆಗ್ತಾ ಇದೆ. ಸೊ ಅಲ್ಲಿ ನೀವು ಎಲ್ಲ ಪೇಮೆಂಟ್ಸ್ ಕ್ರಿಪ್ಟೋದಲ್ಲಿ ಮಾಡಬಹುದು, ಆತರ ರೆಡಿ ಆಗ್ತಾ ಇದೆ ದುಬೈ ಕೂಡ. ಓಕೆ. ಸೊ ಫಾರಿನ್ ಅಲ್ಲಿ ತುಂಬಾ ಕಂಟ್ರೀಸ್ ನಿಮಗೆ ಗೊತ್ತಿದೆ, ಅದ್ರ ತುಂಬಾ ಗೊತ್ತಿದೆ ನಿಮಗೆ. ಸೊ ಆ ತುಂಬಾ ಕಂಟ್ರೀಸ್ ಅಲ್ಲಿ ನೀವು ಕ್ರಿಪ್ಟೋ ಥ್ರೂ ಪೇ ಮಾಡಬಹುದು, ಕ್ರಿಪ್ಟೋ ಥ್ರೂ ನೀವು ವಿಡ್ರಾ ಮಾಡ್ಕೋಬಹುದು, ಅಂದ್ರೆ ಎಟಿಎಂ ವಿಡ್ರಾ ಮಾಡ್ಕೋಬಹುದು, ತುಂಬಾ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇದೆ ಫಾರಿನ್ ಕಂಟ್ರೀಸ್ ಅಲ್ಲಿ. ಸೊ ಇಂಡಿಯಾದಲ್ಲಿ ಕೂಡ ಟ್ರೇಡಿಂಗ್ ಲೀಗಲ್ ಆಗಿದೆ, ಸೊ ಅದ್ರ ಬಗ್ಗೆ ಟೆನ್ಷನ್ ಬೇಡ. ಸೊ ಕೆಲವರು ಡೌಟ್ ಇರುತ್ತೆ ಕ್ರಿಪ್ಟೋ ಇಂಡಿಯಾದಲ್ಲಿ ಲೀಗಲ ಇಲ್ಲಿಗಲ ಅಂತ ಒಂದು ಡೌಟ್ ಇರುತ್ತೆ. ಸೊ 100% ಲೀಗಲ್, ಸೊ ಅದ್ರ ಬಗ್ಗೆ ಡೌಟ್ ಬೇಡ ನಿಮಗೆ, ಟ್ರೇಡಿಂಗ್ ಮಾಡೋದು 100% ಲೀಗಲ್. ಸೊ ಲೀಗಲ್ ಟೆಂಡರ್ ಆಗಿಲ್ಲ. ಟೆಂಡರ್ ಅಂದ್ರೆ ನೀವು ಒಂದು ಪ್ರಾಡಕ್ಟ್ ಅನ್ನ, ಒಂದು ಬಿಟ್ಕಾಯಿನ್ ಅಥವಾ ಯಾವುದೋ ಒಂದು ಕ್ರಿಪ್ಟೋವನ್ನ ಕೊಟ್ಟು ಬೈ ಮಾಡ್ಲಿಕ್ಕೆ ಎಲ್ಲವೂ ಆಗಿಲ್ಲ ಇಂಡಿಯಾದಲ್ಲಿ. ಓಕೆ. ಅಂದ್ರೆ ಯಾವ ರೀತಿ ಅಂತ ನೋಡಿ, ಸ್ಟಾಕ್ಸ್ ಏನಿದೆ ಇಂಡಿಯನ್ ಸ್ಟಾಕ್ಸ್, ಇಂಡಿಯಾದಲ್ಲಿ ಲೀಗಲ್ ಇದೆ, ಬಟ್ ಸ್ಟಾಕ್ಸ್ ಕೊಟ್ಟು ನೀವು ಪ್ರಾಡಕ್ಟ್ಸ್ ಅನ್ನ ಯಾವ್ದು ಬೈ ಮಾಡೋಕ್ಕಾಗಲ್ಲ. ಕ್ಲಿಯರ್. ಅದೇ ರೀತಿ ಸೊ ಕೆಲವರು ಹೇಳ್ತಾರೆ ಸ್ಟಾಕ್ಸ್ ಅಂದ್ರೆ ಲೀಗಲ್, ಕ್ರಿಪ್ಟೋ ಅಂದ್ರೆ ಇಲ್ಲಿಗಳು ಅಂತ ಹೇಳ್ತಾರೆ. ಸೊ ಕ್ರಿಪ್ಟೋ ಕೂಡ 100% ಲೀಗಲ್ ಇದೆ. ಅದಕ್ಕೋಸ್ಕರ ಈಗ ಡೈಲಿ ಹೊಸ ಹೊಸ ನಿಮಗೆ ಕ್ರಿಪ್ಟೋ ಎಕ್ಸ್ಚೇಂಜಸ್ ಬರ್ತಾ ಇದೆ, ಫಿಲ್ಮ್ ಸ್ಟಾರ್ಸ್ ಎಲ್ಲ ಪ್ರಮೋಟ್ ಮಾಡ್ತಾ ಇದಾರೆ, ನೋಡಿರ್ಬೋದು ನೀವು, ತುಂಬಾ ಫಿಲ್ಮ್ ಸ್ಟಾರ್ಸ್ ಪ್ರಮೋಟ್ ಮಾಡ್ತಾ ಇದಾರೆ. ಓಕೆ. ಸೊ ಲೀಗಲ್ ಆಗಿದೆ. ಓಕೆ.
ಸೊ ನೆಕ್ಸ್ಟ್ ಪೇಪರ್ ಅಂತ ನಾವು ನೋಡಿ, ಈ ಒಂದು ಸ್ಲೈಡ್ ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟಿಂಗ್ ಆಗಿಬಿಡುತ್ತೆ. ನಮ್ಮನಲ್ಲಿ ಇನ್ವೆಸ್ಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಥಿಂಕ್ ಮಾಡ್ಬೇಕು, ನೀವು ಇನ್ವೆಸ್ಟರ್ ಹೌದಾ ಅಲ್ವಾ ಅಂತ ಹೇಳಿ. ನಿಮ್ಮ ಒಂದು ಐ ಸಿ ಐ ಸಿ ಐ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ಫಂಡ್ ಇದೆ, ನೀವು ಒಂದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ 5 ಲಕ್ಷ ಇಟ್ಟಿದ್ದೀರಾ, ನೀವು ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲ, ನೀವು ಇನ್ವೆಸ್ಟರ್ ಆಗ್ತೀರಾ ಅಂತ ಕ್ವಶನ್ ಅಲ್ಲಿ ಇರುವಂತ. ಓಕೆ, ಸೊ ಅದು ನೀವು ಅಲ್ಲಿ ನಿಮ್ಮ ಫಂಡ್ ಐ ಸಿ ಐ ಸಿ ಐ ಅಲ್ಲಿ ನೀವು ಯಾವುದೇ ಒಂದು ಇಂಡಿಯನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಫಂಡ್ ಇದ್ರೆ ಅದು ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ ಆದ್ರೆ ಇದು ಕೂಡ ಇನ್ವೆಸ್ಟ್ಮೆಂಟ್ ಅಲ್ಲ. ಓಕೆ, ಅಲ್ಲಿ ನೀವು ಇನ್ವೆಸ್ಟರ್ ಅಲ್ಲ ಅಂತ ಆದ್ರೆ ಇಲ್ಲಿ ಕೂಡ ಇನ್ವೆಸ್ಟರ್ ಅಲ್ಲ. ಸಪೋಸ್ ನೀವು ಅಲ್ಲಿ ಫಂಡ್ ಇಟ್ಟಾಗ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ, ನೀವು ಇನ್ವೆಸ್ಟರ್ ಆಗುತ್ತೆ ಅಂತಂದ್ರೆ ಇಲ್ಲಿ ಕೂಡ ಇದು ಇನ್ವೆಸ್ಟ್ಮೆಂಟ್ ಆಗುತ್ತೆ, ನೀವು ಇನ್ವೆಸ್ಟರ್ ಆಗ್ತೀರಾ. ಸೇಮ್ ಟು ಬ್ಯಾಂಕ್ ಅಂದ್ರೆ ನಾವು ಇಲ್ಲಿ ಫಂಡ್ ಇಡುವಂತದ್ದು ಕ್ರಿಪ್ಟೋ ಬ್ಯಾಂಕ್ ಅಲ್ಲಿ, ಇಲ್ಲಿ ಕೂಡ ಬ್ಯಾಂಕ್ ಅಲ್ಲಿ ದುಡ್ಡು ಇಡೋದು ನಾವು. ಓಕೆ, ಸೊ ನಾವು ಫಂಡ್ ಏನಿದೆ ನಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಯಾವುದೇ ಕಂಪನಿಗೆ ಯಾರೋ ಗೊತ್ತಿಲ್ಲದ ಕಂಪನಿ, ಯಾರೋ ಫಾರಿನ್ ಅನ್ಸ್ ಏನು ಅಂತ ಹೇಳ್ತಾರೆ, ಆ ಕಂಪನಿಗೆ ನಾವು ದುಡ್ಡು ಹಾಕ್ಬಿಡ್ತೀವಿ, ನಾಳೆ ಕಂಪನಿ ವೆಬ್ಸೈಟ್ ಮುಚ್ಚೋದ್ರೆ ಗೋವಿಂದ, ಕರೆಕ್ಟ್ ಅಲ್ಲ? ಸ್ವಂತ ಸಾವಿರಾರು ಕಂಪನಿಗಳು ವರ್ಕ್ ಆಗ್ತವೆ, ಮುಚ್ಚಿ ಹೋಗ್ತವೆ. ಓಕೆ, ಸೊ ಇಲ್ಲಿ ಏನಂತ ಹೇಳಿದ್ರೆ ಬಿನಾನ್ಸ್, ಬಿನಾನ್ಸ್ ಅಂದ್ರೆ ವರ್ಲ್ಡ್ ನ ಲಾರ್ಜೆಸ್ಟ್ ಎಕ್ಸ್ಚೇಂಜ್, ವರ್ಲ್ಡ್ ನ ನಂಬರ್ ಒನ್ ಎಕ್ಸ್ಚೇಂಜ್. 180 ದೇಶಗಳಲ್ಲಿ ಕ್ರಿಪ್ಟೋ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಕೋಟ್ಯಾಂತರ ಜನ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ. ಓಕೆ, ಅಸೆಟ್ ಅನ್ನ ಸೇವಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅಲ್ಲಿ ಒಂದು ದಿನದ ಟ್ರಾನ್ಸಾಕ್ಷನ್ ನಾನು ಹೇಳಿದೆ, ಆಲ್ಮೋಸ್ಟ್ ಟ್ರಿಲಿಯನ್ ಡಾಲರ್ಸ್ ಎವ್ರಿ ಡೇ, 24 hours ಟ್ರಾನ್ಸಾಕ್ಷನ್ ಅಲ್ಲಿ ಟ್ರಿಲಿಯನ್ ಡಾಲರ್ಸ್ ಅಲ್ಲಿ ಇದೆ. ಇಂಡಿಯಾದ ಮೇ ಬಿ ಎಲ್ಲ ಬ್ಯಾಂಕ್ಸ್ ಇರ್ಬೋದು, ಅಥವಾ ಏಷ್ಯಾದ ಎಲ್ಲ ಬ್ಯಾಂಕ್ಸ್ ಅನ್ನು ನೀವು ಅಷ್ಟು ಟ್ರಾನ್ಸಾಕ್ಷನ್ ತೆಗೆದ್ರು ಕೂಡ ಮೇ ಬಿ ಅಷ್ಟು ಟ್ರಾನ್ಸಾಕ್ಷನ್ ಇರಲ್ಲ, ಮೇ ಬಿ. ಓಕೆ, ಸೊ ಸರ್ಚ್ ಮಾಡ್ಬೋದು ನೀವು. ಸೊ ಅಷ್ಟು ದೊಡ್ಡ ಒಂದು ಎಕ್ಸ್ಚೇಂಜ್ ಅಲ್ಲಿ ನಾವು ಫಂಡ್ ಅನ್ನ ಇರ್ತೀವಿ. ಓಕೆ, ಸೊ ಇದು ಯಾವುದೇ ಒಂದು MLM ಕಂಪನಿ ಅಲ್ಲ, ಸೊ ಆತರ ಥಿಂಕ್ ಮಾಡ್ಬೇಡಿ. ಓಕೆ, ಸೊ ಇದು ನೀವು ಲೈಕ್ HDFC ಬ್ಯಾಂಕ್, ಲೈಕ್ ICICI ಬ್ಯಾಂಕ್ ಅಂತ ಅದಕ್ಕಿಂತ ದೊಡ್ಡ ಬ್ಯಾಂಕ್ ಇದೆ ಆಕ್ಚುಲಿ. ಓಕೆ, ಇದರ ಆಫೀಸಸ್ ನಿಮಗೆ 48 ಕಂಟ್ರೀಸ್ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಸಿಗುತ್ತೆ ನಿಮಗೆ ಫಿನಾನ್ಸ್. ಓಕೆ, ಸೊ ತುಂಬಾ ಲೆವೆಲ್ ಅಲ್ಲಿ ಇದೆ. ಸೊ ಅದರ ರೇಟಿಂಗ್ 10 ಅಲ್ಲಿ 9.9 ನ ರೇಟಿಂಗ್ ಇದೆ, ನೀವು ಗೂಗಲ್ ಸರ್ಚ್ ಮಾಡಬಹುದು. ಓಕೆ, ವರ್ಲ್ಡ್ ನ ಟಾಪ್ ಕ್ರಿಪ್ಟೋ ಎಕ್ಸ್ಚೇಂಜ್ ಹಾಕಿ ಲಿಸ್ಟ್ ಬರುತ್ತೆ ನಿಮಗೆ. ಸೊ ಇಂಡಿಯಾದಲ್ಲಿ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡುವಂತದ್ದು ವಜ್ರೆಕ್ಸ್. ವಜ್ರೆಕ್ಸ್ ನ ನೀವು ರೇಟಿಂಗ್ ನೋಡಿದ್ರೆ 10 ಅಲ್ಲಿ 5.4 ಇದೆ, ವರ್ಲ್ಡ್ ನ ರ್ಯಾಂಕಿಂಗ್ ನೋಡಿದ್ರೆ 30 ರ್ಯಾಂಕ್ ಅಲ್ಲಿ ಇದೆ. ಸೊ ಇಂಡಿಯಾದವರು ಎಲ್ಲ ಟ್ರೇಡಿಂಗ್ ಮ್ಯಾಕ್ಸಿಮಮ್ ಜನ ಟ್ರೇಡ್ ಮಾಡುವಂತದ್ದು ವಜ್ರೆಕ್ಸ್ ಅಲ್ಲಿ. ಓಕೆ, ಸೊ ವಜ್ರೆಕ್ಸ್ ಅನ್ನು ಕೂಡ ಬಿನಾನ್ಸ್ ಅವರು ಶಾರ್ಟ್ಲಿ ಬೈ ಮಾಡಿದ್ದಾರೆ, 70% ಶೇರ್ ಅವರದಿದೆ. ಓಕೆ, ಸೊ ಈ ಬಿನಾನ್ಸ್ ಅಕೌಂಟ್ ಅಲ್ಲಿ ನಾವು ಫ್ರೀಯಾಗಿ ನಾವು ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ತೀವಿ. ಅಲ್ಲಿ ನಮ್ಮ KYC ಅನ್ನ ಕಂಪ್ಲೀಟ್ ಮಾಡಿ ನಮಗೆ ಎಷ್ಟು ಫಂಡ್ ಇಡಬೇಕು, ನಮ್ಮ ಕೆಪಬಿಲಿಟಿ ಏನಿದೆ, ನೀವು $100 ಇರ್ಬೋದು, $500 ಇರ್ಬೋದು, $1,000 ಇರ್ಬೋದು, ಎಷ್ಟು ಬೇಕು ನಿಮಗೆ ಆಗುತ್ತೆ ಅಷ್ಟು ಫಂಡ್ ಅನ್ನು ನೀವು ಬಿನಾನ್ಸ್ ಅಲ್ಲಿ ಇಡ್ಬೋದು. ಸೊ ಇಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲ, ನೀವು ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ ಅಂತ ಏನಿಲ್ಲ. ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಈಗ ಒಂದು ICICI ಅಲ್ಲಿ ನೀವು ಒಂದು 5 ಲಕ್ಷ ಇದೆ, ಅದನ್ನು ತೆಗೆದು ಇಲ್ಲಿ ಇಡ್ಬೋದು, ಬ್ಯಾಂಕ್ ಅಲ್ಲಿ ಇಡಬೇಕಂದ್ರೆ ಇಲ್ಲಿ ಇಡ್ಬೋದು, ಬೆಟರ್ ಇರುತ್ತೆ ಅದು, ಬ್ಯಾಂಕ್ ಇಂದ ಸೆಕ್ಯೂರ್ಡ್ ಆಗಿರುತ್ತೆ ಅದು, ಕ್ಲಿಯರ್? ಸೊ ಮತ್ತೊಂದು ನಮ್ಮ ದುಡ್ಡು ಇಲ್ಲಿ ಇರುತ್ತೆ, ಸೊ ನಾವಿಲ್ಲಿ ಇರ್ತೀವಿ. ಸೊ ಮಿಡಲ್ ಅಲ್ಲಿ ಈ ಒಂದು ಅಪ್ಲಿಕೇಶನ್, ಈಗ ರೋಬೋ, ರಾಯಲ್ ಕ್ಯೂ, ಇದೇನ್ ಮಾಡ್ತಾ ಅಂತ ಹೇಳಿದ್ರೆ ನಾವು ಇದನ್ನ ಬಿನಾನ್ಸ್ಗೆ ಕನೆಕ್ಟ್ ಮಾಡ್ತೀವಿ, ಬೈಂಡ್ ಮಾಡ್ತೀವಿ, API ಅನ್ನ ಕ್ರಿಯೇಟ್ ಮಾಡಿ ಲಿಂಕ್ ಮಾಡ್ತೀವಿ. ಯಾವ ರೀತಿ ಒಂದು ಗೂಗಲ್ ಪೇ, ಫೋನ್ ಪೇ ನಮ್ಮ UPI ಥ್ರೂ ನಮ್ಮ ಬ್ಯಾಂಕ್ ಅಕೌಂಟ್ಗೆ ನಾವು ಕನೆಕ್ಟ್ ಮಾಡ್ತೀವಿ, ಅದೇ ರೀತಿ ಈ ರೋಬೋವನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಏನಂತ ಹೇಳಿದ್ರೆ ಇಲ್ಲಿ ರೋಬೋವನ್ನು ಕನೆಕ್ಟ್ ಮಾಡಿದಾಗ, ಸೊ ಇದು ಬೈ ಸೆಲ್ ನಾವಿಲ್ಲಿ ಕೆಲವೊಂದು ಎಲೋ ಮಾಡ್ಲಿಕ್ಕಿದೆ, ಏನೆಲ್ಲ ಇದು ಎಲೋ ಮಾಡ್ಬೇಕು, ಏನೆಲ್ಲ ಎಲೋ ಮಾಡಬಹುದು ಅಂತ ಹೇಳಿ ಇರುತ್ತೆ. ಸೊ ಜಸ್ಟ್ ಒಂದು ಮಾರ್ಕೆಟ್ ಅನ್ನು ರೀಡ್ ಮಾಡೋಕೆ, ಹೀಗೆ ಬೈ ಸೆಲ್ ಮಾಡೋಕೆ ಮಾತ್ರ ನಾವಿಲ್ಲಿ ಇದನ್ನ ಈ ರೋಬೋವನ್ನು ಎಲೋ ಮಾಡ್ತೀವಿ. ಓಕೆ, ಸೊ ಇದು ವಂಡರ್ಫುಲ್ ಆದ ಒಂದು ರೋಬೋ ಅಂತ ಹೇಳ್ಬೋದು, ಅಪ್ಲಿಕೇಶನ್ ಅಂತ ಹೇಳ್ಬೋದು, ಸಾಫ್ಟ್ವೇರ್ ಅಂತ ಹೇಳ್ಬೋದು, ವಂಡರ್ಫುಲ್ ಆಗಿದೆ. ಸೊ ನಾವು ನೈಟ್ ಮಲಗಿದ್ರು ಕೂಡ ಬೆಳಿಗ್ಗೆ ಎದ್ದು ನೋಡಿದಾಗ ಸಮ್ ಟ್ರಾನ್ಸಾಕ್ಷನ್ ಮಾಡಿ ಪ್ರಾಫಿಟ್ ಕೊಟ್ಟಿರುತ್ತೆ ನಮಗೆ. ಸೊ ನಾವು ಯಾವುದೋ ಒಂದು ವರ್ಕ್ ಅಲ್ಲಿ ಬಿಸಿ ಆಗಿರ್ತೀವಿ, ಆದ್ರೂ ಕೂಡ ನಾವು ನಮ್ಮ ಮೊಬೈಲ್ ನೋಡಿದಾಗ ಅಲ್ಲಿ ಏನೋ ಸಮಥಿಂಗ್ ಪ್ರಾಫಿಟ್ ಬಂದಿರುತ್ತೆ ನಮಗೆ. ಓಕೆ, ಸೊ ಆ ರೀತಿ, ಸೊ ಇಲ್ಲಿ ಏನಂತ ನಮ್ಮ ಡಿಪೆಂಡ್ಸ್ ಆನ್ ಫಂಡ್, ಎಷ್ಟೊಂದು ಫಂಡ್ ನಾವು ಇಡ್ತೀವಿ, ಯಾವ ಕಾಯಿನ್ಸ್ ನಾವು ಸೆಲೆಕ್ಟ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆನ್ ಎವರೇಜ್ ಹೇಳೋದಾದ್ರೆ ನಾವು ಕರೆಕ್ಟ್ ಆಗಿ ಒಂದು ಸ್ಟ್ರಾಟಜಿಯಲ್ಲಿ ವರ್ಕ್ ಮಾಡಿದ್ರೆ ಮಂತ್ಲಿ ಒಂದು 5% to 20% ಮೇ ಬಿ 30% ನಾವು ಒಂದು ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು, ಒಂದು ಪ್ರಾಫಿಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಬಟ್ ನಾವು ಇಲ್ಲಿ ಬರುವಾಗ ಒಂದು ಲಾಂಗ್ ಟರ್ಮ್, ಅಂದ್ರೆ ಒಂದು ಮಿನಿಮಮ್ ಒಂದು 6 months ಎಲ್ಲ ನಾವು ಒಂದು ಪ್ಲಾನ್ ಮಾಡ್ಕೊಂಡು ಬಂದ್ರೆ ಆಲ್ಮೋಸ್ಟ್ 6 to 10 months ಅಲ್ಲಿ ನಾವು ಒಂದು 100% ಏನು ಫಂಡ್ ಇರ್ತೀವಿ, ಅದು ಮೇ ಬಿ 200% ಆಗ್ಲಿಕ್ಕೆ ಚಾನ್ಸಸ್ ಇದೆ. ಓಕೆ, ತುಂಬಾ ಜನರಿಗೆ ಕೆಲವೊಂದು ಜನ ಕೆಲವರು ಒಂದೇ ಮಂತ್ ಅಲ್ಲಿ 50% ಪ್ರಾಫಿಟ್ ತೆಗೆದವರು ಕೂಡ ಇದ್ದಾರೆ. ಓಕೆ, ಸೊ ಒಬ್ಬೊಬ್ಬರ ಸ್ಟ್ರಾಟಜಿ ಬೇರೆ ಇರುತ್ತೆ, ಒಬ್ಬೊಬ್ಬರು ಬೇರೆ ಬೇರೆ ರೀತಿಯ ಕಾಯಿನ್ಸ್ ಅನ್ನು ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ರಾಯಲ್ ಕ್ಯೂ ಯಾವುದೇ ರೀತಿಯ ಒಂದು ಕಾಯಿನ್ ಅನ್ನು ನಮಗೆ ಸಜೆಸ್ಟ್ ಮಾಡಲ್ಲ. ಓಕೆ, ಅದು ಕಾಯಿನ್ ನಾವು ಸೆಲೆಕ್ಟ್ ಮಾಡೋದು. ನೋಡಿ, ನಾನು ಆಲ್ರೆಡಿ ಹೇಳಿದೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಮೋರ್ ದನ್ 6,000 ಕ್ರಿಪ್ಟೋ ಕರೆನ್ಸಿ ಅವೈಲೇಬಲ್ ಇದೆ. ಓಕೆ, ಕೆಲವೊಂದು ಕಾಯಿನ್ಸ್ ಇನ್ನು ಕೂಡ ತುಂಬಾ ಬರುತ್ತೆ ಅಂತ ಹೇಳಿ ಏನಲ್ಲ ಡೈಲೆಕ್ಟ್ ಸೋಡಿಯವರು ಕೂಡ ತುಂಬಾ ಇದೆ. ಅದ್ರ ಜೊತೆಗೆ ಈ ಬಿನಾನ್ಸ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಒಂದು 350-400 ಕಾಯಿನ್ಸ್ ಕ್ರಿಪ್ಟೋ ಕರೆನ್ಸಿ ಮಾತ್ರ, ಒಂದು ರಿಯಲ್ ಕರೆನ್ಸಿಸ್ ಏನಿದೆ, ಒಂದು ಅಥೆಂಟಿಕ್ ಆಗಿರುವಂತಹ ಒಂದು ರಿಯಲ್ ಪ್ರಾಜೆಕ್ಟ್ ಅನ್ನು ಇಟ್ಕೊಂಡು ಬಂದಿರುವಂತವ್ರು ಮಾತ್ರ ಬಿನಾನ್ಸ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯ. ಎಲ್ಲ ಕಂಪನಿ ಕ್ರಿಪ್ಟೋ ಕರೆನ್ಸಿ ಕೂಡ ಬಿನಾನ್ಸ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಬಿನಾನ್ಸ್ ಅಲ್ಲಿ ಯಾವ್ದು ಬಂದಿದೆ ಅಂತ ಅದು ಜಿನ್ಯೂನ್ ತರ್ತಾವ್. ಸೊ
ಕಾಯಿನ್ಸ್ ಅನ್ನೋದು ಪಿಕ್ ಮಾಡಿದೆ. 71 ಕಾಯಿನ್ಸ್ ಅನ್ನ ಪಿಕ್ ಮಾಡಿ ನಮಗೆ ಆಪ್ಷನ್ ಕೊಟ್ಟಿದೆ, ನಿಮಗೆ ಇದರಲ್ಲಿ ಯಾವ ಕಾಯಿನ್ಸ್ ಬೇಕಾದ್ರೂ ನೀವು ಸಿಲೆಕ್ಟ್ ಮಾಡಿ ನೀವು ಟ್ರೇಡ್ ಮಾಡ್ಕೋಬಹುದು. ಕ್ಲಿಯರ್ ಅಲ್ಲ? ಸೊ ಇಲ್ಲಿ ರಾಯಲ್ ಕ್ಯೂ ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿ ಅನ್ನ ನಿಮಗೆ ಸಜೆಸ್ಟ್ ಮಾಡಲ್ಲ, ಇದೇ ಕಾಯಿನ್ ಟ್ರೇಡ್ ಮಾಡಬೇಕು ಅಂತ ಕಂಪನಿ ಹೇಳೋದು. ಓಕೆ, ಇದೇ ಸ್ಟ್ರಾಟಜಿಯಲ್ಲಿ ಕೂಡ ನೀವು ವರ್ಕ್ ಮಾಡಬೇಕು ಅಂತ ಕಂಪನಿ ಹೇಳೋದು. ಸೊ ಇಷ್ಟೇ ರಿಟರ್ನ್ಸ್ ಬರುತ್ತೆ ಅಂತ ಹೇಳಿ ಕೂಡ ಕಂಪನಿ ಹೇಳೋದು. ಓಕೆ, ಸೊ ಜಸ್ಟ್ ಒಂದು ರೋಬೋ ಕೊಡ್ತಾರೆ, ಆ ರೋಬೋವನ್ನು ನಾವೇ ಕಸ್ಟಮೈಸ್ ಮಾಡ್ತೀವಿ. ಯಾವ ಸ್ಟ್ರಾಟಜಿ ಬೇಕು, ಮಾರ್ಕೆಟ್ ಡೌನ್ ಬಂದಾಗ ಏನಾಗಬೇಕು, ಅಪ್ ಹೋದಾಗ ಎಷ್ಟು ಪ್ರಾಫಿಟ್ ಬುಕ್ ಮಾಡಬೇಕು, ಎಲ್ಲ ಕೂಡ ನಾವು ಕಸ್ಟಮೈಸ್ ಮಾಡಿಕೊಡ್ಬೇಕು ಅದಕ್ಕೆ. ಕ್ಲಿಯರ್ ಅಲ್ಲ? ಸೊ ಇದು ಸಿಂಪಲ್ ವರ್ಕ್, ಇದು ನೀವು ದೊಡ್ಡ ಹೆಡ್ಡೇಕ್ ತೆಗೆಯುವಂತ ಅವಶ್ಯಕತೆ ಅಲ್ಲ, ಇಷ್ಟೊಂದು ಕೆಲಸ ಇದೆ ಅಂತ ಸಿಂಪಲ್ ಆಗಿದೆ. ಓಕೆ, ಸೊ ಏನು ಗೊತ್ತಿಲ್ಲದ್ರು ಕೂಡ ಮಾಡ್ತಾ ಇದ್ರೆ ಸೊ ನೀವು ಕೂಡ ಮಾಡ್ಬೋದು, ನಿಮಗೆ ಗೈಡೆನ್ಸ್ ಇರುತ್ತೆ ನಮ್ದು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಇನ್ವೈಟ್ ಮಾಡಿದ್ರೆ ಸೊ ಅವ್ರು ಗೈಡ್ ಮಾಡ್ತಾರೆ ನಿಮಗೆ ಆರಾಮವಾಗಿ. ಸೊ ಅವರ ಸ್ಟ್ರಾಟಜಿ ಏನಿದೆ, ನೀವು ಕ್ರಿಪ್ಟೋ ಎಕ್ಸ್ಪರ್ಟ್ ಇದೆ, ನೀವು ಸ್ಟ್ರಾಟಜಿ ಮಾಡ್ಕೋಬಹುದು. ಓಕೆ, ಮತ್ತೊಂದೇನಂದ್ರೆ ಇಲ್ಲಿ ಕ್ರಿಪ್ಟೋದಲ್ಲಿ ಯಾರು ಜಾಸ್ತಿ ಎಕ್ಸ್ಪರ್ಟ್ಸ್ ಇರ್ತಾರೆ ಸೊ ಅವರಿಗೆ ಮಂತ್ಲಿ ಪ್ರಾಫಿಟ್ ಕಮ್ಮಿ ಬರುತ್ತೆ, ಯಾರಿಗೆ ಏನು ಗೊತ್ತಿಲ್ಲ ಕ್ರಿಪ್ಟೋದ ಬಗ್ಗೆ ಅವರಿಗೆ ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಬರುತ್ತೆ. ಕ್ಲಿಯರ್? ಸೊ ಯಾಕೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಅದು. ಕ್ಲಿಯರ್? ನಮಗೆ ಈಗ ಕ್ಲಿಯರ್ ಆಯ್ತಲ್ಲ, ನಮ್ಮ ಫಂಡಿಯಲ್ಲಿ ಬಿನಾನ್ಸ್ ಅಥವಾ ಹ್ಯೂಬಿ ಗ್ಲೋಬಲ್, ಹ್ಯೂಬಿ ಗ್ಲೋಬಲ್ ಕೂಡ ವರ್ಲ್ಡ್ ನ ಟಾಪ್ ಫೈವ್ ಅಲ್ಲಿ ಬರುವಂತ ಎಕ್ಸ್ಚೇಂಜ್, ಅದು ವರ್ಲ್ಡ್ ನ ಟಾಪ್ ಫೈವ್ ಅಲ್ಲಿ ಬರುವಂತ ಎಕ್ಸ್ಚೇಂಜಸ್. ಸೊ ಇಲ್ಲಿ ನಮಗೆ ನಮ್ಮ ಫಂಡ್ ಅನ್ನು ಇಡೋದಕ್ಕೆ ಯಾವುದೇ ರೀತಿಯ ಭಯ ಇಲ್ಲ ನಮಗೆ. ಸೊ ಈ ಇಲ್ಲಿರುವಂತ ಫಂಡ್ ಅನ್ನ ವಿಡ್ರಾ ಮಾಡಕ್ಕೆ ನಮಗೆ ಮಾತ್ರ ಎಲ್ಲ ಹೋಗುತ್ತೆ. ನನ್ನ ಅಕೌಂಟ್ ಅಲ್ಲಿ ಈಗ ಒಂದು $5,000 ಇದ್ರೆ ನಾನು ಮಾತ್ರ ಅದನ್ನ ವಿಡ್ರಾ ಮಾಡಬಹುದು ಪ್ರಪಂಚದಲ್ಲಿ, ಬೇರೆ ಯಾರು ಕೂಡ ವಿಡ್ರಾ ಮಾಡಕ್ಕಾಗಲ್ಲ, ಯಾವ ಕಂಪನಿ ಕೂಡ ವಿಡ್ರಾ ಮಾಡಕ್ಕಾಗಲ್ಲ, ನನ್ನ ದುಡ್ಡು ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಓಕೆ, ಸೊ ಬೇರೆ ಕಂಪನಿ ತರ ಅಲ್ಲ, ಬೇರೆ ಕಂಪನಿಗೆ ನಾವು ಫಂಡ್ ಕಂಪನಿ ಕೊಟ್ಬಿಟ್ರೆ ಸೊ ಅವರ ಹೋಲ್ಡ್ ಅಲ್ಲಿ ಇರುತ್ತೆ, ಅವ್ರಿಗೆ ನಾವು ಸಿಲೆಕ್ಟ್ ಹೊಡ್ತಾ ಇರ್ಬೇಕು ಯಾವಾಗ ಕೊಡ್ತಿರ್ಬ ಯಾವ ಕೊಡ್ತೀರ ಅಂತ. ಓಕೆ, ಸೊ ಇದು ಅಮೌಂಟ್ ನಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ನಿಮ್ಮ ಒಂದು ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮಗೆ ಫಂಡ್ ಇದ್ರೆ ಎನಿ ಟೈಮ್ ನೀವು ಯಾವ ರೀತಿ ವಿಡ್ರಾ ಮಾಡ್ಕೋಬಹುದು, ಅದೇ ರೀತಿ ಬಿನಾನ್ಸ್ ಅಥವಾ ಯುಬಿ ಗ್ಲೋಬಲ್ ಅಲ್ಲಿ ನಿಮ್ಮ ಫಂಡ್ ಇದ್ರೆ ಎನಿ ಟೈಮ್ ನೀವು 24/7 ನೀವು ವಿಡ್ರಾ ಮಾಡ್ಕೋಬಹುದು. ಎನಿ ಟೈಮ್ ಮಿಡ್ ನೈಟ್ ಒಂದು 2 ಗಂಟೆಗೆ ಬೇಕಾದ್ರೆ ವಿಡ್ರಾ ಮಾಡ್ಬೋದು, ನೀವು 3 ಗಂಟೆ ಎನಿ ಟೈಮ್ ವಿಡ್ರಾ ಮಾಡ್ಕೋಬಹುದು. ನೀವು ಎ ಟಿ ಎಂ ಅಲ್ಲಿ ಯಾವ ರೀತಿ ವಿಡ್ರಾ ಮಾಡ್ತೀರಾ ಅದೇ ರೀತಿ ಬಿನಾನ್ಸ್ ಇಂದ ಮಲ್ಟಿಪಲ್ ವೇಸ್ ಇದೆ ವಿಡ್ರಾ ಮಾಡೋಕೆ. ಓಕೆ, ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ರೆ ಸಜೆಸ್ಟ್ ಮಾಡ್ತಾರೆ ಯಾವ ರೀತಿ ಬಿನಾನ್ಸ್ ಇಂದ ವಿಡ್ರಾಸ್ ಮಾಡ್ಕೋಬಹುದು ಅಂತ ಹೇಳಿ. ಮಲ್ಟಿಪಲ್ ವೇಸ್ ಇದೆ, ಬ್ಯಾಂಕ್ ವಿಡ್ರಾ ಅದಕ್ಕೋಬಹುದು, ವಜರಿಕ್ಸ್ ಕನೆಕ್ಟ್ ಮಾಡಿ ಪಿ ಟು ಪಿ ಮಾಡಬಹುದು, ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ, ನೀವು ಯೂಸ್ ಮಾಡ್ಕೋಬಹುದು. ಕ್ಲಿಯರ್ ಅಲ್ಲ? ಸೊ ನಮ್ಮ ಫಂಡ್ ಏನೇ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ, ನಮ್ಮ ಫಂಡ್ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. ನನಗೆ ಖುಷಿಯಾಗಿರುವಂತ ನಾನು ಈ ಒಂದು ಸಬ್ಜೆಕ್ಟ್ ಅನ್ನ ನಾವು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಇದೇ ಒಂದೇ ರೀಸನ್, ನನ್ನ ಫಂಡ್ ನನ್ನ ಕಂಟ್ರೋಲ್ ಅಲ್ಲಿ ಇದೆ, ನೋ ಪ್ರಾಬ್ಲಮ್. ನಾಳೆ ರಾಯಲ್ ಕ್ಯೂ ಇಲ್ಲ ಅಂತಾದ್ರೂ ಕೂಡ ನೋ ಪ್ರಾಬ್ಲಮ್, ನನ್ನ ಫಂಡ್ ಏನೇ ನನ್ನ ಬಿನಾನ್ಸ್ ಅಕೌಂಟ್ ಅಲ್ಲಿ ಇದೆ. ರಾಯಲ್ ಕ್ಯೂ ನಾಳೆ ಒಂದು 4 ತಿಂಗಳು 5 ತಿಂಗಳು ಕಳೆದು ಬಿಟ್ಟು ಆದ್ರೆ ರಾಯಲ್ ಕ್ಯೂ ಇಲ್ಲಂತಾದ್ರೂ ಕೂಡ ನನಗೆ ಟೆನ್ಷನ್ ಇಲ್ಲ. ಕ್ಲಿಯರ್? ಸೊ ಬೇರೆ ಯಾವ್ದಾದ್ರು ಒಂದು ಕಂಪನಿಗೆ ನಾನು ಫಂಡ್ ಕೊಟ್ರೆ ಆ ಕಂಪನಿ ಇಲ್ಲ, ನಾಳೆ ವೆಬ್ಸೈಟ್ ಇಲ್ಲ ಅಂತಾದ್ರೆ ಫಂಡ್ ಗೋನ್, ಕರೆಕ್ಟ್ ಅಲ್ಲ? ಸೊ ಇಲ್ಲ ಆಗಿರುವಂತದ್ದು. ಸೊ ನೀವು ಕೂಡ ಅಂತ ಯಾವ್ದಾದ್ರು ಪ್ಲಾನ್ಸ್ ಮಾಡ್ತಾ ಇದ್ರೆ, ಯಾವುದೋ ಒಂದು ಕಂಪನಿಗೆ ನಾವು ದುಡ್ಡು ಹಾಕೋದು, ಅವ್ರು ಏನೋ ಡಬಲ್ ಮಾಡಿಕೊಡ್ತಾರೆ ತ್ರಿಬಲ್ ಮಾಡಿಕೊಡ್ತಾರೆ ಅಂತ ಹಾಕ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ. ಓಕೆ, ಯಾಕಂದ್ರೆ ನಾವು ಲಾಸ್ಟ್ ಒಂದು 2003-2004 ಇಂದ ನೋಡ್ತಾ ಇದೀವಿ ಸಿಕ್ಕಾಪಟ್ಟೆ ಕಂಪನೀಸ್ ಅನ್ನ. ಸೊ ಯಾವ ಕಂಪನಿ ಕೂಡ ಅದರ ಎಂಡಿಂಗ್ ಯಾವಾಗಲೂ ಟ್ರಾಜೆಡಿಯಲ್ಲಿ ಎಂಡಿಂಗ್ ಆಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾರೆ ಮತ್ತೆ ತಗೊಂಡು ಹೋಗ್ತಾರೆ. ಓಕೆ, ಸೊ ಇದು ನನಗೆ ಖುಷಿಯಾಗ, ನಮ್ಮ ಫಂಡ್ ನಮ್ಮ ಅಕೌಂಟ್ ಅಲ್ಲಿ ಇದೆ, ನಮ್ಮ ಫ್ರೆಂಡ್ಸ್ ಅನ್ನು ಯಾರಾದ್ರೂ ಇನ್ವೈಟ್ ಮಾಡಿದ್ರು ಕೂಡ ಅವರ ಫಂಡ್ ಅವರ ಅಕೌಂಟ್ ಅಲ್ಲಿ ಇದೆ, ಅವರ ಕಂಟ್ರೋಲ್ ಅಲ್ಲಿ ಇದೆ. ಕ್ಲಿಯರ್? ಸೊ ಅದು ಯಾವುದೇ ಕಂಪನಿ ಅದನ್ನ ಏನ್ ಮಾಡೋಕ್ಕಾಗಲ್ಲ. ಸೊ ನಾವು ಯಾವಾಗ ಬೇಕು ನಾವು ವಿಡ್ರಾ ಮಾಡ್ಬೇಕು, ಯಾವಾಗ ಅದನ್ನ ಇನ್ಕ್ರೀಸ್ ಮಾಡ್ಬೇಕು ನಾವು ಇನ್ಕ್ರೀಸ್ ಮಾಡ್ಬೇಕು. ನಮ್ಮ ಇಮೇಲ್ OTP ನಮ್ಮ ಮೊಬೈಲ್ OTP ಇಲ್ಲ ಅಂತ ಆದ್ರೆ ಒಂದು ಸಿಂಗಲ್ ಟ್ರಾನ್ಸಾಕ್ಷನ್ ಕೂಡ ಬಿನಾನ್ಸ್ ಅಲ್ಲಿ ಮಾಡೋಕ್ಕಾಗಲ್ಲ, ಅಷ್ಟೊಂದು ಸೆಕ್ಯೂರ್ ಇದೆ. ನೀವು ಥಿಂಕ್ ಮಾಡ್ಬೋದು, ಒಂದ್ ದಿನದಾಗ $1 trillion ಅನ್ನ ಟ್ರಾನ್ಸಾಕ್ಷನ್ ಆಗ್ಬೇಕು ಅಂತಾದ್ರೆ, ಓಕೆ, 10 ಅಲ್ಲಿ 9.9 ರೇಟಿಂಗ್ ಇರಬೇಕು ಅಂತಾದ್ರೆ ಥಿಂಕ್ ಮಾಡಿ ಎಷ್ಟೊಂದು ಸೆಕ್ಯೂರ್ಡ್ ಆಗಿದೆ. ಓಕೆ, ಇಷ್ಟೊಂದು ಜನ ಕೋಟ್ಯಾಂತರ ಜನ ಡೀಲ್ ಮಾಡ್ಬೇಕು ಅಂತಾದ್ರೆ ಎಷ್ಟೊಂದು ಸೆಕ್ಯೂರ್ ಆಗಿದೆ. ಕ್ಲಿಯರ್ ಅಲ್ಲ? ಸೊ ಅದರ ಬಗ್ಗೆ ನೀವು ಡೀಟೇಲ್ಸ್ ಅನ್ನ ನೀವು ಪಡ್ಕೋಬಹುದು. ಮತ್ತೊಂದು ನೋಡಿ, ನಮಗೆ ನಮ್ಮ ಬಿನಾನ್ಸ್ ಅಥವಾ ಯುಬಿ ಗ್ಲೋಬಲ್ ಅಲ್ಲಿ ನಮ್ಮ ಫಂಡ್ ಇರುತ್ತೆ, ನಾವು ಈ ಒಂದು ರೋಬೋವನ್ನ ಕನೆಕ್ಟ್ ಮಾಡಿಕೊಡ್ತೀವಿ, ಅದರಲ್ಲಿ ಬೈ ಸೇಲ್ ಮಾಡಿ ನಮಗೆ ಪ್ರಾಫಿಟ್ ಅನ್ನು ಜನರೇಟ್ ಮಾಡಿಕೊಡುತ್ತೆ. ಕ್ಲಿಯರ್? ಸೊ ಅಲ್ಲಿ ಏನೆಲ್ಲ ನಮಗೆ ಪ್ರಾಫಿಟ್ ಬರುತ್ತೆ, ಆ ಪ್ರಾಫಿಟ್ ನ 20% ನಾವು ರೋಬೋಗೆ ಫ್ಯೂಯಲ್ ಚಾರ್ಜ್ ಅಂತ ಕೊಡ್ಬೇಕು. ಕ್ಲಿಯರ್ ಅಲ್ಲ? ಪ್ರಾಫಿಟ್ ಅಲ್ಲಿ ಮಾತ್ರ, ಟ್ರೇಡ್ ಅಲ್ಲಿ ಅಲ್ಲ, ಪ್ರಾಫಿಟ್ ಅಲ್ಲಿ ಮಾತ್ರ. ಕ್ಲಿಯರ್ ಅಲ್ಲ? ಏನ್ ಪ್ರಾಫಿಟ್ ಬರುತ್ತೆ ನಿಮಗೆ, ಒಂದು $10 ಪ್ರಾಫಿಟ್ ಬಂದ್ರೆ $2 ಏನಿದೆ ನಾವು ರಾಯಲ್ ಕ್ಯೂ ಕೊಡಬೇಕು ಒಂದು ಫ್ಯೂಯಲ್ ಚಾರ್ಜ್ ಆಗಿ. ಕ್ಲಿಯರ್ ಅಲ್ಲ? ₹100 ಬಂದ್ರೆ ₹80 ನಮಗೆ ಪ್ರಾಫಿಟ್, ₹20 ನಾವು ಅವ್ರಿಗೆ ಪೇ ಮಾಡಬೇಕು. ಈಗ ಒಂದು ಕ್ವಶನ್ಸ್ ಬರುತ್ತೆ, ಈಗ ಕೆಲವರಿಗೆ ಒಂದು ಡೌಟ್ ಬರ್ಬೋದು, ಸರ್ ನೀವು ಹೇಳಿದ್ರಲ್ಲ ನಮ್ಮ ಅಕೌಂಟ್ ಅಲ್ಲಿ ದುಡ್ಡಿರೋ ಒಂದು ಪ್ರಾಫಿಟ್ ಎಲ್ಲ ನಮ್ಮ ಅಕೌಂಟ್ಗೆ ಬಂದ್ರೆ ರಾಯಲ್ ಕ್ಯೂ ಹೇಗೆ ತೆಗೊಳ್ಳುತ್ತೆ ದುಡ್ಡನ್ನು ಅಂತ, ಕರೆಕ್ಟ್ ಅಲ್ಲ? ನಮ್ಮ ಫಂಡ್ ಅಲ್ಲಿ ಇರುತ್ತೆ, ಬಿನಾನ್ಸ್ ಅಲ್ಲಿ ಇರುತ್ತೆ, ಪ್ರಾಫಿಟ್ ಅಲ್ಲಿ ಆಡ್ ಆಗುತ್ತೆ, ಟ್ರೇಡ್ ಕೂಡ ಬಿನಾನ್ಸ್ ಅಲ್ಲಿ ಆಗುತ್ತೆ, ಪ್ರಾಫಿಟ್ ಕೂಡ ಬಿನಾನ್ಸ್ ಅಲ್ಲಿ ಆಡ್ ಆಗುತ್ತೆ. ಕ್ಲಿಯರ್ ಅಲ್ಲ? ಸೊ ರಾಯಲ್ ಕ್ಯೂಗೆ ನಾವು ಹೇಗೆ ಫಂಡ್ ಕೊಡೋದು? ಈಗ ಒಂದು ಕ್ವಶನ್ ಬರುತ್ತಲ್ಲ ಅಲ್ಲಿ. ಸೊ ಅಲ್ಲಿ ಅದಕ್ಕೆ ಏನ್ ಮಾಡುತ್ತೆ ಅಂತ, ನಾವು ಈ ರಾಯಲ್ ಕ್ಯೂನ ನಾವು ಆಕ್ಟಿವೇಶನ್ ಮಾಡಿದಾಗ ಅಲ್ಲಿ ಒಂದು ಆ ಅಪ್ಲಿಕೇಶನ್ ಅಲ್ಲಿ ಒಂದು ವ್ಯಾಲೆಟ್ ಇದೆ, ಎಸೆಟ್ ಇಂದ ವ್ಯಾಲೆಟ್ ಇದೆ, ಅಲ್ಲಿ ನಾವು ಅಡ್ವಾನ್ಸ್ ಆಗಿ ಒಂದು $10, $20, $30, $50 ಎಷ್ಟಾಗುತ್ತೆ ಅಷ್ಟೊಂದು
ಸೊ ಏನಾಗುತ್ತೆ, ಬಿನಾನ್ಸ್ ಅಲ್ಲಿ ನಮಗೆ ಒಂದು $10 ಪ್ರಾಫಿಟ್ ಬಂದ್ರೆ, ನಾವು ಎಸೆಟ್ ಅಲ್ಲಿ ರಾಯಲ್ ಕ್ಯೂನ ಅಪ್ಲಿಕೇಶನ್ ಅಲ್ಲಿ ಅಡ್ವಾನ್ಸ್ ಆಗಿ ಇಟ್ಟಿರುವಂತಹ $20 ಅಲ್ಲಿ $2 ಕಟ್ ಆಗುತ್ತೆ. ಕ್ಲಿಯರ್? ಎಗೇನ್ ಒಂದು $10 ಬಂದ್ರೆ ಎಗೇನ್ ಒಂದು $2 ಕಟ್ ಆಗುತ್ತೆ. ಇದೇ ರೀತಿ ಈ $20 ಅಡ್ವಾನ್ಸ್ ಆಗಿ ಇಟ್ಟಿರ್ತೀವಿ, ಅದು ಎಲ್ಲಿ ಒಂದು ಮಿನಿಮಮ್ 5 ಇಂದ ಕೆಳಗೆ ಬಂದ್ರೆ ಎಗೇನ್ ನಾವು ಅದನ್ನ ಟಾಪ್ ಅಪ್ ಮಾಡ್ಬೇಕು, ಅದಕ್ಕೆ ಎಗೇನ್ ನಾವು ಲೋಡ್ ಮಾಡಿ ಇಟ್ಟಿರತ್ತೆ ಅಲ್ಲಿ. ಕ್ಲಿಯರ್? ಸೊ ಅದು ವರ್ಕ್ ಮಾಡ್ತಾ ಇರುತ್ತೆ. ಸೊ ಯಾವಾಗ ಅದು $2 ಇಂದ ಕಮ್ಮಿ ಬಂದ್ಬಿಡುತ್ತೆ, ಅದು ವರ್ಕ್ ಸ್ಟಾಪ್ ಮಾಡುತ್ತೆ, ಟ್ರೇಡಿಂಗ್ ಅನ್ನು ಸ್ಟಾಪ್ ಮಾಡ್ತಿರೋದು. ಕ್ಲಿಯರ್ ಅಲ್ಲ? ಸೊ ನಮ್ಮ ಫಂಡ್ ಯಾವಾಗಲೂ ಬಿನಾನ್ಸ್ ಅಲ್ಲಿ ಇರುತ್ತೆ, ಪ್ರಾಫಿಟ್ ಕೂಡ ಬಿನಾನ್ಸ್ ಅಲ್ಲಿ ಇರುತ್ತೆ, ನಾವೇ ಅದಕ್ಕೆ ಅಡ್ವಾನ್ಸ್ ಆಗಿ ಕೊಡಬೇಕು ಬಿನಾನ್ಸ್ ರಾಯಲ್ ಕ್ಯೂಗೆ, ನಮ್ಮ ಅಕೌಂಟ್ ಇಂದ ಅದಕ್ಕೆ ಫಂಡ್ ಬೇಕೇ ಆಗಲ್ಲ. ಕ್ಲಿಯರ್ ಅಲ್ಲ? ಸೊ ಇದು ಈ ಒಂದು ಪಾರ್ಟ್ ಕ್ಲಿಯರ್ ಆಗಿ ಬಂದು, ನೀವಿಲ್ಲಿದ್ರ ಬಿನಾನ್ಸ್ ಮತ್ತು ಹಿವಿ ಗ್ಲೋಬಲ್ ಅಲ್ಲಿ ನಮ್ಮ ಫಂಡ್ ಇದೆ, ರಾಯಲ್ ಕ್ಯೂ ಮಿಡ್ಲ್ ಅಲ್ಲಿ ನಮಗೆ ಟ್ರೇಡಿಂಗ್ ಮಾಡುತ್ತೆ. ಇದು ಜಸ್ಟ್ ಒಂದು ನಾವೊಂದು ಈಗ ಒಂದು ಒಂದು ಪರ್ಸನ್ ಅನ್ನ ಹೈಯರ್ ಮಾಡ್ತೀವಿ, ನಮಗೆ ಒಂದು ಫಂಡ್ ಅನ್ನ ಒಂದು ಒಂದು ಎಕ್ಸ್ಚೇಂಜ್ ಅಲ್ಲಿ ಇರ್ತೀವಿ, ಒಂದು ಪರ್ಸನ್ ಹೈಯರ್ ಮಾಡ್ತೀವಿ, ನೀವು ಡೈಲಿ ಟ್ರೇಡ್ ಮಾಡಿ ನಂಗೆ ಪ್ರಾಫಿಟ್ ಜನರೇಟ್ ಮಾಡಿ ಕೊಡ್ಬೇಕು ಅಂತ ಒಂದು ಪರ್ಸನ್ ಅನ್ನ ಒಂದು ಸ್ಯಾಲರಿಗೆ ನಾವು ಇನ್ವೈಟ್ ಮಾಡ್ತೀವಿ. ಓಕೆ? ಸೊ ಆ ಟೈಮ್ ನೀವು ಥಿಂಕ್ ಮಾಡೋದು, ಒಬ್ಬರಿಗೆ ಒಂದು ಮಂತ್ಲಿ ಒಂದು ಸ್ಯಾಲರಿಗೆ ಇಡಬೇಕಾದ್ರೆ ಮಿನಿಮಮ್ 25,000 ಆದರೂ ಕೊಡ್ಬೇಕು, ಮಿನಿಮಮ್. ಕರೆಕ್ಟ್ ಅಲ್ಲ? ಸೊ ಒಂದು ಒಂದು ವರ್ಷ ತಗೊಂಡ್ರೆ ₹3,00,000 ಸ್ಯಾಲರಿ ಕೊಡ್ಬೇಕು ನೀವು. ಓಕೆ? ಆ ಪರ್ಸನ್ ಎಷ್ಟು ಲಾಸ್ ಮಾಡಿದ್ರೆ ಎಷ್ಟು ಪ್ಲಸ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಕ್ಲಿಯರ್ ಅಲ್ಲ? ಸೊ ಹಾಗೆ ನೆಕ್ಸ್ಟ್ ನೋಡ್ಬೇಕು, ಅದು ಈ ರಾಯಲ್ ಕ್ಯೂಗೆ ನಾವು ಏನಾದ್ರು ಕೊಡ್ಬೋದು, ಎಷ್ಟು ಕೊಡ್ಬೇಕು ಅಂತ ನೋಡೋಣ ನೆಕ್ಸ್ಟ್ ಆಗಿ. ಓಕೆ? ಸೊ ಬಿನಾನ್ಸ್ ಬಗ್ಗೆ, ಇದು ಬಿನಾನ್ಸ್ ಸ್ಟಾರ್ಟ್ ಆಗಿರುವಂತಹ 2017 ಅಲ್ಲಿ, 17 ಅಲ್ಲಿ ಸ್ಟಾರ್ಟ್ ಆಗ್ಬಿಟ್ಟು ಈಗ ಮೋರ್ ದನ್ $1 trillion ಅಲ್ಲಿ ಎವ್ರಿ ಡೇ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ವರ್ಲ್ಡ್ ನಂಬರ್ 1 ಎಕ್ಸ್ಚೇಂಜ್ ಆಗಿದೆ. ಇದಕ್ಕಿಂತ ಮುಂಚೆ ಬಂದ ಸುಮಾರು ಎಕ್ಸ್ಚೇಂಜಸ್ ಇದೆ, 6 years 8 years ಬ್ಯಾಕ್ ಎಲ್ಲ ಬಂದ ಕೆಲವೊಂದು ಎಕ್ಸ್ಚೇಂಜ್ ಅಂದ್ರೆ ಮೋರ್ ದನ್ 350 ಎಕ್ಸ್ಚೇಂಜಸ್ ಇದೆ. ಬಟ್ ಇದು ನೋಡಿ 2017 ಅಲ್ಲೇ ಬಂದ್ಬಿಟ್ಟು ನಂಬರ್ 1 ಜನ ಇಷ್ಟೊಂದು ಟ್ರಸ್ಟ್ ಮಾಡ್ಬೇಕಂತಾದ್ರೆ ಯಾವ ಲೆವೆಲ್ ಇಸ್ ಸೆಕ್ಯೂರಿಟಿ, ಯಾವ ಲೆವೆಲ್ ಅಲ್ಲಿ ಸರ್ವಿಸ್ ಕೊಡ್ತಾ ಇದ್ರೆ. ಕ್ಲಿಯರ್ ಅಲ್ಲ? ಇದು ಬಿನಾನ್ಸ್ ಬಗ್ಗೆ. ಓಕೆ? ಸೊ ಇದು ಕೆಲವೊಂದು ಸ್ಟ್ರಾಟಜಿ, ನಾವೊಂದು ಸ್ಟ್ರಾಟಜಿ ಅನ್ನೋದು ಕಂಪನಿ ಒಂದು ಡಿಫಾಲ್ಟ್ ಸೆಟ್ಟಿಂಗ್ ಅನ್ನ ಸ್ಟ್ರಾಟಜಿ ಕೊಟ್ಟಿರುತ್ತೆ, ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು. ನಮ್ಮಲ್ಲಿ ಸ್ವಲ್ಪ ಫಂಡ್ ಚೆನ್ನಾಗಿದೆ, ಬಟ್ ನಮ್ಮಲ್ಲಿ ಫಂಡ್ ಅಷ್ಟೊಂದು ಫಂಡ್ ಇಲ್ಲ ಅಂತ ಆದ್ರೆ ನಾವು ಬೇರೆ ಸ್ಟ್ರಾಟಜಿ, ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ನಮ್ಮ ಸೀನಿಯರ್ಸ್ ಯಾರಿದ್ದಾರೆ, ಅವರಿಂದ ನಾವು ಸ್ಟ್ರಾಟಜಿ ನಾವು ಮಾಡ್ಕೊಂಡು ನಾವು ಟ್ರೇಡಿಂಗ್ ಮಾಡ್ಕೋಬಹುದು. ಕ್ಲಿಯರ್? ಸೊ ಇದು ಬೇರೆ ಬೇರೆ ರೀತಿಯ ಸ್ಟ್ರಾಟಜೀಸ್ ಇರುತ್ತೆ. ಓಕೆ? ಸೊ ಅದು ಟೆಕ್ನಿಕಲ್ ಪಾರ್ಟ್ ಅಲ್ಲಿ ಬರುತ್ತೆ. ಟೆಕ್ನಿಕಲ್ ಪಾರ್ಟ್ ನಿಮಗೆ ಯಾರು ಇನ್ವೈಟ್ ಮಾಡಿದ್ದಾರೆ, ಸೊ ಅವ್ರು ಗೈಡ್ ಮಾಡ್ತಾರೆ ನಿಮಗೆ, ಎಲ್ಲ ಕೂಡ ಗೈಡ್ ಮಾಡ್ತಾರೆ. ಅಥವಾ ವೀಕ್ಲಿ 1-2 ನಾವು ಕನ್ನಡದಲ್ಲೇ ಟೆಕ್ನಿಕಲ್ ಮತ್ತು ಒಂದು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇಡ್ತೀವಿ. ಸೊ ಅಲ್ಲಿ ನಿಮಗೆ ಏನೇ ಕ್ವಶನ್ ಇದ್ರು ಕೂಡ ನಾವು ಆನ್ಸರ್ ಮಾಡ್ತೀವಿ. ಜೊತೆಗೆ ಟೆಕ್ನಿಕಲ್ ಕೂಡ, ಯಾವ ರೀತಿ ಇದನ್ನ ಬೈಂಡ್ ಮಾಡೋದು, ಲಿಂಕ್ ಮಾಡುವಂಥದ್ದು, ಯಾವ ರೀತಿ ಸ್ಟ್ರಾಟಜಿ ಸೆಟ್ ಮಾಡುವಂಥದ್ದು, ಯಾವ ರೀತಿ ಒಂದು ಕಾಯಿನ್ ಅನ್ನು ಟ್ರೇಡ್ ಮಾಡುವಂಥದ್ದು, ಎಲ್ಲ ಕೂಡ ನಾವು ನಿಮಗೆ ಅಲ್ಲಿ ನಿಮಗೆ ಗೈಡ್ ಮಾಡ್ತೀವಿ ಎಲ್ಲ ಕೂಡ, ರೈಟ್? ಸೊ ನೆಕ್ಸ್ಟ್ ಇರುವಂತ ನೋಡಿ, ಈ ರೋಬೋ ಯಾವ ರೀತಿ ವರ್ಕ್ ಮಾಡ್ತೇವೆ ಆಲ್ರೆಡಿ ನಾವು ನೋಡಿದ್ವಿ, ಮಾರ್ಟಿಂಗ್ ಸ್ಟ್ರಾಟಜಿಯಲ್ಲಿ ವರ್ಕ್ ಮಾಡುದು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಅಕೌಂಟ್ ಅಲ್ಲಿ ಒಂದು $200 ನಮ್ಮ ಬಿನಾನ್ಸ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್ $200 ನಮ್ಮ ಬಿನಾನ್ಸ್ ಅಲ್ಲಿ ಇದೆ. ಸೊ ಈಗ ನಾವು ಮ್ಯಾನುವಲ್ ಆಗಿ ಟ್ರೇಡ್ ಮಾಡ್ತಿದ್ರೆ ಏನ್ ಮಾಡ್ತಿದೀವಿ, ಯಾರೊಬ್ಬರು ಹೇಳ್ತಾರೆ ಈ ಒಂದು ಕಾಯಿನ್ ಸ್ವಲ್ಪ ಅಪ್ಪೋಗ್ಲಿ ಚಾನ್ಸಸ್ ಇದೆ ಅಂತ, ನಾವು ಎಟ್ ಟೈಮ್ $200 ಬೈ ಮಾಡಿರ್ತೀವಿ ನಾವು. ಸಪೋಸ್ ಡೌನ್ ಬಂದ್ರೆ ಮತ್ತೆ ವೇಟಿಂಗ್ ಅಲ್ಲಿ ಇರ್ಬೇಕು. ಕ್ಲಿಯರ್? ಸೊ ರೋಬೋ ಆ ರೀತಿ ಮಾಡಲ್ಲ. ನೀವೊಂದು $200 ನಿಮ್ಮ ಅಕೌಂಟ್ ಅಲ್ಲಿ ಇದ್ರೆ, ಸೊ ನಾನು ಈಗ ಏನೊಂದು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ, ಇದು ಕಂಪನಿ ಕೊಟ್ಟಿರುವಂತಹ ಡಿಫಾಲ್ಟ್ ಸ್ಟ್ರಾಟಜಿಯಲ್ಲಿ, ಡಿಫಾಲ್ಟ್ ಆಗಿ ಏನೊಂದು ಸ್ಟ್ರಾಟಜಿ ಕೊಟ್ಟಿದ್ದಾರೆ ಆ ಸ್ಟ್ರಾಟಜಿಯಲ್ಲಿ ಮಾತ್ರ ನನಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಈ ಸ್ಟ್ರಾಟಜಿಯನ್ನ ನೀವು ನಿಮ್ಮ ನಿಮಗೆ ನಾಲೆಜ್ ಸಿಕ್ಕಿದ್ರೆ ಆ ನಾಲೆಜ್ ಪ್ರಕಾರ ನೀವು ನಿಮ್ಮ ಇಚ್ಛೆ ಪ್ರಕಾರ ನೀವು ಚೇಂಜ್ ಮಾಡಬಾರ್ದು, ನಿಮ್ಮ ನಾಲೆಜ್ ಪ್ರಕಾರ ನೀವು ಚೇಂಜ್ ಮಾಡ್ಕೋಬಹುದು. ಕೆಲವರು ನನಗೆ ಇಷ್ಟೆಲ್ಲ ನಾನು ಚೇಂಜ್ ಮಾಡ್ತೀನಿ ಅಂತ ಇಚ್ಛೆ ಪ್ರಕಾರ ಮಾಡ್ಕೋಬಹುದು, ನಿಮ್ಮ ನಾಲೆಜ್ ಪ್ರಕಾರ ನಿಮ್ಗೆ ನಾಲೆಜ್ ಇದೆ ಅಂತ ನೀವು ಚೇಂಜ್ ಮಾಡ್ಕೋಬಹುದು, ಅಥವಾ ನೀವು ಸೀನಿಯರ್ಸ್ ಯಾರಾದ್ರೆ ಅವರ ಹೆಲ್ಪ್ ತಗೊಂಡು ನೀವು ಚೇಂಜ್ ಮಾಡ್ಕೋಬಹುದು. ಕ್ಲಿಯರ್? ಫಾರ್ ಎಕ್ಸಾಂಪಲ್, ನೀವು ಒಂದು ನೋಡಿ, ಫಸ್ಟ್ ಒಂದು $200 ಇದ್ರೆ ಇಲ್ಲಿ ರೋಬೋ ಏನ್ ಮಾಡುತ್ತೆ, ಫಸ್ಟ್ ಒಂದು $10 ಬೈ ಮಾಡುತ್ತೆ, $10 ಮಾತ್ರ ಬೈ ಮಾಡುತ್ತೆ. ಓಕೆ? ಎಲ್ಲ $200 ಎಟ್ ಟೈಮ್ ಬೈ ಮಾಡಲ್ಲ, $10 ಬೈ ಮಾಡುತ್ತೆ. ಈ $10 ಏನಿದೆ, ಇದು ಡಿಫಾಲ್ಟ್ ಇರುತ್ತೆ, ಇದನ್ನು ನಾವು ಚೇಂಜ್ ಮಾಡಬಹುದು. ನಮ್ಮಲ್ಲಿ ಫಂಡ್ ಜಾಸ್ತಿ ಇದ್ರೆ ನಾವು ಚೇಂಜ್ ಮಾಡ್ಕೋಬಹುದು. ಓಕೆ? ಸೊ ಒಂದು $200 ಇದ್ರೆ ಒಂದು $10 ಮಾತ್ರ ಕೊಟ್ಟು ಕೊಡಕಾಗುತ್ತೆ, ಒಂದು $400 ಇದ್ರೆ ಒಂದು $20 ಕೊಡ್ಬೋದು ಒಂದು ಕಾಯಿನ್ ನಾವು ಟ್ರೇಡ್ ಮಾಡೋದ್ರೆ. ಫಾರ್ ಎಕ್ಸಾಂಪಲ್ ಅದು. ಓಕೆ? ಸೊ $10 ಇಲ್ಲಿ ಫಸ್ಟ್ ಬೈ ಆಗಿದೆ. ಸಪೋಸ್ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದ್ರೆ, ನಾವೀಗ ಒಂದು ಯಾವುದೋ ಒಂದು ಕರೆನ್ಸಿ, ಫಾರ್ ಎಕ್ಸಾಂಪಲ್ ಬಿಟ್ಕಾಯಿನ್ ನಾವು ಬೈ ಮಾಡಿದೀವಿ, ಆ ಬಿಟ್ಕಾಯಿನ್ ನಾವು ಅಲ್ಲಿ ಬೈ ಮಾಡಿದಾಗ ರೋಬೋ ಬೈ ಮಾಡಿದ್ರು, ಅದು ಇಮಿಡಿಯೇಟ್ ಅಪ್ ಹೋಗ್ತಾ ಇದ್ರೆ, ಸೊ ಅಲ್ಲಿಂದ ಮಿನಿಮಮ್ ಒಂದು 1.3% ಅಪ್ ಹೋದಾಗ ಅದು ಸೆಲ್ ಮಾಡೋಕೆ ರೆಡಿ ಆಗುತ್ತೆ. ಕ್ಲಿಯರ್? ಅದು ಸೆಲ್ ಮಾಡಲ್ಲ, ಸೆಲ್ ಮಾಡೋಕೆ ರೆಡಿ ಆಗುತ್ತೆ. ಸೊ ಯಾಕಂತ ಹೇಳಿದ್ರೆ, ಆ ಮೂಮೆಂಟ್ ಅಲ್ಲಿ ಸಪೋಸ್ ಅದು ಸೆಲ್ ಮಾಡಿಬಿಟ್ರೆ ಅದಕ್ಕಿಂತಲೂ ಅಪ್ ಹೋದ್ರೆ ನಮಗೆ ಅದಕ್ಕಿಂತ ಜಾಸ್ತಿ ಸಿಗುವಂತ ಒಂದು ಪ್ರಾಫಿಟ್ ಏನಿದೆ ಅದು ಲೆಸ್ ಆಗಿಬಿಡುತ್ತೆ, ಮೈನಸ್ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ಲ? ಸೊ ಅದೇನ್ ಮಾಡಿದ್ರೆ 1.3% ಮಿನಿಮಮ್ ರೀಚ್ ಆಗಿ ಅಲ್ಲಿಂದ ಎಷ್ಟು ಅಪ್ ಹೋಗುತ್ತೆ ಅಷ್ಟು ಅಪ್ ಹೋಗ್ತಾನೆ ಇರುತ್ತೆ. ಕ್ಲಿಯರ್? ಯಾವಾಗ ಮಾರ್ಕೆಟ್ ಯು ಟರ್ನ್ ತಗೊಂಡು ಡೌನ್ ಟ್ರೆಂಡ್ ಅಲ್ಲಿ ಬರುತ್ತೆ, ಸೊ ಅಲ್ಲಿಂದ 0.3% ಡೌನ್ ಬಂದಾಗ ಅದು ಸೆಲ್ ಮಾಡಿ ಪ್ರಾಫಿಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಈಗ 10 ಆಗಿದೆ, 1.3% ಅಪ್ ಹೋಯ್ತು, ಅಲ್ಲಿಂದ ಮಾರ್ಕೆಟ್ ಡೌನ್ ಬರ್ತಾ ಇದೆ, 0.3% ಬರುವಾಗಲೇ ಏನ್ ಮಾಡುತ್ತೆ, ಅದು ಸೆಲ್ ಮಾಡಿ ನಿಮಗೆ 1% ಪ್ರಾಫಿಟ್ ಕೊಡುತ್ತೆ. ಕ್ಲಿಯರ್? ಸೊ ಎಗೇನ್ ಏನ್ ಮಾಡ್ದ, ಯಾವ ಪಾಯಿಂಟ್ ಅಲ್ಲಿ ಯಾವ ಪ್ರೈಸ್ ಅಲ್ಲಿ ಅದು ಸೆಲ್ ಮಾಡಿದೆ,
ಅದೇ ಪಾಯಿಂಟ್ ಅಲ್ಲಿ ರೀಬೈ ಮಾಡುತ್ತೆ ಟೆನ್ ರೋಲ್ಸ್ ಎಗೇನ್ ರೀಬೈ ಮಾಡುತ್ತೆ ಟೆನ್ ರೋಲ್ಸ್ ರೀಬೈ ಮಾಡುತ್ತೆ ಎಗೇನ್ ಸೇಮ್ ಪ್ರೊಸೆಸ್ ಸಪೋಸ್ ನಾವು $10 ಅಲ್ಲಿ ಬೈ ಮಾಡಿದೀವಿ 1.3 ಅಲ್ಲಿ ಸೆಲ್ ಆಗಿಲ್ಲ ಎಗೇನ್ ಅಪ್ ಹೋಗ್ತಾ ಇದೆ 5% ಅಪ್ ಹೋಯ್ತು ಅಲ್ಲಿಂದ 0.3% ಡೌನ್ ಬಂತು ನಮಗೆ ಟೋಟಲ್ ಪ್ರಾಫಿಟ್ ಎಷ್ಟು ಬಂತು ಫೈವ್ ಇಂದ 0.3% ಮೈನಸ್ ಮಾಡಿದ್ರೆ 4.7% ನಮಗೆ ಪ್ರಾಫಿಟ್ ಬಂತು ಯಾವುದು ಈ $10 ಒಂದು 4.57% ಪ್ರಾಫಿಟ್ ಬಂತು ನಮಗೆ ಕ್ಲಿಯರ್ ಸಪೋಸ್ 10% ಅಪ್ ಹೋದ್ರೆ ಅಲ್ಲಿಂದ 0.3% ಡೌನ್ ಬಂದ್ರೆ 9.7% ಪ್ರಾಫಿಟ್ ಆಗುತ್ತೆ ಸೊ ಇದು ಅಪ್ ಟ್ರೆಂಡ್ ಅಲ್ಲಿ ಈ ರೀತಿ ವರ್ಕ್ ಆಗುತ್ತೆ ಓಕೆ ಮಿನಿಮಮ್ 1.3% ಅಪ್ ಹೋಗ್ಬೇಕು ಅಲ್ಲಿಂದ ಎಷ್ಟು ಹೋದ್ರೂ ಕೂಡ ನಿಮ್ಗೆ ಪ್ರಾಫಿಟ್ ಅದು ಬುಕ್ ಮಾಡಿ ಕೊಡುತ್ತೆ ಯಾವ ಪಾಯಿಂಟ್ ಅಲ್ಲಿ ಸೆಲ್ ಮಾಡಿದೆ ಅದೇ ಪಾಯಿಂಟ್ ಅಲ್ಲಿ ರೀಬೈ ಮಾಡಿದ್ರೆ $10 ಓಕೆ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ $10 ಬೈ ಆಗಿದೆ 5% ಅಪ್ ಹೋಯ್ತು 0.3% ಡೌನ್ ಆಯ್ತು $10 ಅದು ಸೆಲ್ ಮಾಡುತ್ತೆ ವಿತ್ ಪ್ರಾಫಿಟ್ 4.7% ಪ್ರಾಫಿಟ್ ಪ್ಲಸ್ $10 ನಿಮ್ಮ USDT ಏನಿದೆ ಬಿನಾನ್ಸ್ ಅಲ್ಲಿ ಅಲ್ಲಿ ಆಡ್ ಆಗುತ್ತೆ ಎಗೇನ್ ಅಲ್ಲಿಂದ ಒಂದು $10 ರೀಬೈ ಆಗುತ್ತೆ ಕ್ಲಿಯರ್ ಈ ರೀತಿ ಬೈ ಸೆಲ್ ಆಗುತ್ತೆ ಇರುತ್ತೆ ಡೌನ್ ಬಂದಾಗ ಬೈ ಆಗುತ್ತೆ ಅಪ್ ಹೋದಾಗ ಸೆಲ್ ಆಗುತ್ತೆ ಸೊ ನೆಕ್ಸ್ಟ್ ಇರುವಂತದ್ದು ಇದು ಅಪ್ ಟ್ರೆಂಡ್ ಓಕೆ ಅಪ್ ಟ್ರೆಂಡ್ ನಲ್ಲಿ ಪ್ರಾಫಿಟ್ ಕೊಡುತ್ತೆ ಓಕೆ ಡೌನ್ ಬಂದ್ರೆ ಏನು ಮಾರ್ಕೆಟ್ ಕರೆಕ್ಟ್ ಅಲ್ಲ ಅಪ್ ಇದ್ದಾಗ ಎಲ್ಲರೂ ಪ್ರಾಫಿಟ್ ಮಾಡ್ಕೊಳ್ತಾರೆ ಸೊ ಏನ್ ಗೊತ್ತಿಲ್ಲದವ್ರು ಕೂಡ ಒಂದು ಏನೋ ಒಂದು ಕಾಯಿನ್ಸ್ ಆಗ್ಬಿಟ್ಟಿದ್ದಾರೆ ಸೊ ಅದು ಅಪ್ ಹೋದ್ರೆ ಹೋಗ್ಬಿಟ್ರೆ ಅವ್ರು ಕೂಡ ಪ್ರಾಫಿಟ್ ಮಾಡ್ಕೊಳ್ತಾರೆ ಕ್ಲಿಯರ್ ಸೊ ಡೌನ್ ಬಂದ್ರೆ ಏನೀಗ ಅದೇ ಕೂಡ ಒಂದು ಸೊಲ್ಯೂಷನ್ ಕಂಪನಿ ಕೊಟ್ಟಿದೆ ಒಂದು ಡಿಫಾಲ್ಟ್ ಸೆಟ್ಟಿಂಗ್ ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಡೌನ್ ಬಂದ್ರೆ ಈಗ $10 ಅದು ಬೈ ಆಗಿದೆ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ನಾವು ಹಾಕಿದ ತಕ್ಷಣ ಮಾರ್ಕೆಟ್ ಡೌನ್ ಬರ್ತಾ ಇದೆ 3.5% ಡೌನ್ ಬಂದ್ಬಿಡ್ತು ಮಾರ್ಕೆಟ್ ಓಕೆ ನಾವು ಹಾಕಿ ಒಂದು ಕಾಯಿನ್ ಬಿಟ್ ಕಾಯಿನ್ ಹಾಕಿದ್ವಿ 3.5% ಡೌನ್ ಬಂತು ಸೊ ವಾಟ್ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ 0.5% ಅಪ್ ಹೋದಾಗ ಅಂದ್ರೆ 3.5% ಡೌನ್ ಬಂದಾಗ ನಾವು ಅದಕ್ಕೆ ಒಂದು ಕಮಾಂಡ್ ಕೊಟ್ಟಿರ್ತೀವಿ 3.5% ಡೌನ್ ಬಂದಾಗ ರೀಬೈ ಮಾಡ್ಬೇಕು $20 ಅಂತ ಹೇಳಿರ್ತೀವಿ ಅದಕ್ಕೆ $20 ರೀಬೈ ಮಾಡ್ಬೇಕು ಅಂತ ಹೇಳಿ ಓಕೆ ಸೊ 3.5% ಡೌನ್ ಬಂದಾಗ ಅದು ರೀಬೈ ಮಾಡೋಕೆ ರೆಡಿ ಆಗುತ್ತೆ ರೀಬೈ ಮಾಡಲ್ಲ ಯಾಕಂದ್ರೆ ಎಷ್ಟು ಡೌನ್ ಬರುತ್ತೆ ಅಷ್ಟೊಂದು ವೇಟಿಂಗ್ ಅಲ್ಲಿ ಇರುತ್ತೆ ವೇಟಿಂಗ್ ಅಲ್ಲಿ ಇರುತ್ತೆ ಅದು ಓಕೆ ಸೊ ಅದು 4% 5% ಡೌನ್ ಬಂದು ಕೂಡ ವೇಟಿಂಗ್ ಅಲ್ಲಿ ಇರುತ್ತೆ ಓಕೆ ಸೊ ಯಾವಾಗ ಅದು ಯೂ ಟರ್ನ್ ತಗೊಳ್ಳುತ್ತೆ ಅಪ್ ಟ್ರೆಂಡ್ ತಗೊಂಡು 0.5% ರೀಚ್ ಆದಾಗ ಎಗೇನ್ $20 ಬೈ ಮಾಡುತ್ತದೆ ಕ್ಲಿಯರ್ ಫಾರ್ ಎಕ್ಸಾಂಪಲ್ $10 ಬೈ ಮಾಡಿದೀವಿ 3.5% ಡೌನ್ ಬಂತು ಅಲ್ಲಿಂದ 0.5% ಡೌನ್ ಹೋದಾಗ $20 ಬೈ ಮಾಡುತ್ತೆ ಓಕೆ ಸೊ ಅವಾಗ ಏನಾಗುತ್ತೆ ನೋಡಿ $10 ಪ್ಲಸ್ $20 $30 ಬೈ ಆಗುತ್ತೋ ಸೊ ಇದರ ಎವರೇಜ್ ಪ್ರೈಸ್ ಏನಿರುತ್ತೆ ಫಸ್ಟ್ ಬೈ ಮತ್ತು ಸೆಕೆಂಡ್ ಬೈ ಮಿಡಲ್ ಅಲ್ಲಿ ಅದರ ಎವರೇಜ್ ಪ್ರೈಸ್ ಇರುತ್ತೆ ಕ್ಲಿಯರ್ ಇಲ್ಲಿ ನೋಡ್ತಾ ಇರಬಹುದು ನೀವು ಎವರೇಜ್ ಪ್ರೈಸ್ ಸೊ ಫಸ್ಟ್ ಬೈ ಇಲ್ಲಿದೆ ಸೆಕೆಂಡ್ ಬೈ ಇಲ್ಲಿದೆ ಸೊ ಮಿಡ್ಲ್ ಅಲ್ಲಿ ನೀವು ಎವರೇಜ್ ಪ್ರೈಸ್ ನೋಡಬಹುದು ಓಕೆ ಸೊ ಇದು ಎವರೇಜ್ ಆಗುತ್ತೆ ಇಲ್ಲಿ ಬಂದ್ರೆ ಅದು ಪ್ಲಸ್ ಇಲ್ಲ ಮೈನಸ್ ಇಲ್ಲ ಎವರೇಜ್ ಆಗ್ಬಿಡುತ್ತೆ ಅಲ್ಲಿಂದ 1.3% ಅಪ್ ಹೋದ್ರೆ ಓಕೆ ಎಷ್ಟು ಬೇಕಾದ್ರೂ ಅಪ್ ಹೋಗೋದು 1.3 1.5 2% 5% ಎಷ್ಟು ಬೇಕಾದ್ರೂ ಅಪ್ ಹೋಗಬಹುದು ಅಲ್ಲಿಂದ 0.3% ಡೌನ್ ಬಂದಾಗ 10 + 20 $30 ಕೂಡ ಸೆಲ್ ಮಾಡಿ ನಿಮಗೆ ಪ್ರಾಫಿಟ್ ಕೊಟ್ಬಿಡುತ್ತೆ ಕ್ಲಿಯರ್ ಫಾರ್ ಎಕ್ಸಾಂಪಲ್ 1.3% ಅಪ್ ಹೋಯ್ತು 0.3% ಡೌನ್ ಬಂತು ನಿಮಗೆ $30 ಸೆಲ್ ಮಾಡಿ ವಿತ್ ಪ್ರಾಫಿಟ್ ನಿಮಗೆ ಆಡ್ ಆಗುತ್ತೆ ನಿಮ್ಮ ಬಿನಾಸ್ ಅಕೌಂಟ್ ಅಲ್ಲಿ ಓಕೆ ಎಗೇನ್ ಏನ್ ಮಾಡುತ್ತೆ ಅದೇ ಪಾಯಿಂಟ್ ಅಲ್ಲಿ ಎಗೇನ್ ರೀಬೈ ಮಾಡುತ್ತೆ $10 ಇದು ಎಗೇನ್ ರೀಬೈ ಮಾಡುತ್ತೆ ಕ್ಲಿಯರ್ ಸೊ ಇದೇ ರೀತಿ ಎಗೇನ್ ನೋಡಿ ಇಲ್ಲಿ 3.5% ಗೆ ಒಂದು ಡಬಲ್ ಬೈ ಆಗಿದೆ ಅದರ ನಂತರ ಕೂಡ ಮಾರ್ಕೆಟ್ ಡೌನ್ ಬರ್ತದೆ ಆ ಕಾಯಿನ್ ಇನ್ನು ಕೂಡ ಡೌನ್ ಬರ್ತಾ ಇದೆ ಎಗೇನ್ ಒಂದು 4% ಡೌನ್ ಬಂತು ಆಗ ನಾವು ಸೆಕೆಂಡ್ ಮಾರ್ಜಿನ್ ಕಾಲ್ ಅಂತ ಕೊಟ್ಟಿರ್ತೀವಿ ಅಲ್ಲಿ ಬಂದಾಗ ಅಲ್ಲಿಂದ 0.5% ಅಪ್ ಹೋದಾಗ ಅಲ್ಲಿ ಎಗೇನ್ ಒಂದು $40 ಬೈ ಮಾಡಬೇಕು ಅಂತ ಕೊಟ್ಟಿರ್ತೀವಿ ಅಲ್ಲಿ ಓಕೆ ಡೌನ್ ಡೌನ್ ಬಂದಾಗ ಎಗೇನ್ ಎಗೇನ್ ಬೈ ಅದು ಬೈ ಮಾಡಿ ಅವರೇಜಿಂಗ್ ಮಾಡುತ್ತೆ ಸೊ ಸೆಕೆಂಡ್ ಬೈ ಮಾಡಿದಾಗ ಸೊ ಸೆಕೆಂಡ್ ಮತ್ತು ಥರ್ಡ್ ಬೈ ಏನಿದೆ ಅದರ ಮಿಡ್ಲ್ ಅಲ್ಲಿ ಅದರ ಎವರೇಜ್ ಪ್ರೈಸ್ ಇರುತ್ತೆ ಸೆಕೆಂಡ್ ಮತ್ತು ಥರ್ಡ್ ಬೈ ಏನಿದೆ ಸೊ ಅದರ ಮಿಡ್ಲ್ ಅಲ್ಲಿ ಅದರ ಎವರೇಜ್ ಪ್ರೈಸ್ ಇರುತ್ತೆ ಸೊ ಥರ್ಡ್ ಬೈ ಆದ್ರು ನಮಗೆ ಪ್ರಾಫಿಟ್ ಬೇಕು ಅಂತಂದ್ರೆ ಫಸ್ಟ್ ಬೈ ಏನಿದೆ ಅಲ್ಲಿಗೆ ರೀಚ್ ಆಗುವಂತ ಅವಶ್ಯಕತೆ ಇಲ್ಲ ಒಂದು ಸೆಕೆಂಡ್ ಬೈ ಅಥವಾ ಥರ್ಡ್ ಬೈ ನಮ್ಮ ಮಿಡ್ಲ್ ಅಲ್ಲಿ ಏನ್ ಬರುತ್ತೆ ಎವರೇಜ್ ಬರುತ್ತೆ ಅಲ್ಲಿಂದ 1.3% ಅಪ್ ಹೋಗ್ಬಿಟ್ರೆ ಎಷ್ಟು ಬೇಕಾದ ಅಪ್ ಹೋಗ್ಬೋದು ಓಕೆ ಸೊ ಅಲ್ಲಿಂದ ಯಾವಾಗ 0.3% ಡೌನ್ ಬರುತ್ತೆ ಅವಾಗ 10 + 20 + 40 $70 ನ ವಿತ್ ಪ್ರಾಫಿಟ್ ಸೆಲ್ ಮಾಡಿ ಎಗೇನ್ ಅಲ್ಲಿಂದ ಎಗೇನ್ ರೀಬೈ ಮಾಡುತ್ತೆ $10 ಕ್ಲಿಯರ್ ಸೊ ಎಗೇನ್ ಡೌನ್ ಬಂದ್ರೆ ಸೇಮ್ ಪ್ರೊಸೀಜರ್ ಈಗ ಈ ತರ ನಾವು ಕಂಪನಿ ಒಂದು 7 ಮಾರ್ಜಿನ್ ಕಾಲ್ಸ್ ಕೊಟ್ಟಿದೆ ಫಸ್ಟ್ ಬೈ ಆದ್ಮೇಲೆ ಫಸ್ಟ್ ಕಾಲ್ ಸೆಕೆಂಡ್ ಕಾಲ್ ಥರ್ಡ್ ಕಾಲ್ ಫೋರ್ತ್ ಕಾಲ್ ಅಂತೇಳಿ 7 ಕಾಲ್ಸ್ ಸರ್ಕೊಂಡಿದೆ ಸೊ ನಾವೆಲ್ಲ ಕೆಲವು ಲೀಡರ್ಸ್ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿ ಮಾಡಿದ್ರೆ ಕೆಲವು 10 ಕಾಲ್ಸ್ ಕೊಡ್ತಾರೆ ಕೆಲವು 15 ಕಾಲ್ಸ್ ಕೊಡ್ತಾರೆ ಈ ತರ ಬೇರೆ ಬೇರೆ ಸ್ಟ್ರಾಟಜಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಸೀನಿಯರ್ಸ್ ಯಾವ ಸಜೆಸ್ಟ್ ಮಾಡ್ತಾರೋ ಆ ಸ್ಟ್ರಾಟಜಿಯಲ್ಲಿ ನೀವು ವರ್ಕ್ ಮಾಡ್ಬೋದು ಕ್ಲಿಯರ್ ಸೊ ಡೌನ್ ಬಂದಾಗ ಎವರೇಜ್ ಮಾಡಿ ನಿಮಗೆ ಪ್ರಾಫಿಟ್ ಕೊಡ್ತಾ ಇರುತ್ತೆ ಅಪ್ ಹೋದಾಗ ಪ್ರಾಫಿಟ್ ಬುಕ್ ಮಾಡ್ತಾರೆ ಸೊ ಡೌನ್ ಬಂದಾಗ ಎವರೇಜ್ ಮಾಡಿ ಪ್ರಾಫಿಟ್ ಕೊಡುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಾಯಿನ್ ಒಂದು 20% ಅಪ್ ಡೌನ್ ಬಂದ್ರೆ ಅದು ಒಂದು 4% 5% 6% ಅಪ್ ಹೋಗಿ ಹೋಗುತ್ತೆ ಕ್ಲಿಯರ್ ಸೊ ನಾನು ಹೇಳಿದೆ ಈ ಒಂದು 58 ಲ್ಯಾಕ್ಸ್ ಇದ್ದ ಬಿಟ್ಕಾಯಿನ್ 23 ಲ್ಯಾಕ್ಸ್ ರೀಚ್ ಆದಾಗ
ಸೊ ಮ್ಯಾನುವಲ್ ಆಗಿ ಟ್ರೇಡ್ ಮಾಡ್ತಾ ಇದ್ದ ಎಲ್ಲರೂ ಕೂಡ ಟೆಂಪರರಿ ಲಾಸ್ ಅಲ್ಲಿ ಇದ್ರು. ಬಟ್ ರಾಯಲ್ ಕ್ಯೂನ ರೋಬೋಟ್ ಅನ್ನ ಕನೆಕ್ಟ್ ಮಾಡಿ ಒಂದು ರೈಟ್ ಸ್ಟ್ರಾಟಜಿಯಲ್ಲಿ ಯಾರು ವರ್ಕ್ ಮಾಡಿದ್ರೆ ಅವ್ರು ಎವ್ರಿ ಡೇ ಪ್ರಾಫಿಟ್ ಅಲ್ಲಿ ಇದ್ರು, ಎವ್ರಿ ಡೇ ಮಾರ್ಕೆಟ್ ಡೌನ್ ಬರ್ತಾ ಇದೆ ಪ್ರಾಫಿಟ್ ಅಲ್ಲಿ ಇದ್ರು. ಯಾಕಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಕಾಯಿನ್ಸ್ ಮಾರ್ಕೆಟ್ ಡೌನ್ ಬರುವಾಗ ಡೌನ್ ಈ ತರ ಬರಲ್ಲ, ಅದು ಫ್ಲಕ್ಚುಯೇಟ್ ಆಗ್ತಾನೆ ಬರುತ್ತೆ. ಫ್ಲಕ್ಚುಯೇಟ್ ಆಗ್ತಾ ಒಂದು 10% ಡೌನ್ ಬಂತು, ಒಂದು 4-5% ಅಪ್ ಹೋಯ್ತು, ಮತ್ತೆ ಡೌನ್ ಬಂತು ಅಪ್ ಹೋಯ್ತು, ಈ ತರ ಆಗ್ತಾ ಬರುತ್ತೆ. ಸೊ ರೋಬೋಗೆ ಏನ್ ಬೇಕು ಅಂತಂದ್ರೆ, ಎವರೇಜ್ ಮಾಡೋಕೆ ಒಂದು 10% ಡೌನ್ ಬಂದ್ರೆ ಒಂದು 4% ಅಪ್ ಹೋಗ್ಬಿಟ್ರೆ ಅಲ್ಲಿ ಅದು ನಾವು ಪ್ರಾಫಿಟ್ ಬುಕ್ ಮಾಡಿ ಕೊಡುತ್ತೆ. 20% ಡೌನ್ ಬಂತ, ಒಂದು 6-8% ಅಪ್ ಹೋಗಿ ಬಂದ್ಬಿಟ್ರೆ ಅಲ್ಲಿಂದ ಅದು ಪ್ರಾಫಿಟ್ ಬುಕ್ ಮಾಡಿ ಕೊಡುತ್ತೆ. ಕ್ಲಿಯರ್? ಸೊ ಕರೆಕ್ಟ್ ಆಗಿ ನಾವು ಅದಕ್ಕೆ ಬಫರಿಂಗ್ ಅಲ್ಲಿ ಫಂಡ್ ಇಟ್ಟರೆ ಓಕೆ. ಸೊ ನಾವು ಇಲ್ಲಿ ಒಂದು $10 ಫಸ್ಟ್ ಬೈ ಆಗುತ್ತೆ, ಮಿಕ್ಕಿದ ಅಮೌಂಟ್ ಏನಿದೆ ಅದು ಬಫರಿಂಗ್ ಅಲ್ಲಿ ಇರುತ್ತೆ. ಮಿಕ್ಕಿದ ಅಮೌಂಟ್ ಏನಂದ್ರೆ ಬಫರಿಂಗ್, ಒಂದು $150 $200 ಎಲ್ಲ ನಾವು ಒಂದು ಕಾಯಿನ್ಗೆ ಬಫರಿಂಗ್ ಅಲ್ಲಿ ಇಟ್ಟಿರ್ತೀವಿ ಡೌನ್ ಬಂದಾಗ ಎವರೇಜ್ ಮಾಡೋಕೆ. ಕ್ಲಿಯರ್? ಸೊ $200 ಇದ್ದು ನಾವು 20 coins ಬೈ ಮಾಡೋಕ್ಕಾಗಲ್ಲ, ಸಿಂಗಲ್ ಕಾಯಿನ್ ಅನ್ನು ಟ್ರೇಡ್ ಮಾಡಬಹುದು. ಓಕೆ, ಸೊ ಮತ್ತೊಂದೇನಂದ್ರೆ ನೋಡಿ, ನಮ್ಮಲ್ಲಿ ಮ್ಯಾಕ್ಸಿಮಮ್ ಕಾಯಿನ್ಸ್ ಇದ್ರೆ, ಸಪೋಸ್ ಒಂದು 10-20 coins ಅಲ್ಲಿ ನಾವು ಟ್ರೇಡ್ ಮಾಡ್ತಾ ಇದ್ರೆ ಎವ್ರಿ ಡೇ ಸಮ್ ಪ್ರಾಫಿಟ್ಸ್ ಅನ್ನ ನಾವು ನೋಡ್ಕೋಬಹುದು ಎವ್ರಿ ಡೇ. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲ ಕಾಯಿನ್ಸ್ ಎವ್ರಿ ಡೇ ನಿಮಗೆ ಟ್ರೇಡ್ ಕೊಡಲ್ಲ. ಕೆಲವೊಂದ್ ದಿನ ಕೆಲವೊಂದು ಕಾಯಿನ್ ಟ್ರೇಡ್ ಕೊಡುತ್ತೆ, ಕೆಲವೊಂದ್ ದಿನ ಕೆಲವೊಂದು ಕಾಯಿನ್ ಟ್ರೇಡ್ ಕೊಡುತ್ತೆ ನಿಮಗೆ. ಓಕೆ, ಕೆಲವೊಂದ್ ದಿನ ನಿಮಗೆ ತಿಂಗಳಲ್ಲಿ ಒಂದು 30 days ಅಲ್ಲಿ ಒಂದು 10 days ನಿಮಗೆ ಟ್ರೇಡೇ ಬರಲ್ಲ ನಿಮಗೆ. ಓಕೆ, ಒಂದು 10 days ಏನ್ ಕೂಡ 0 returns ಕೂಡ ಇರ್ಬೋದು ನಿಮ್ಗೆ ಪ್ರಾಫಿಟ್ಸ್, ಹೇಳಕ್ಕಾಗಲ್ಲ ಮಾರ್ಕೆಟ್ ಯಾವ ರೀತಿ ಇರುತ್ತೆ. ಓಕೆ, ಬಟ್ ಓವರ್ಆಲ್ ಒಂದು ಮಂತ್ಲಿ ಕ್ಯಾಲ್ಕುಲೇಷನ್ 5-30% ಬಂದಿರುತ್ತೆ ನಿಮಗೆ ಅಲ್ಲಿ. ಕ್ಲಿಯರ್? ಸೊ ಮ್ಯಾಕ್ಸಿಮಮ್ ಕಾಯಿನ್ಸ್ ಇದ್ರೆ ನಿಮಗೆ ಒಂದು ಪ್ರಾಫಿಟ್ಸ್ ಅನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಯಾಕಂದ್ರೆ ನಾವು ಒಂದು 1 coin, 2 coin, 3 coins ಕೆಲ ನಾವು ಡಿಪೆಂಡ್ ಆದ್ರೆ, ಸಪೋಸ್ ನಮ್ಮ ಟೈಮ್ ಸರಿ ಇಲ್ಲ, ಆ ಕಾಯಿನ್ಸ್ ಅಷ್ಟೊಂದು ಫ್ಲಕ್ಚುಯೇಟ್ ಆಗಿಲ್ಲ ಅಂದ್ರೆ ಆ ಮಂತ್ಲಿ ಅಷ್ಟೊಂದು ನಮಗೆ ಪ್ರಾಫಿಟ್ ನೋಡೋಕ್ಕಾಗಲ್ಲ. ಕ್ಲಿಯರ್? ಸೊ ಸ್ವಲ್ಪ ನಂಬರ್ ಆಫ್ ಕಾಯಿನ್ಸ್ ಜಾಸ್ತಿ ಇದ್ರೆ ಪ್ರಾಫಿಟ್ಸ್ ಕೂಡ ನಾವು ಜಾಸ್ತಿ ನೋಡ್ಕೋಬಹುದು. ಕ್ಲಿಯರ್? ಸೊ ಆಲ್ಮೋಸ್ಟ್ ಇದು ನಿಮ್ಗೆ ಅರ್ಥ ಆಗಿರ್ಬೋದು ಅನಿಸ್ತೀನಿ ನಾನು. ಓಕೆ, ಸಪೋಸ್ ಇದು ಡೌಟ್ ಇದ್ರೆ ನಿಮ್ ಫ್ರೆಂಡ್ಸ್ ಯಾರಾದ್ರು ಅವ್ರಿಗೆ ಕ್ಲಾರಿಫಿಕೇಶನ್ ಮಾಡ್ಬಿಡಿ. ಇವತ್ತು ನಾನು ಏನೆಲ್ಲ ಪಾಯಿಂಟ್ ಮಾತಾಡಿದೀನಿ, ಯಾವ್ದಾದ್ರು ಒಂದು ಡೌಟ್ ಇದ್ರು ಕೂಡ ಜಾಯಿನ್ ಮಾಡ್ಬಿಡಿ ನೀವು. ಕ್ಲಿಯರ್? ಯಾವಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ ಯಾರಾದ್ರೆ ಕಾಲ್ ಮಾಡಿ ಕೇಳಿ, ಅವರಿಗೆ ಕ್ವಶನ್ ಹಾಕಿ ಹೇಗೆ ಅಂತ ಹೇಳಿ, ಕ್ಲಿಯರ್ ಆದ್ಮೇಲೆ ಮಾತ್ರ ಜಾಯಿನ್ ಮಾಡಿ. ಸೊ ಬ್ಲೈಂಡ್ಲಿ ಯಾವ್ದಾಗ ಕೂಡ ಜಾಯಿನ್ ಮಾಡಬಾರ್ದು. ಕ್ಲಿಯರ್? ಯಾವುದೇ ಕಾನ್ಸೆಪ್ಟ್ ಯಾರೇ ಹೇಳಿ, ಓಕೆ, ಸೊ ನಮ್ಮ ಸ್ನೇಹಿತರು ಹೇಳಿದ್ರು ಅಂತೇಳಿ ನಾವು ಜಾಯಿನ್ ಆಗಬಾರ್ದು. ಓಕೆ, ಯಾವುದೇ ಸಬ್ಜೆಕ್ಟ್ ನಮಗೆ ಸರಿ ಅನಿಸಿದ್ರೆ ಮಾತ್ರ ಜಾಯಿನ್ ಮಾಡಬೇಕು. ಕ್ಲಿಯರ್ ಅಲ್ಲ? ಯಾಕಂದ್ರೆ ನಮ್ಮ ಲೈಫ್ ನಾವೇ ಲೀಡ್ ಮಾಡಬೇಕು. ಕ್ಲಿಯರ್? ಸೊ ನೋಡಿ, ಆನ್ಯುವಲಿ ಈ ಒಂದು ರೋಬೋಗೆ ನಾವು ಏನ್ ಪೇ ಮಾಡ್ಬೇಕು ಅಂತಂದ್ರೆ, ಆನ್ಯುವಲಿ ಒಂದು $120 ನಾವು ಆನ್ಯುವಲಿ ಪೇ ಮಾಡ್ಬೇಕು. ಕ್ಲಿಯರ್? ನಾವು ಹೇಳಿದೆ ಆಲ್ರೆಡಿ, ಒಂದು ಸ್ಯಾಲ್ರಿಗೆ ಒಂದು ಪರ್ಸನ್ ಇಟ್ಟರೆ ಇಯರ್ಲಿ ಒಂದು 3 lakh rupees ಕೊಡ್ಬೇಕು, ಕರೆಕ್ಟ್ ಅಲ್ಲ? ಇದೊಂದು 9,500-10,000 rupees ನೀವು ಇಯರ್ಲಿ ಪೇ ಮಾಡಿದ್ರೆ, ಸಪೋಸ್ ಒಂದು ದೊಡ್ಡ ಅಮೌಂಟ್ ಒಂದು ಟ್ರೇಡಿಂಗ್ ಅಲ್ಲಿ ಇಡುವವರಿಗೆ 1-2 days ಅಲ್ಲಿ ಇದು ರಿಟರ್ನ್ ಆಗಿಬಿಡುತ್ತೆ. ಒಂದು $5,000-$10,000 ಎಬೋರ್ಡ್ ಅವರಿಗೆ, ಓಕೆ, ಸೊ ಅವರಿಗೆ ಅದು 1-2 days ಅಲ್ಲಿ ಇದು ರಿಕವರ್ ಆಗಿಬಿಡುತ್ತೆ, ಮಿಕ್ಕಿದೆಲ್ಲ ಪ್ರಾಫಿಟ್ ಆಗುತ್ತೆ ಅವರಿಗೆ. ಕ್ಲಿಯರ್ ಅಲ್ಲ? ಸೊ $120 ನೀವು ಒನ್ಸ್ ಇನ್ ಇಯರ್ ಪೇ ಮಾಡಿದ್ರೆ ನೆಕ್ಸ್ಟ್ ಇಯರ್ ನಿಮಗೆ ಚೆನ್ನಾಗಿದ್ರೆ ನೆಕ್ಸ್ಟ್ ಇಯರ್ ರಿನ್ಯೂ ಮಾಡ್ಕೋಬಹುದು ನೀವು, ರೈಟ್? ಸೊ ನೋಡಿ, ಇದು ಯಾವ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನೀವು ಬಿನಾನ್ಸ್ ಅನ್ನ ನೀವು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ನಿಮ್ಮ ಸ್ನೇಹಿತರ ಹತ್ರ ಅವರ ಒಂದು ರೆಫರಲ್ ಲಿಂಕ್ ಇದ್ರೆ ನೀವು ಪಡ್ಕೋಬಹುದು. ಓಕೆ, ಆಪ್ಷನ್ ಇರುತ್ತೆ ಅದು. ಅದರ ನಂತರ ರಾಯಲ್ ಕ್ಯೂನ ಕೂಡ ಒಂದು ರೆಫರಲ್ ಲಿಂಕ್ ಇದೆ, ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದ್ದಾರೆ, ಸೊ ಅವ್ರು ವಾಟ್ಸ್ಆಪ್ ಮುಖಾಂತರ ಈ ತರ ಒಂದು ರಾಯಲ್ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ಒಂದು ಕ್ಲಿಕ್ ಮಾಡಿದ್ರೆ ಒಂದು ವೆಬ್ಸೈಟ್ ಆನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ, ಅಲ್ಲಿ ನಿಮ್ಮೊಂದು ಇಮೇಲ್ ಐ ಡಿ, OTP, ಒಂದು ಪಾಸ್ವರ್ಡ್ ಎಲ್ಲ ಸೆಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಕ್ಲಿಯರ್ ಅಲ್ಲ? ಸೊ ಅದು ನೀವು ಯಾರು ಇನ್ವೈಟ್ ಮಾಡಿದ್ರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಅದು. ಕ್ಲಿಯರ್? ಅದಾದ ನಂತರ ನಾವು ಒಂದು API ಅನ್ನು ಕ್ರಿಯೇಟ್ ಮಾಡಬೇಕು. API ನಮ್ಮ ಬಿನಾನ್ಸ್ ಅಲ್ಲಿ API ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು API ಒಂದು ಫೀಚರ್ ಕೊಟ್ಟಿದ್ದಾರೆ. ಅಲ್ಲಿ ನಾವು API ಅನ್ನು ಕ್ರಿಯೇಟ್ ಮಾಡಿ, ಸೊ ಇದನ್ನ ಬೈನ್ ಮಾಡುವಂತ ಪ್ರೊಸೀಜರ್ ಇದೆ, ಅದು ಕೂಡ ಅವ್ರು ಗೈಡ್ ಮಾಡ್ತಾರೆ. ಕ್ಲಿಯರ್ ಅಲ್ಲ? ಸೊ ಅದು ಕೂಡ ಸಿಂಪಲ್ ಸ್ಟೆಪ್ ಇದೆ. ಸೊ ಕೆಲವೊಂದು ಸ್ಟೆಪ್ಸ್ ಅನ್ನ ನಾವು ಸ್ಟಾರ್ಟಿಂಗಲ್ಲಿ ನೋಡಿ, ಎಲ್ಲ ಕೂಡ ಇದೊಂದು ಸೆಮಿ ರೋಬೋಟ್, ಆದ ಕಾರಣ ಇದು ಎಲ್ಲ ಕೂಡ ರೋಬೋಟ್ ಮಾಡಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸೆಟಪ್ ನಾವು ಮಾಡಿಕೊಡ್ಬೇಕು, ಅದಕ್ಕೆ ಒನ್ ಟೈಮ್ ಸೆಟಪ್ ನಾವು ಮಾಡಬೇಕು. ಯಾವ ಕಾಯಿನ್ ಟ್ರೇಡ್ ಮಾಡೋಕು, ಎಷ್ಟು ಫಂಡ್, ಎಷ್ಟು ಪರ್ಸೆಂಟೇಜ್, ಏನೆಲ್ಲ ಸ್ಟ್ರಾಟಜಿ ಇದೆ, ಸೊ ಇದನ್ನ ಲಿಂಕ್ ಮಾಡುವಂತ ಇದೆಲ್ಲ ನಾವೇ ಒನ್ ಟೈಮ್ ಮಾಡ್ಬೇಕು. ಒನ್ ಟೈಮ್ ಮಾತ್ರ ಮಾಡ್ಲಿಕ್ಕೆ, ಎವ್ರಿ ಡೇ ಮಾಡೋಕ್ಕಿಲ್ಲ. ಒನ್ ಟೈಮ್ ಮಾಡಿ ಕೊಟ್ಬಿಟ್ರೆ ಮತ್ತೆ 24 hours ರೋಬೋ ಮೈ ಮಾಡುತ್ತೆ. ನಾವು ನಮ್ಮಷ್ಟಕ್ಕೆ ನಮ್ಮ ವರ್ಕ್ ಅಲ್ಲಿ ನಾವು ಬಿಸಿ ಇದ್ರು ಕೂಡ ಅದು ಡೇ ನೈಟ್ ನಮಗೆ 24 hours ವರ್ಕ್ ಮಾಡುತ್ತೆ. ಮೇ ಬಿ ಯಾವುದೇ ಒಂದು ಸ್ಯಾಲ್ರಿಗೆ ಒಂದು ಪರ್ಸನ್ ಇಟ್ಟರು ಕೂಡ ಈ ರೋಮ ಮಾಡುವ ವರ್ಕ್ ಅಲ್ಲಿ ಒಂದು 5% ಕೂಡ ವರ್ಕ್ ಮಾಡೋಕ್ಕಾಗಲ್ಲ. 5% ವರ್ಕ್ ಕೂಡ ಆ ಪರ್ಸನ್ಗೆ ಮಾಡೋಕ್ಕಾಗಲ್ಲ, ಅಷ್ಟೊಂದು ವರ್ಕ್ ಮಾಡುತ್ತೆ. ಓಕೆ, ಸೊ ನಿಮಗೆ ಗೊತ್ತಿದೆ ಈ ಒಂದು ಮನುಷ್ಯರಿಂದ ಕೆಲವೊಂದು ಕೆಲಸ ಮಾಡ್ಲಿಕ್ಕೆ ಕಷ್ಟ ಆದಾಗ ಕೆಲವು ಮಷಿನರೀಸ್ ಬಂತು, ಕರೆಕ್ಟ್ ಅಲ್ಲ? ಸೊ JCB ಬಂದಾಗ ಗೊತ್ತಾಯ್ತು ನಿಮಗೆ, JCB ಊರಲ್ಲೆಲ್ಲ ಮಾಡ್ತಾರಲ್ಲ, JCB ಬಂದಾಗ ಅಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ರು. ಅವರೊಂದು 1 ತಿಂಗಳಲ್ಲಿ ಮಾಡೋ ಕೆಲಸವನ್ನು 1 ದಿನದಲ್ಲಿ ಬಂದು ಮಾಡ್ತು. ಒಂದು 10-20 ಜನ 1 ತಿಂಗಳಲ್ಲಿ ಮಾಡೋ ಕೆಲಸವನ್ನು ಅದು ಬಂದು ಒಂದು 2-3 hours 5 hours ಅಲ್ಲೇ ಕಂಪ್ಲೀಟ್ ಮಾಡಿಬಿಡುತ್ತೆ. ಕ್ಲಿಯರ್ ಅಲ್ಲ? ಸೊ ತುಂಬಾ ಮಷಿನರೀಸ್ ಬರ್ತಾ ಇದೆ, ರೋಬೋ ಬರ್ತಾ ಇದೆ, ತುಂಬಾ ಟೆಕ್ನಾಲಜಿ ಬರ್ತಾ ಇದೆ, ತುಂಬಾ ಟೆಕ್ನಾಲಜಿಸ್. ಓಕೆ, ಸೊ ಇದು ಕೂಡ ಅಷ್ಟೇ, ನಮ್ಮ ನಾವು ಏನು ಮಾಡೋಕ್ಕಾಗಲ್ಲ, ಸೊ ಅದನ್ನ ಈ ರೋಬೋ ಮಾಡುತ್ತೆ. ಕ್ಲಿಯರ್? ಅದಕ್ಕೋಸ್ಕರ ನಮಗೆ ರೋಬೋದ ಅವಶ್ಯಕತೆ ಇದೆ.
ಸೊ ಇದು ಕೂಡ ಟೆಕ್ನಿಕಲ್ ಪಾರ್ಟ್ ಇದೆಲ್ಲ, ಸೊ ಗೈಡ್ ಮಾಡ್ತಾರೆ. ಸೊ ಇದು ಅನ್ಬೌಂಡ್ ಇರುತ್ತೆ, ನಾವು ಬೌಂಡ್ ಮಾಡ್ಬೇಕಾಗುತ್ತೆ ಲಿಂಕ್ ಮಾಡಿ, ಕ್ಲಿಯರ್. ಸೊ ಮತ್ತೊಂದೇನಂದ್ರೆ ಆಲ್ರೆಡಿ ಜಾಯಿನ್ ಆದವರಿಗೆ, ಸೊ ಈಗ ನಮ್ಮ ಓಲ್ಡ್ ಐ ಪಿ ಅಡ್ರೆಸ್ ಏನಿದೆ 47 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಐ ಪಿ ಐನ ರಿಪ್ಲೇಸ್ ಮಾಡ್ಬೇಕಾಗುತ್ತೆ, ಜಸ್ಟ್ ಒಂದು ಎ ಪಿ ಐ ರಿಪ್ಲೇಸ್ ಮಾಡೋ ಅವಶ್ಯಕತೆ ಅಲ್ಲ, ಜಸ್ಟ್ ಒಂದು ಐ ಪಿ ಅಡ್ರೆಸ್ ಏನಿದೆ ಅದನ್ನ ಚೇಂಜ್ ಮಾಡೋ ಅವಶ್ಯಕತೆ ಇದೆ. ಶಾರ್ಟ್ಲಿ ಅದರೊಂದು ವಿಡಿಯೋ ಬರುತ್ತೆ, ಸೊ ಅದನ್ನ ನೋಡ್ಬಿಟ್ಟು ನೀವು ಐ ಪಿ ಅಡ್ರೆಸ್ ಅನ್ನ ಮಾತ್ರ ಚೇಂಜ್ ಮಾಡ್ಬೇಕು. ಐ ಪಿ ಅನ್ನ ಮಾತ್ರ, ಓಕೆ, ನ್ಯೂ ಐ ಪಿ ಬಂದಿದೆ ಐ ಪಿ ಅನ್ನ ಚೇಂಜ್ ಮಾಡ್ಕೋಬಹುದು. ಆಲ್ರೆಡಿ ಜಾಯಿನ್ ಆದವರು, ಓಕೆ, ಆಲ್ರೆಡಿ ಜಾಯಿನ್ ಮೆಂಬರ್ ಆದರೆ, ಸೊ ನ್ಯೂ ಮೆಂಬರ್ಸ್ಗೆ ನೋ ಪ್ರಾಬ್ಲಮ್. ಆಲ್ರೆಡಿ ಜಾಯಿನ್ ಆದವರಿಗೆ ಐ ಪಿ ಅನ್ನ ಚೇಂಜ್ ಮಾಡೋ ಅವಶ್ಯಕತೆ ಇದೆ. ಸೊ ಅದು 26 ಟೈಮ್ ಇದೆ, ಅಕ್ಟೋಬರ್ 26 ವರೆಗೆ ನೀವು ಚೇಂಜ್ ಮಾಡ್ಕೋಬಹುದು. ಏನು ಅರ್ಜೆಂಟ್ ಇಲ್ಲ, ಆರಾಮಾಗಿ ನಿಮ್ಮ ಫ್ರೆಂಡ್ಸ್ ಯಾರಿದೆ ಅವರಿಂದ ಡೀಟೇಲ್ ತಿಕ್ಕೊಂಡು ನೀವು ಮಾಡ್ಕೋಬಹುದು. ರೈಟ್, ಸೊ ನೀವು ಡಾಲರ್ಸ್ ಅನ್ನ ಬೈ ಯು ಎಸ್ ಡಿ ಡಿ ಬೈ ಮಾಡ್ಕೋ, ನಿಮ್ಮಲ್ಲಿ ಕ್ಯಾಶ್ ಇರುತ್ತೆ, ಯು ಎಸ್ ಡಿ ಡಿಗೆ ನಿಮ್ಮ ಸೀನಿಯರ್ಸ್ ಹೆಲ್ಪ್ ಮಾಡ್ತಾರೆ, ಅಥವಾ ಯಾರೆಲ್ಲ ಆಲ್ರೆಡಿ ಇನ್ವಾಲ್ವ್ ಆಗಿದ್ದಾರೆ ರಾಯಲ್ ಕ್ಯೂ ಅಲ್ಲಿ, ನೀವು ಪಿ ಟು ಪಿ ಅನ್ನ ನೀವು ಸ್ಟಡಿ ಮಾಡಿ ಪಿ ಟು ಪಿ ಅಲ್ಲಿ ನೀವು ಬೈ ಮಾಡ್ಕೋಬಹುದು. ಪಿ ಟು ಪಿ ತುಂಬಾ ಈಸಿ ಆಗಿದೆ, ಸೊ ಪಿ ಟು ಪಿ ಅಂತ ಆಪ್ಷನ್ ಇದೆ. ಸೊ ನೀವು ಯೂಟ್ಯೂಬ್ ಅಲ್ಲಿ ಕೆಲವು ಸರ್ಚ್ ಮಾಡಿದ್ರೆ ಪಿ ಟು ಪಿ ಹೌ ಪಿ ಟು ಪಿ ಯಾವ ರೀತಿ ವರ್ಕ್ ಆಗುತ್ತೆ, ನೀವು ಗೂಗಲ್ ಅಲ್ಲಿ ಸಾರಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ವಿಡಿಯೋಸ್ ಇದೆ, ಗೈಡೆಡ್ ವಿಡಿಯೋಸ್ ಇದೆ, ಅದನ್ನ ಫಾಲೋ ಮಾಡಿಬಿಟ್ಟು ನೀವು ಒನ್ ಟೈಮ್ ಟೂ ಟೈಮ್ಸ್ ನೀವು ಪಿ ಟು ಪಿ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಡಾಲರ್ಸ್ ಬೇಕೋ ಪಿ ಟು ಪಿ ಅಲ್ಲಿ ಬೈ ಮಾಡ್ಕೋಬಹುದು ನೀವು, ಕ್ಲಿಯರ್ ಅಲ್ಲ. ಸೊ ಯಾರಿಗೆ ಕೂಡ ಡಿಪೆಂಡ್ ಆಗುವಂತ ಅವಶ್ಯಕತೆ ಅಲ್ಲ, ಕೆಲವು ಸೀನಿಯರ್ಸ್ ಕಾಲ್ ಪಿಕ್ ಆಗ್ತಾ ನಾಟ್ ರೀಚಬಲ್ ಇದೆ ಅಂತ ಸಿಚುವೇಶನ್ ಅಲ್ಲಿ ಕೂಡ ನೀವು ನಿಮಗೆ ಪಿ ಟು ಪಿ ಗೊತ್ತಿದ್ರೆ ಆರಾಮಾಗಿ ನೀವು ಡಾಲರ್ಸ್ ಅನ್ನ ಬೈ ಮಾಡಿಬಿಟ್ಟು ನೀವು ಆಕ್ಟಿವೇಶನ್ಸ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ನೀವು, ಕ್ಲಿಯರ್. ಸೊ ನೋಡಿ, ಈ ರೀತಿ ನಾವು ಫಸ್ಟ್ ಸ್ಲೈಡ್ ಅಲ್ಲಿ ನಾವು ಯಾವ ರೀತಿ ಒಂದು ಪಾಯಿಂಟ್ ಸೆಟ್ ಅಪ್ ಮಾಡ್ತೀವಿ, ಅದ ನಂತರ ಸೆಕೆಂಡ್ ಒಂದು ನೀವು ಸ್ಕ್ರೀನ್ ಶಾಟ್ ನೋಡ್ಬೋದು, ನೀವು ಬೈ ಸೆಲ್ ಬೈ ಸೆಲ್ ಬೈ ಸೆಲ್ ಆಗಿರುವಂತ ಈ ತರ ನಿಮ್ಗೆ ಎಲ್ಲ ಟ್ರಾನ್ಸಾಕ್ಷನ್ಸ್ ಕೂಡ ಏನೆಲ್ಲ ಬೈ ಸೆಲ್ ಆಗಿದೆ ಎಲ್ಲ ಟ್ರಾನ್ಸಾಕ್ಷನ್ ನಮಗೆ ನಮ್ಮ ಬಿನಾನ್ಸ್ ಅಲ್ಲಿ ಕೂಡ ಸಿಗುತ್ತೆ, ನಮ್ಮ ರಾಯಲ್ ಕ್ಯೂನ್ ಅಪ್ಲಿಕೇಶನ್ ಅಲ್ಲಿ ಕೂಡ ಎವ್ರಿ ಬೈ ಸೆಲ್ ನ ಎಷ್ಟು ಪ್ರಾಫಿಟ್ ಆಗಿದೆ ಎಲ್ಲ ಕೂಡ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಅಲ್ಲಿ. ಓಕೆ, ಸೊ ನಮ್ಮ ಒಂದು ಫೋನ್ ಪೇ ಗೂಗಲ್ ಪೇ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದು ಅದರ ಡೀಟೇಲ್ ನಮಗೆ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ, ನಮ್ಮ ಬ್ಯಾಂಕ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಸ್ಟೇಟ್ಮೆಂಟ್ ಅಲ್ಲಿ, ನಮ್ಮ ಸ್ಟೇಟ್ಮೆಂಟ್ ನೋಡಿದ್ರೆ ಕರೆಕ್ಟ್ ಅಲ್ಲ. ಸೊ ಅದೇ ರೀತಿ ನಮ್ಮ ಬಿನಾನ್ಸ್ ಅಲ್ಲಿ ಕೂಡ ಪ್ರೂಫ್ ಸಿಗುತ್ತೆ, ಬೈ ಸೆಲ್ ಆಗಿರುವಂತದ್ದು ನಮ್ಮ ರಾಯಲ್ ಕ್ಯೂ ನಲ್ಲಿ ಕೂಡ ಪ್ರೂಫ್ ಸಿಗುತ್ತೆ, ಎಲ್ಲ ಕೂಡ ಅವೈಲೇಬಲ್ ಇದೆ. ಸೊ ಡೈಲಿ ಯಾವ ರೀತಿ ರಿಟರ್ನ್ಸ್ ಬರುತ್ತೆ, ರೆವೆನ್ಯೂ ಒಂದು ಆಪ್ಷನ್ ಇದೆ, ಸೊ ಅಲ್ಲಿ ಡೈಲಿ ಯಾವ ರೀತಿ ರಿಟರ್ನ್ಸ್ ಬರುತ್ತೆ ಅದು ಕೂಡ ನಿಮಗೆ ಕಾಣುತ್ತೆ ನಿಮಗೆ. ಓಕೆ, ಸೊ ಎವ್ರಿಥಿಂಗ್ ಯಾವ ಕಾಯಿನ್ಸ್ ಏನು ಆರ್ಡರ್ ಆಗಿದೆ, ಬೈ ಆಗಿದೆ, ಸೆಲ್ ಆಗಿದೆ, ಎಲ್ಲ ಡೀಟೇಲ್ಸ್ ಕೂಡ ಎವ್ರಿಥಿಂಗ್ ಇಲ್ಲಿ ಸಿಗುತ್ತೆ ನಿಮಗೆ. ಕ್ರಿಯೇಟ್, ಮತ್ತೊಂದೇ ಅಂತ ನೋಡಿ, ಕೆಲವರಿಗೆ ಸ್ಟ್ರಾಟಜಿ ಮಾಡೋಕೆ ಟೈಮ್ ಇಲ್ಲ ಅಥವಾ ಗೊತ್ತಿಲ್ಲ ಅಂತ ಅಂದ್ರೆ ಒಂದು ಸೈಕಲ್ ಅಂತ ಆಪ್ಷನ್ ಇದೆ. ಸೊ ಅಲ್ಲಿ ಕೆಲವೊಂದು ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರದೇ ಸ್ಟ್ರಾಟಜಿ ಮಾಡಿ ಅವರದೇ ಕಾಯಿನ್ಸ್ ಅಲ್ಲಿ ಅವರು ಟ್ರೇಡ್ ಮಾಡ್ತಾ ಇದಾರೆ. ನಾವು ಬೇಕು ಅಂತ ಆದ್ರೆ ಅವರ ಅಕೌಂಟ್ಗೆ ನಾವು ಸಿಂಕ್ ಮಾಡ್ಬೋದು, ಸಿಂಕ್ ಮಾಡಿದ್ರೆ ಕೂಡ ಯಾವುದೇ ರಿಸ್ಕ್ ಇಲ್ಲ. ಓಕೆ, ಅವರ ಏನ್ ಟ್ರೇಡ್ ಅವರ ಅಕೌಂಟ್ ಅಲ್ಲಿ ಏನ್ ಟ್ರೇಡ್ ಮಾಡ್ತಾರೆ ಸೇಮ್ ನಮ್ಮ ಅಕೌಂಟ್ ಅಲ್ಲಿ ಕೂಡ ಕಾಪಿ ಟ್ರೇಡ್ ಆಗುತ್ತೆ. ನಮಗೆ ಬಂದ ಪ್ರಾಫಿಟ್ ಇಂದ ಸಮ್ ಪರ್ಸೆಂಟ್ ಅವರಿಗೆ ಕೊಡ್ತಾರೆ, ಕೆಲವರು 1% ತಗೊಳ್ತಾರೆ, ಕೆಲವರು 1.5% ತಗೊಳ್ತಾರೆ. ಓಕೆ, ಅದು ಅದು ಕೂಡ ಸೆಕ್ಯೂರ್ಡ್ ಆಗಿದೆ, ಅದಕ್ಕೋಸ್ಕರ ಆ ಒಂದು ಒಂದು ಸರ್ವಿಸ್ ಅನ್ನ ರಾಯಲ್ ಕ್ಯೂ ಪ್ರೊವೈಡ್ ಮಾಡಿದೆ. ಓಕೆ, ಸೊ ಅದು ಕೂಡ ಸೆಕ್ಯೂರ್ಡ್ ಆಗಿದೆ, ಯಾವುದೇ ಟೆನ್ಷನ್ ಇಲ್ಲ ನಮಗೆ. ಸೊ ಅದು ಕೂಡ ನೀವು ಯೂಸ್ ಮಾಡ್ಕೋಬಹುದು ಬೇಕಾದವರಿಗೆ, ಅಥವಾ ಸೀನಿಯರ್ಸ್ ನ ಸಜೆಷನ್ಸ್ ನ ಒಂದು ಏನೊಂದು ಟ್ರೇಡ್ ಸೆಟ್ಟಿಂಗ್ ಕೊಡ್ತಾರೆ ಅದರಲ್ಲಿ ಕೂಡ ನೀವು ಟ್ರೇಡಿಂಗ್ ಮಾಡ್ಕೋಬಹುದು. ರೈಟ್, ನೋಡಿ, ನಾವೀಗ ಒಂದು ಒನ್ ಪಾರ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ರು ಟ್ರೇಡಿಂಗ್ ಅಲ್ಲಿ. ನಮ್ದೇ ಅಕೌಂಟ್ ಅಲ್ಲಿ ನಾವು ಫಂಡ್ ಅನ್ನು ಇಡ್ತೀವಿ, ರೋಬೋವನ್ನ ಎ ಪಿ ಐ ಮುಖಾಂತರ ಕನೆಕ್ಟ್ ಮಾಡಿ ನಮಗೆ ಬೇಕಾದ ಕಾಯಿನ್ಸ್ ಅನ್ನ ಸಿಲೆಕ್ಟ್ ಮಾಡಿ ನಾವು ಟ್ರೇಡ್ ಕೊಡ್ತೀವಿ. ಒಂದು ಮಂತ್ಲಿ ಒಂದು 5% to 30% ಮಿಡ್ಲ್ ಅಲ್ಲಿ, ಕೆಲವೊಂದು ತಿಂಗಳು 5% ಬರ್ಬೋದು, ಕೆಲವು ತಿಂಗಳು 10% ಬರ್ಬೋದು. ಓಕೆ, ಕೆಲವೊಂದ್ ದಿನ ರಿಟರ್ನ್ಸೇ ಬರಲ್ಲ, ಕೆಲವೊಂದ್ ದಿನ ಸ್ವಲ್ಪ ಜಾಸ್ತಿ ಬಂದಿರುತ್ತೆ, ಕೆಲವೊಂದ್ ದಿನ ಸ್ವಲ್ಪ ಕಮ್ಮಿ ಬಂದಿರುತ್ತೆ. ಓಕೆ, ಇದು ಯಾವುದೇ ಫಿಕ್ಸ್ ರಿಟರ್ನ್ಸ್ ಇರಲ್ಲ. ಮಾರ್ಕೆಟ್ ಯಾವುದೇ ಫ್ಲಕ್ಚುಯೇಷನ್ ಆಗುತ್ತೆ, ಗ್ರಾಫ್ ಏನಿದೆ ಈ ಗ್ರಾಫ್ ಮೇಲೆ ಅದು ವರ್ಕ್ ಮಾಡುತ್ತೆ. ಗ್ರಾಫ್ ಡೌನ್ ಬಂದ್ರೆ ಬೈ ಆಗುತ್ತೆ, ಅಪ್ ಹೋದಾಗ ಸೆಲ್ ಆಗುತ್ತೆ. ಈ ಗ್ರಾಫ್ ಮೇಲೆ ಅದು ವರ್ಕ್ಔಟ್ ಮಾಡಿ ಈ ಒಂದು ರೋಬೋವನ್ನು ಕ್ರಿಯೇಟ್ ಮಾಡಿದ್ದಾರೆ. ರೈಟ್, ಸೊ ಇದು ಟ್ರೇಡಿಂಗ್ ಪಾರ್ಟ್ ಆಯಿತು. ಟ್ರೇಡಿಂಗ್ ಅಲ್ಲಿ ನಾವು ಎಷ್ಟು ಫಂಡ್ ಬೇಕಾದ್ರೂ ನಮ್ಮ ಕ್ಯಾಪಬಿಲಿಟಿ ಏನಿದೆ ಅಷ್ಟು ಫಂಡ್ ಇಟ್ಟು ನಮಗೆ ಬೇಕಾದ್ರೆ ನಾವು ಸೇಫ್ಲಿ ಎಷ್ಟು ಬೇಕೋ ಅಷ್ಟು ಪ್ರಾಫಿಟ್ಸ್ ಅನ್ನು ನಾವು ಮಾಡ್ಕೋಬಹುದು ನಮ್ಮ ಸ್ಟ್ರಾಟಜಿ ಮೇಲೆ. ಕ್ಲಿಯರ್, ಸೊ ನೆಕ್ಸ್ಟ್ ನಾವು ಪಾರ್ಟ್ ಬರುವಂತದ್ದು ಒಂದು ಎಫಿಲೇಟ್ ಪ್ರೋಗ್ರಾಮ್. ಇದು ಟೋಟಲಿ ಆಪ್ಷನಲ್, ಇದು ನೀವು ಮಾಡಲೇಬೇಕು ಅಂತೇನಿಲ್ಲ. ಕ್ಲಿಯರ್ ಅಲ್ಲ, ಮಾಡಲೇಬೇಕು ಅಂತೇನಿಲ್ಲ. ಬಟ್ ಏನಂತ ಹೇಳಿದ್ರೆ ಒಂದು ಒಂದು ವಂಡರ್ಫುಲ್ ಸಬ್ಜೆಕ್ಟ್ ನಮಗೆ ಸಿಕ್ಕಿದಾಗ ಸೊ 10 ಹೇಳಿ ಖುಷಿ ಆಗುತ್ತೆ. ಸಪೋಸ್ ಈ ಒಂದು ಫಸ್ಟ್ ನೋಡಿ, ಈ ಒಂದು ಕಾನ್ಸೆಪ್ಟ್ ಅನ್ನ ಇಂಡಿಯಾಗೆ ಫಸ್ಟ್ ತಂದವರು ನಮ್ಮ ಸ್ಮಿನೇಜ್ ಥಾಮಸ್ ಸರ್. ಈಗ ಆಲ್ರೆಡಿ ನಮ್ಮ ಮೀಟಿಂಗ್ ಅಲ್ಲಿ ಇದ್ದಾರೆ, ಲಾಸ್ಟ್ ಮಾತಾಡ್ತಾರೆ. ಸೊ ಅವ್ರು ಇಂಡಿಯಾಗೆ ತಂದಿದ್ದಾರೆ. ಸೊ ಅವರು ಕೂಡ ಸೆಲ್ಫಿಶ್ ಆಗಿದ್ದಾರೆ. ನಾನು 1,50,000 1 crore ಹಾಕಿ ಆರಾಮಾಗಿ ಕೂತ್ಕೊಳ್ತೀನಿ ಅಂತ ಸೆಲ್ಫಿಶ್ ಆಗ್ತಾ ಇದ್ರೆ ನನಗೆ ಕೂಡ ಒಂದು ಅಪಾರ್ಚುನಿಟಿ ಸಿಗ್ತಲ್ಲ ಆಯ್ತು. ಇಷ್ಟೊಂದು ಜನ ಇಂಡಿಯಾದಲ್ಲಿ ನೋಡಿ, ಇಂಡಿಯಾದಲ್ಲಿ ಕೆಲವರೆಲ್ಲ ದಿನಕ್ಕೆ 10 lakh, 15 lakh ಇನ್ಕಮ್ ಮಾಡ್ತಾ ಇದಾರೆ, ಅವರಿಗೆ ಕೂಡ ಈ ಅವಕಾಶ ಸಿಗ್ತಲ್ಲ ಆಯ್ತು. ಕ್ಲಿಯರ್ ಅಲ್ಲ, ಅವರು ಕೂಡ ಒಂದು ಸೆಲ್ಫಿಶ್ ಆಗಿದ್ದಾರೆ. ನಾನು ಬೇರೆಯವ್ರಿಗೆ ಯಾಕೆ ಕೇಳ್ಬೇಕು, ನಾನೇ ದುಡ್ಡು ಮಾಡಿದ್ರೆ ಸಾಕು, ಬೇರೆಯವ್ರು ಏನ್ ಬೇಕಾದ್ರಾಗಲಿ, ನನಗೆ ಅಪಾರ್ಚುನಿಟಿ ಸಿಕ್ಕಿದಲ್ಲ, ನಾನು ದುಡ್ಡು ಮಾಡ್ಕೊಳ್ತೀನಿ. ಓಕೆ, ನಾನೊಂದು 5 lakh ಹೇಳ್ತೀನಿ, ನನಗೆ ಬರ್ತಾ ಇದೆ ಮಂತ್ಲಿ ಒಂದು 10% ಬಂದ್ರು ಕೂಡ 5 lakh ಬರೋದು ಸಾಕು ನನಗೆ. ಆತರ ಅವ್ರು ಇರ್ತಿದ್ರೆ ಈ ಅಪಾರ್ಚುನಿಟಿ
ಇದನ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ಒಂದು ಎಫಿಲಿಯೇಟ್ ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯ ಲೆಫ್ಟ್ ರೈಟ್ ಇಲ್ಲ, ಯಾವುದೇ ಟ್ರೀ ಇಲ್ಲ, ಜಿನಾಲಜಿ ಇಲ್ಲ, ಇದೊಂದು MLM ತರ ಅಲ್ಲ. ಆಕ್ಚುಲಿ ಕೆಲವೊಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಡರ್ಸ್ ಎಲ್ಲ ಇದ್ರೆ, ಸೊ ಇದೊಂದು MLM ತರ ನೋಡ್ಬೇಡಿ, ಜಸ್ಟ್ ಒಂದು ಎಫಿಲಿಯೇಟ್ ಪ್ರೋಗ್ರಾಮ್ ಇದು. ಇಲ್ಲಿ ಯಾವುದೇ ಟ್ರೀ ಲೆಫ್ಟ್ ರೈಟ್ ಎಲ್ಲ ಏನ್ ಬರಲ್ಲ ಇಲ್ಲಿ. ಓಕೆ, ಲೆಫ್ಟ್ ರೈಟ್ ಇರುವಂತದ್ದು ಜಾಸ್ತಿ ಟೈಮ್ ನಡೆಯಲ್ಲ ಕೂಡ. ಓಕೆ, ಸೊ ಅದೆಲ್ಲ ಬರಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ಇದು ಟೋಟಲಿ ಫ್ರೀ ಇದು ಕೂಡ. ಈ ಒಂದು ಎಫಿಲಿಯೇಟ್ ಪ್ರೋಗ್ರಾಮ್ಗೆ ನೀವು ಯಾವುದೇ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ. ಇದು ಫ್ರೀಯಾಗಿ ಸಿಕ್ಕಿದೆ, ಬೇಕು ಅಂತಂದ್ರೆ ಫ್ರೀಯಾಗಿ ಪ್ರಮೋಟ್ ಮಾಡ್ಬೋದು. ಫ್ರೀಯಾಗಿ ಪ್ರಮೋಟ್ ಮಾಡಿದ್ರೆ ಸಮ್ ಕಮಿಷನ್ಸ್ ಬರುತ್ತೆ ನಮಗೆ. ಕ್ಲಿಯರ್? ಸೊ ಇದಕ್ಕೆ ನಾನು ಕೂಡ ಈ ಒಂದು ಆಪರ್ಚುನಿಟಿಗೆ ದುಡ್ಡು ಕೊಟ್ಟಿಲ್ಲ, ಖಾಲಿ ರೋಬೋಗೆ ಮಾತ್ರ $120 ಪೇ ಮಾಡಿದೀನಿ. ಈ ಅವಕಾಶ ಏನಿದೆ ಫ್ರೀಯಾಗಿ ಕೊಟ್ಟಿದ್ದಾರೆ ನನಗೆ. ನಾನಲ್ಲಿ ಫಂಡ್ ಇಟ್ಟರೆ ಟ್ರೇಡಿಂಗ್ ಅಲ್ಲಿ ನನಗೆ ಪ್ರಾಫಿಟ್ ಬರುತ್ತೆ. ಈ ಒಂದು ಎಫಿಲಿಯೇಟ್ ಏನಿದೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಬೇಕು ಅಂತ ಆದ್ರೆ 4 ಜನರಿಗೆ ತೊಂದರೆ ಇಲ್ಲ ಅಂತ. ಓಕೆ, ಸೊ ನನಗೆ ಖುಷಿ ಆಯ್ತು, ನನ್ನ ಫ್ರೆಂಡ್ಸ್ ಸರ್ಕಲ್ ಶೇರ್ ಮಾಡಿದ್ದೀನಿ, ಎಲ್ಲರೂ ಕೂಡ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಓಕೆ, ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಕೂಡ ಲೈಕ್ ಆದ್ರೆ ಮಾಡ್ಬೋದು. ಓಕೆ, ನನಗೆ ಲೈಕ್ ಆಗಿದೆ, ನನ್ನ ತುಂಬಾ ಫ್ರೆಂಡ್ಸ್ಗೆ ಲೈಕ್ ಆಗಿದೆ, ಮೇ ಬಿ ನಿಮಗೂ ಲೈಕ್ ಆಗುವಂತ ಅನಿಸ್ತೇನೆ. ಲೈಕ್ ಆದ್ರೆ ಮಾತ್ರ ಮಾಡಿ, ಯಾರಿಗೆ ಫೋರ್ಸ್ ಇಲ್ಲ, ಮಾಡ್ಬೇಕು ಅಂತ ಏನಿಲ್ಲ. ಸೊ ನಿಮಗೆ ಲೈಕ್ ಆದ್ರೆ ಮಾಡ್ಕೋಬಹುದು. ಓಕೆ, ಸೊ ನೋಡಿ ಇಲ್ಲಿ ಮಾಡಿದ್ರೆ ಏನು ಬೆನಿಫಿಟ್? ಓಕೆ, ಸೊ ಕೆಲವು ಕ್ವಶನ್ಸ್ ಇದೆ, ಅದು ನಾವು ಮಾಡ್ಬೋದು, ಏನಾದ್ರೆ ಬೆನಿಫಿಟ್ ಇದ್ರೆ ಮಾಡ್ಬೋದು, ಇಲ್ಲ ಅದು ಯಾಕೆ ಮಾಡ್ಬೇಕು ನಾವು? ಕರೆಕ್ಟ್ ಅಲ್ಲ, ಬೆನಿಫಿಟ್ ಇದ್ರೆ ಮಾಡ್ಬೋದು, ಇಲ್ಲ ಅದು ಯಾಕೆ ಮಾಡ್ಬೇಕು ಅಂತ. ಓಕೆ, ಸೊ ಏನೆಲ್ಲ ಬೆನಿಫಿಟ್ ಇದೆ ನೋಡ್ಕೊಳ್ಳೋ. ಸೊ ನಾವು ಯಾವಾಗ ಒಂದು ರೋಬೋವನ್ನ ಬೈ ಮಾಡ್ತೀವಿ, ರೋಬೋವನ್ನ $120 ಪೇ ಮಾಡಿ ರೋಬೋ ಬೈ ಮಾಡ್ತೀವಿ ಒನ್ ಇಯರ್ಗೆ, ಸೊ ಅವಾಗ ನಮಗೆ ಒಂದು ರ್ಯಾಂಕ್ ಅನ್ನ ಕೊಡ್ತಾರೆ, ನಮಗೆ VIP 1 ಅಂತ ಒಂದು ರ್ಯಾಂಕ್ ಕೊಡ್ತಾರೆ ನಮಗೆ. ಕ್ಲಿಯರ್? VIP 1 ರ್ಯಾಂಕ್ ಅಂತ ಕೊಡ್ತಾರೆ. ಸೊ ಇಲ್ಲಿ VIP 1 ಇಂದ VIP 6 ವರೆಗೆ, VI ವರೆಗೆ ಒಂದು ರ್ಯಾಂಕಿಂಗ್ ಇದೆ. ಸೊ ಒಂದು ಬೇರೆ ಬೇರೆ ರ್ಯಾಂಕಿಂಗ್ ನಾವು ರೀಚ್ ಮಾಡಿದ್ರೆ ಬೇರೆ ಬೇರೆ ಲೆವೆಲ್ ಅಲ್ಲಿ ನಮಗೆ ಇನ್ಕಮ್ ಬರುತ್ತೆ, ನಮ್ಮ ಇನ್ಕಮ್ ಏನಿದೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ VIP 1 ಅಲ್ಲಿ ನಾವು ಇದೀವಿ. ಸೊ ನಮ್ಮ ಫ್ರೆಂಡ್ ಸರ್ಕಲ್ ಯಾರಾದ್ರೂ ಈ ಒಂದು ಅಪರ್ಚುನಿಟಿ ಏನಿದೆ, ನಮಗೆ ಏನು ಡೈಲಿ ಒಂದು ಪ್ರಾಫಿಟ್ಸ್ ಬರ್ತಾ ಇದೆ, ನಾವೊಂದು 5 ಲಕ್ಷ ನಮ್ಮ ಒಂದು ಅಕೌಂಟ್ ಅಲ್ಲಿ, ಫಿನಾನ್ಸ್ ಅಕೌಂಟ್ ಅಲ್ಲಿ ಇಟ್ಟಿದ್ದೀವಿ ಸೇಫ್ ಆಗಿ, ನಮ್ಮ ಅಕೌಂಟ್ ಅಲ್ಲಿ ಇದೆ, ನಾವು ಟ್ರೇಡಿಂಗ್ ಆಗಿ ಡೈಲಿ ಒಂದು 1000 ರುಪೀಸ್, 5000 ರುಪೀಸ್, 10000 ರುಪೀಸ್, 500 ರುಪೀಸ್ ಡೈಲಿ ಏನು ಬರ್ತಾ ಇದೆ. ಸೊ ನಾವು ಫ್ರೆಂಡ್ ಸರ್ಕಲ್ ಶೋ ಮಾಡಿದಾಗ ಇಷ್ಟೊಂದು ರಿಟರ್ನ್ಸ್ ಬರ್ತದೆ, ಅವ್ರು ಸಪೋಸ್ ಅವ್ರು ಇಂಟ್ರೆಸ್ಟೆಡ್ ಆದ್ರೆ, ಅವರು ನಿಮ್ಮ ಒಂದು ರೆಫರಲ್ ಲಿಂಕ್ ಅನ್ನು ಅವ್ರಿಗೆ ಶೇರ್ ಮಾಡಿದ್ರೆ, ಸೊ ಅವರು ಯಾವಾಗ ಒಂದು $120 ಪೇ ಮಾಡಿ ರೋಬೋನ ಬೈ ಮಾಡ್ತಾರೆ, ಹಾಗೆ ಇಮಿಡಿಯೇಟ್ಲಿ ವಿದಿನ್ ಸೆಕೆಂಡ್ಸ್ ಅಲ್ಲಿ ನಿಮಗೆ $30 ಕೊಡ್ತಾರೆ, ವಿದಿನ್ ಸೆಕೆಂಡ್ಸ್ ಅಲ್ಲಿ. ಸೊ ಅದನ್ನ ವಿದಿನ್ ಸೆಕೆಂಡ್ಸ್ ಅಲ್ಲಿ ನೀವು ಕ್ಯಾಶ್ ಕೂಡ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ಯಾರೋ ವಿಡ್ರಾ ಕೊಡ್ತಾರೆ ಒಂದು ಕಂಪನಿಯಿಂದ ವೇಟ್ ಮಾಡೋಂಗಿಲ್ಲ. ಓಕೆ, ಈಗ ಬೇಕಂದ್ರೆ ಈಗಲೇ ವಿಡ್ರಾ ಮಾಡ್ಕೋಬಹುದು, ಮಿಡ್ ನೈಟ್ ಒಂದು 2 ಗಂಟೆ ಬೇಕಾದ್ರೂ ನೀವು ವಿಡ್ರಾ ಮಾಡ್ಕೋಬಹುದು. ಓಕೆ, ಯಾವುದೇ ರೀತಿ ಯಾರನ್ನು ಕೇಳೋಂಗಿಲ್ಲ, ಯಾಕಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತದ್ದು ಎನಿ ಟೈಮ್ ವಿಡ್ರಾ ಮಾಡ್ಕೊತಾರೆ. ಈ $30 ಕೂಡ ಇಮಿಡಿಯೇಟ್ ವಿಡ್ರಾ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಒಂದು 4 ಮೆಂಬರ್ಸ್ ನಿಮಗೆ ರೆಫರ್ ಮಾಡಿದ್ರೆ $120 ಬಂದಾಯ್ತು, ನಿಮ್ಮ ರೋಬೋ ಏನಾಯ್ತು ಫ್ರೀ ಆಗಿ ಬಿಡುತ್ತೆ ನಿಮಗೆ, ನಿಮ್ಮ ರೋಬೋ ಕೂಡ ಫ್ರೀ ಆಯ್ತು ನಿಮಗೆ. ಓಕೆ, ಸೊ ಆಪ್ಷನ್ ಅದು, ನೀವು ಮಾಡ್ಕೋಬಹುದು. ಮತ್ತೊಂದು ಏನಂದ್ರೆ, ನಾವು ಯಾರನ್ನ ರೆಫರ್ ಮಾಡಿದೀವಿ, ಸೊ ಅವರು ಕೂಡ ಏನಾದರೂ ಟ್ರೇಡಿಂಗ್ ಪ್ಲಾನ್ ಮಾಡಿದ್ರೆ ಟ್ರೇಡಿಂಗ್ ಕೂಡ ಆಪ್ಷನಲ್. ಓಕೆ, ಸೊ ಕೆಲವರು ಆಪ್ಷನಲ್ ಟ್ರೇಡಿಂಗ್ ಬರ್ತಾರೆ, ಕೆಲವರು ಬರ್ತಾರೆ ಟ್ರೇಡಿಂಗ್ ಬೇಡ ಸರ್ ನಾನು ಸ್ವಲ್ಪ ಎಫಿಲಿಯೇಟ್ ಮೇಲೆ ನೋಡ್ತೀನಿ ಅಂತೇಳಿ, ಎಲ್ಲ ವೆಲ್ಕಮ್, ಯಾರಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡ್ಕೋಬಹುದು. ಓಕೆ, 2 ಆಪ್ಷನ್ ಇದೆ. ಸೊ $30 ನಿಮ್ಗೆ ಸಿಕ್ತು, ಅವ್ರು $120 ಪೇ ಮಾಡಿ ರೋಬೋನ ಬೈ ಮಾಡಿದ್ದಾರೆ, ಸೊ ಅವರ ಬಿನಾಸ್ ಅಕೌಂಟ್ ಅಲ್ಲಿ ಅವ್ರು ಎಷ್ಟು ಅಮೌಂಟ್ ಬೇಕಾದ್ರೆ ಇಡ್ಬೋದು ಅವ್ರ ಅಕೌಂಟ್, ಕರೆಕ್ಟ್ ಅಲ್ಲ? ಸೊ ಅವರ ಫಂಡ್ ಅವ್ರ ಅಕೌಂಟ್ ಅಲ್ಲಿ ಇರ್ತಾರೆ, ಎಷ್ಟು ಬೇಕಾದ್ರೆ ಇರ್ಬೋದು, ಒಂದು 1 ಲಕ್ಷ ಇರ್ತಾರೆ, 5 ಲಕ್ಷ, 10 ಲಕ್ಷ, ಎಷ್ಟು ಬೇಕಾದ್ರೆ ಇರ್ಬೋದು. ಓಕೆ, ಸೊ ಏನ್ ಫಂಡ್ ಇಡ್ತಾರೆ, ಆ ಫಂಡ್ ಇಡುವಾಗ ಯಾರು ರೆಫರ್, ನಾವು ಅವರನ್ನು ರೆಫರ್ ಮಾಡಿದ್ರೆ ನಮಗೆ 1 ರೂಪಾಯಿ ಕೂಡ ಕಮಿಷನ್ ಬರಲ್ಲ. ಕ್ಲಿಯರ್? 1 ರೂಪಾಯಿ ಕೂಡ ನೀವು ಒಬ್ಬರನ್ನ ನಿಮ್ಮ ಫ್ರೆಂಡ್ಸ್ ಅನ್ನ ನೀವು ಕನ್ವಿನ್ಸ್ ಮಾಡಿ ಅವರ ಬಿನಾನ್ಸ್ಗೆ ಒಂದು 5 ಲಕ್ಷ ಹಾಕಿಸ್ತಾರೆ, ನೀವು 1 ರೂಪಾಯಿ ಕೂಡ ಕಮಿಷನ್ ಬರಲ್ಲ ನಿಮಗೆ. ಬೇರೆ ಕಂಪನಿಯಲ್ಲಿ ಬರುತ್ತಲ್ಲ, ಒಂದು ಒಬ್ಬರನ್ನ ಏನಾದ್ರು ಬ್ರೈನ್ ವಾಶ್ ಮಾಡಿಸಿ, ಮೋಟಿವೇಷನ್ ಮಾಡಿಸಿ, ಅವರನ್ನ ಒಂದು 5 ಲಕ್ಷ ಯಾವುದೋ ಒಂದು ಕಂಪನೀಸ್ ಹಾಕಿದ್ರೆ ಅಂದ್ರೆ ಎಷ್ಟು ಬಂದಿರುತ್ತೆ, ಒಂದು 10% ಇದ್ರೆ 5,000 ಬಂದ್ಬಿಡುತ್ತೆ. ಮತ್ತೊಂದು ಕಡೆ ಒಂದು 5 ಲಕ್ಷ ಹಾಕಿದ್ರೆ ಮ್ಯಾಚಿಂಗ್ ಆಗಿ ಅಲ್ಲೊಂದು 5,000, ಇಲ್ಲೊಂದು 50,000, 1.5 ಲಕ್ಷ ಬಂದ್ಬಿಡುತ್ತೆ. ನಾಳೆ ಆ ಕಂಪನಿ ಮುಳುಗಿ ಹೋದ್ರೆ ನಮಗೆ ತೊಂದರೆ ಇಲ್ಲ, ನಮ್ಮ ಕಮಿಷನ್ ನಮ್ಗೆ ಬಂತು, ಆ ತರ ಇಲ್ಲಿ ನಡೆಯಲ್ಲ. ಓಕೆ, ಸೊ ಇಲ್ಲಿ ಯಾರೇ ಬಂದ್ರು ಕೂಡ ಅವರ ಅಕೌಂಟ್ ಅಲ್ಲಿ ಫಂಡ್ ಇಟ್ಟರೆ ನಮಗೆ 1 ರೂಪಾಯಿ ಕೂಡ ಇನ್ಕಮ್ ಬರಲ್ಲ ನಮಗೆ. ಕ್ಲಿಯರ್? ಸೊ ನಮಗೆ ಯಾವಾಗ ಬೆನಿಫಿಟ್ ಬರುತ್ತೆ ಅಂತ ಹೇಳಿದ್ರೆ, ಆ ಪರ್ಸನ್ ನಮ್ಮ ಜೊತೆ ಯಾರು ಬಂದಿದ್ದಾರೆ ಅವರಿಗೆ ಕ್ಲಿಯರ್ ಆಗಿ ಅವರಿಗೆ ಎಲ್ಲ ಗೈಡ್ ಮಾಡಿ, ಅವರ ಬೈಂಡಿಂಗ್ ಮಾಡಿ, ಅವರ ಕನೆಕ್ಟ್ ಮಾಡಿ, ಅದರ ನಂತರ ಒಂದು ಟ್ರೇಡ್ ಸೆಟ್ಟಿಂಗ್ ಮಾಡಿ, ಕಾಯಿನ್ ಸೆಲೆಕ್ಟ್ ಮಾಡಿ, ಅವರಿಗೆ ಎಲ್ಲ ಟ್ರೇಡಿಂಗ್ ಸೆಟ್ ಮಾಡಿ ಕೊಟ್ಟರೆ ಅವರಿಗೆ ಪ್ರಾಫಿಟ್ ಬಂದ್ರೆ ಆ ಪ್ರಾಫಿಟ್ ಅಲ್ಲಿ 4% ನಿಮ್ಗೆ ಕೊಡ್ತಾರೆ. ಕ್ಲಿಯರ್? ಅವ್ರಿಗೆ ಪ್ರಾಫಿಟ್ ಬರುತ್ತೆ, ಆ ಪ್ರಾಫಿಟ್ ಅಲ್ಲಿ 4% ನಮ್ಗೆ ಬರುತ್ತೆ. ಅವ್ರಿಗೆ ಒಂದು 100 ರುಪೀಸ್ ಬಂತ, ನನಗೆ ಒಂದು 4 ರೂಪಾಯಿ ಬರುತ್ತೆ. ಕ್ಲಿಯರ್? ಸೊ ಈ ಡೈಲಿ ಅವರಿಗೆ ಒಂದು 10 ಟ್ರೇಡ್ ಆಗ್ಬೋದು, 20 ಟ್ರೇಡ್ ಆಗ್ಬೋದು, 50 ಟ್ರೇಡ್ ಆಗ್ಬೋದು, 100 ಟ್ರೇಡ್ ಕೂಡ ಆಗ್ಬೋದು. ಓಕೆ, ಅಂದ್ರೆ ಎವ್ರಿ ಬೈಸಲ್ ಆಗ್ತಾ ಇರುತ್ತೆ. ಎಷ್ಟು ಟ್ರೇಡ್ ಆಗುತ್ತೆ, ಏನ್ ಪ್ರಾಫಿಟ್ ಬರುತ್ತೆ, ಎವ್ರಿ ಟ್ರೇಡ್ ಅಲ್ಲಿ, ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್ ಅಲ್ಲಿ ನಮಗೆ ಪ್ರಾಫಿಟ್ಸ್ ಬರ್ತಾ ಇರುತ್ತೆ, ಅವರ ಪ್ರಾಫಿಟ್ ಅಲ್ಲಿ 4% ನಮ್ಗೆ ಬರುತ್ತೆ. ಕ್ಲಿಯರ್ ಅಲ್ಲ? ಸೊ $30 ಅವರ ರೋಬೋ ಆಕ್ಟಿವೇಟ್ ಮಾಡಿದಾಗ ಏನ್ ಅವ್ರಿಗೆ ಏನು ಟ್ರೇಡ್ ಆಗುತ್ತೆ, ಟ್ರೇಡ್ ಅಲ್ಲಿ ಏನ್ ಪ್ರಾಫಿಟ್ ಬರುತ್ತೆ, ಆ ಪ್ರಾಫಿಟ್ ಅಲ್ಲಿ 4% ನಮ್ಗೆ ಕೊಡುತ್ತೆ, ಕಂಪನಿ ಕೊಡುತ್ತೆ. ಕಂಪನಿ ಕೂಡ 4% ಎಲ್ಲಿಂದ ಕೊಡುತ್ತೆ, ಅವರಿಗೆ ಬಂದಿರುವ 100% ಪ್ರಾಫಿಟ್ ಅಲ್ಲಿ 20% ಅವ್ರ ಕಂಪನಿ ಕೊಡ್ತಾರೆ ಫ್ಯೂಯಲ್ ಚಾರ್ಜ್. ಆ ಫ್ಯೂಯಲ್ ಚಾರ್ಜ್ ಅಲ್ಲಿ 16% ಕಂಪನಿ ಇಟ್ಕೊಳ್ತಾರೆ,
ಕ್ಲಿಯರ್ ಎಷ್ಟು ಕ್ಲಿಯರ್ ಅಲ್ಲ. ನೆಕ್ಸ್ಟ್ ಇರುವಂತದ್ದು ವಿ ಟು. ಮತ್ತೊಂದು ಕೆಲವೊಂದು ಕ್ವಶನ್ಸ್ ಬರುತ್ತೆ ಕೆಲವರು ಕೆಲವು ನೆಟ್ವರ್ಕ್ ಮೈಂಡ್ ಅಲ್ಲಿ ತಿಂಕ್ ಮಾಡಿದಾಗ, ನಾನು ಒಬ್ಬರನ್ನು ರೆಫರ್ ಮಾಡಿದೆ ಅವರಿಂದ ಕಮಿಷನ್ ಬರುತ್ತೆ, ಓಕೆ, ಅವರು ಮತ್ತೊಬ್ಬರನ್ನು ರೆಫರ್ ಮಾಡಿದ ನಮಗೆ ಕಮಿಷನ್ ಬರುತ್ತಾ ಅಂತ. ಕ್ಲಿಯರ್? ನಾನು ಒಬ್ಬರನ್ನು ರೆಫರ್ ಮಾಡಿದ್ದೇನೆ, 13 ಅವರು ಬಂತು, ಅವರು ಏನು ಅವರ ಫಂಡ್ ಇಟ್ಟಿದ್ದಾರೆ ಅವರ ಅಕೌಂಟ್ ಅಲ್ಲಿ, ಟ್ರೇಡ್ ಆಗ್ತಾ ಇದೆ, ಪ್ರಾಫಿಟ್ ಬಂದಂಗೆ, ಅವರು ಮತ್ತೊಬ್ಬರನ್ನು ರೆಫರ್ ಮಾಡಿದ ನನಗೆ ಏನಾದರೂ ಬೆನಿಫಿಟ್ ಇದೆಯಾ ಅಂತ ಒಂದು ಕ್ವಶನ್ ಬರುತ್ತೆ ಮ್ಯಾನ್ಯುಲ್ ಆಗಿ. ಓಕೆ, ಜನರಲ್ ಆಗಿ ಬರುವಂತ ಕ್ವಶನ್ ಅದು. ನೀವು V1 ಅಲ್ಲಿ ಇದ್ರೆ ನಿಮಗೆ ಇನ್ಕಮ್ ಬರಲ್ಲ. V1 ಅಲ್ಲಿ ಇದ್ರೆ ಇಂಡೈರೆಕ್ಟ್ ಬರುವಂತ ಐಡಿಸ್ ಇರ್ಬೋದು ಅಥವಾ ಅವ್ರ ಟ್ರೇಡಿಂಗ್ ಇರ್ಬೋದು, ಯಾವುದೇ ಇನ್ಕಮ್ ಬರಲ್ಲ. ನಿಮಗೆ ಟೀಮ್ ನ ಇನ್ಕಮ್ ಬೇಕು ಅಂತಾದ್ರೆ ನೀವು V2 ರ್ಯಾಂಕ್ ಅನ್ನು ಅಚೀವ್ ಮಾಡಬೇಕು. V2 ರ್ಯಾಂಕ್, ಓಕೆ, V2 ರ್ಯಾಂಕ್ ಅಚೀವ್ ಮಾಡಬೇಕಾದ್ರೆ ನಿಮ್ಮ ಡೈರೆಕ್ಟ್ ಅಲ್ಲಿ ಒಂದು 3 ಮೆಂಬರ್ಸ್ ಇರಬೇಕು. ಡೈರೆಕ್ಟ್ ಆಗಿ V1 ಮೆಂಬರ್ಸ್ 3 ಇರಬೇಕು. ಓಕೆ, ಸೊ ಅವ್ರು ಟ್ರೇಡ್ ಎಷ್ಟು ಬೇಕಾದ್ರೂ ಮಾಡಬಹುದು, ಟ್ರೇಡ್ ಮಾಡಬಹುದು, ಮಾಡದೇ ಇರ್ಬೋದು, ಆಪ್ಷನಲ್. ಓಕೆ, ಸೊ 3 ಮೆಂಬರ್ಸ್ ಡೈರೆಕ್ಟ್ ಅಲ್ಲಿ ಇರ್ಬೋದು. ಮತ್ತೆ ಇಂಡೈರೆಕ್ಟ್ ಆಗಿ ಟೋಟಲ್ ಟೀಮ್ ಅಲ್ಲಿ 20 ಮೆಂಬರ್ಸ್ ಬಂದ್ರೆ, ಟೋಟಲ್ ಟೀಮ್ 20 ಮೆಂಬರ್ಸ್, 3 + 17, ಆ 20 ಮೆಂಬರ್ಸ್ ಬೇಕಾದ್ರೆ ನೀವು ಡೈರೆಕ್ಟ್ ನೀವು ರೆಫರ್ ಮಾಡ್ಕೋಬಹುದು, ಅಥವಾ 3 ಮೆಂಬರ್ಸ್ ಯಾರು ಬಂದಾರೆ ಅವರ ಮುಖಾಂತರ ಕೂಡ ಬರ್ಬೋದು, ಅಥವಾ ಒಬ್ಬರೇ 17 ಮೆಂಬರ್ಸ್ ತಂದ್ರು ಕೂಡ ಓಕೆ. ಓಕೆ, ಸೊ 20 ಮೆಂಬರ್ಸ್ ಯಾವಾಗ ಆಗುತ್ತೆ, ನೀವು V2 ರ್ಯಾಂಕ್ ಅಚೀವ್ ಮಾಡ್ತೀರಾ ಅವಾಗ ಯಾವಾಗುತ್ತೆ ಅಂದ್ರೆ, ನೀವು V2 ಆದ್ಮೇಲೆ, VIP 2 ರ್ಯಾಂಕ್ ರೀಚ್ ಆದ್ಮೇಲೆ, ನೀವು ಯಾರನ್ನಾದ್ರೂ ಒಬ್ಬರನ್ನ ಡೈರೆಕ್ಟ್ ಆಗಿ ರೆಫರ್ ಮಾಡಿದ್ರೆ ನಿಮಗೆ $40 ಬರುತ್ತೆ, $40 ಬರುತ್ತೆ ನಿಮಗೆ, $40. ಕ್ಲಿಯರ್? ಮುಂಚೆ ಎಷ್ಟು ಬರ್ತಿತ್ತು ನಮಗೆ, $30 ಬರ್ತಾ ಇತ್ತು V1 ಅಲ್ಲಿ ಇದ್ದಾಗ, V2 ಗೆ ಬಂದಾಗ $40 ಆಗುತ್ತೆ. ಮತ್ತೊಂದೇನಂದ್ರೆ, V1 ಅಲ್ಲಿರುವ ಇಂಡೈರೆಕ್ಟ್ ಅಲ್ಲಿ ನಾನೊಬ್ಬರನ್ನ ರೆಫರ್ ಮಾಡಿದ್ರೆ ಅವರು ಮತ್ತೊಬ್ಬರನ್ನ ರೆಫರ್ ಮಾಡಿದ್ರೆ ನಮ್ಗೆ ಏನ್ ಬರ್ತಿಲ್ಲ ಆಯ್ತು. ಬಟ್ ಇಲ್ಲಿ ಏನಂದ್ರೆ, ಡೈರೆಕ್ಟ್ ಬಿಟ್ಟು ಇಂಡೈರೆಕ್ಟ್ ಅಲ್ಲಿ ಏನೆಲ್ಲ ಐಡೀಸ್ ಬರುತ್ತೆ, ಎಷ್ಟೊಂದು ರೋಬೋ ಆಕ್ಟಿವೇಷನ್ಸ್ ಆಗುತ್ತೆ, ಆ ಎವ್ರಿ ಆಕ್ಟಿವೇಷನ್ ಅಲ್ಲಿ $10 ನಮಗೆ ಬರುತ್ತೆ. ಒಂದು 20 ಜನ ಇದ್ದಾರೆ, ಅವರು ಡೈಲಿ ಒಂದು ಒಬ್ಬೊಬ್ಬರನ್ನು ನಾವು ಕನ್ವಿನ್ಸ್ ಮಾಡಿ ರೋಬೋ ಆಕ್ಟಿವೇಷನ್ ಮಾಡಿದ್ರೆ ಒಂದು $200 ಅವತ್ತಿನ ದಿನ ಬರುತ್ತೆ ನಮಗೆ, 20 × 10, $200. ಕ್ಲಿಯರ್? ಸೊ V2 ರೀಚ್ ಆದ್ರೆ ಒಂದು ಎವರೇಜ್ ಇನ್ಕಮ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ₹500 ಒಂದು ₹5,000 ಎಕ್ಸ್ಪೆಕ್ಟ್ ಮಾಡಬಹುದು. ಯಾರ ವರ್ಕಿಂಗ್ ಟೀಮ್ ಇದೆ, ಯಾರ ಟೀಮ್ ಅಲ್ಲಿ ಒಂದು ಒಳ್ಳೆ ಟ್ರೇಡ್ ನಡೀತಾ ಇದೆ. ಓಕೆ, ಎಲ್ರಿಗೂ V2 ಆದ್ರೆ ಎಲ್ರಿಗೂ ಕೂಡ ಈಕ್ವಲ್ ಇನ್ಕಮ್ ಬರಲ್ಲ. ಓಕೆ, ಸೊ ಯಾರ ವರ್ಕಿಂಗ್ ಟೀಮ್ ಇದೆ, ಟೀಮ್ ಅಲ್ಲಿ ಡೈಲಿ ವರ್ಕ್ ಆಗ್ತಾ ಇದೆ, ಯಾವ ಟೀಮ್ ಅಲ್ಲಿ ಒಳ್ಳೆ ಟ್ರೇಡಿಂಗ್ ಆಗ್ತಾ ಇದೆ, ಒಳ್ಳೆ ಫಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಒಳ್ಳೆ ಸ್ಟ್ರಾಟಜಿ ಅನ್ನು ಕೊಟ್ಟಿದ್ದೀರಾ, ಸೊ ಅವರಿಗೆ ಒಂದು ಡೈಲಿ ಒಂದು ₹500 to ₹5,000 ನೀವು ಪರ್ ಡೇ ಅರ್ನಿಂಗ್ಸ್ ಅನ್ನ ಮಾಡ್ಕೋಬಹುದು. ಆಲ್ರೆಡಿ ಜನ ಮಾಡ್ತಾ ಇದಾರೆ. ಸೊ ಇವತ್ತು ನಾನು ಏನೆಲ್ಲ ಇಲ್ಲಿ ಮಾತಾಡ್ತಾ ಇದ್ದೀನಿ, ಆಲ್ರೆಡಿ ಪ್ರೂವನ್ ಮಾತಾಡ್ತಿದ್ದೀನಿ. ಗಾಲಿಯಲ್ಲಿ ನಾಳೆ ಆ ತರ ಆಗ್ಬಹುದು ಅಂತ ಯಾವುದೇ ಮಾತಾಡ್ತಿಲ್ಲ ನಾನು. ಓಕೆ, ಸೊ ನಾಳೆ ನಮ್ದು ಹಾಗೆ ಆಗುತ್ತೆ, ನಮ್ಮ ಕಂಪನಿ ಈ ತರ ಇಷ್ಟ ಆಗುತ್ತೆ, ಆ ತರ ಇರುತ್ತೆ, ಯಾವುದೇ ಕೂಡ ಇಲ್ಲ. ಏನ್ ಆಗ್ತಾ ಇದೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಆಲ್ರೆಡಿ V2 ಆದವರು ಒಂದು ಒನ್ ಎವರೇಜ್ ₹500 to ₹5,000 ಅವರು ಅದನ್ನ ಮಾಡ್ತಾ ಇದಾರೆ. ಕ್ಲಿಯರ್? ಸೊ ನೆಕ್ಸ್ಟ್ ಏನಂದ್ರೆ, ನಿಮ್ಮ ಡೈರೆಕ್ಟ್ ಅಲ್ಲಿ ಯಾರಿದ್ದಾರೆ, ಸೊ ಅವರ ಟ್ರೇಡಿಂಗ್ ಪ್ರಾಫಿಟ್ಸ್ ಅಲ್ಲಿ ನಮಗೆ 4% ಇನ್ಕಮ್ ಬರ್ತಾ ಇತ್ತು, ಕರೆಕ್ಟ್ ಅಲ್ಲ? ಸೊ ಇಲ್ಲಿ ನೀವು V2 ಆದ್ರೆ ನಿಮಗೆ ನಿಮ್ಮ ಡೈರೆಕ್ಟ್ ಅಲ್ಲಿ ಯಾರಿದ್ದಾರೆ, ಸೊ ಅವರ ಟ್ರೇಡಿಂಗ್ ಪ್ರಾಫಿಟ್ ಅಲ್ಲಿ ನಿಮಗೆ 6% ಬರುತ್ತೆ, 2% ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಇರುವಂತ ನಿಮ್ಮ ಇಂಡೈರೆಕ್ಟ್ ಅಲ್ಲಿ ಏನು ಎಷ್ಟೆಲ್ಲ ಮೆಂಬರ್ಸ್ ಇದ್ದಾರೆ, 20-30 ಮೆಂಬರ್ಸ್ ಎಷ್ಟೇ ಇರ್ಬೋದು, ಅದು ಡೌನ್ 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 ಯಾರೇ ರೆಫರ್ ಮಾಡಿರ್ಬೋದು, ನೋ ಪ್ರಾಬ್ಲಮ್. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಇಷ್ಟೇ ಕೌಂಟ್ ಬರೋದು. ಇಂಡೈರೆಕ್ಟ್ ಎಂಟರ್ ಟೀಮ್ ಅಲ್ಲಿ ಯಾರೇ ಇರ್ಬೋದು, ಅವರ ಎವ್ರಿ ಟ್ರೇಡ್ ಪ್ರಾಫಿಟ್ ಅಲ್ಲಿ ನಿಮಗೆ 2% ಬರುತ್ತೆ, ಕರೆಕ್ಟ್? ಡೈರೆಕ್ಟ್ ಒಂದು 10 ಜನ ಇದೆ ಅನ್ಕೊಳ್ಳಿ, ಅವರಿಂದ 6% ಅವರ ಮುಖಾಂತರ ಎಷ್ಟೊಂದು ಜನ ಬಂದಿದ್ದಾರೆ, ಅವರಿಂದ ಎಲ್ಲ 2-2% ಬರ್ತಾನೆ ಇರುತ್ತೆ ನಿಮಗೆ. ಆ ಟೈಮ್ ಅಲ್ಲಿ ನಿಮಗೆ ಸೆಕೆಂಡ್ ಮಿನಿಟ್ ಅಲ್ಲಿ ಕೂಡ ನಿಮ್ಮ ಟ್ರಾನ್ಸಾಕ್ಷನ್, ನಿಮ್ಮ ಆಪ್ ಓಪನ್ ಮಾಡಿ ಕೊಡಿದ್ರೆ ಟ್ರಾನ್ಸಾಕ್ಷನ್ ಇರ್ಬೋದು, ಇನ್ಕಮ್ ನಿಮಗೆ ಇನ್ಕಮ್ ಬಂದಿರುವಂತ. ಕ್ಲಿಯರ್? ಸೊ ನೆಕ್ಸ್ಟ್ ಇರುವಂತ V3 ರ್ಯಾಂಕ್. V3 ಅಚೀವ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಡೈರೆಕ್ಟ್ ಅಲ್ಲಿ 5 ಮೆಂಬರ್ಸ್ ಇರ್ಬೇಕು. ಆಲ್ರೆಡಿ ನೀವು 3 ಮಾಡಿದ್ರೆ 2 ಎಗೇನ್ ಮಾಡ್ಬೇಕು, 3 + 2. ಓಕೆ, ಸೊ ಪ್ಲಸ್ ನಿಮ್ಮ 3 ಲೆಗ್ ಏನಿದೆ, 3 ಲೈನ್ ಇದೆ, 3 ಲೈನ್ ಅಲ್ಲಿ ಒಬ್ಬೊಬ್ಬರು V2 ರ್ಯಾಂಕ್ ಅನ್ನು ಅಚೀವ್ ಮಾಡ್ಬೇಕು. ಅದು ನೀವು ಡೈರೆಕ್ಟ್ ತಂದವ್ರು ಆಗ್ಬೇಕು ಅಂತಿಲ್ಲ, ನಿಮ್ಮ ಟೀಮ್ ಅಲ್ಲಿ 3 ಟ್ರೀ ಏನಿದೆ, ಸೊ ಅಲ್ಲಿ ಒಬ್ಬೊಬ್ಬರು V2 ಕ್ರಿಯೇಟ್ ಆದ್ರೆ 1 V2, 2nd V2, 3rd V2, 3 V2 ಕ್ರಿಯೇಟ್ ಆದ್ರೆ ನಿಮಗೆ ಎಗೇನ್ 100 ಮೆಂಬರ್ಸ್ ಟೀಮ್ ಆದಾಗ, 100 ಮೆಂಬರ್ಸ್ ಟೀಮ್, ನೀವೊಬ್ಬರನ್ನ ರೆಫರ್ ಮಾಡಿದ್ರೆ ಅವ್ರು V2 ಆದ್ರು, ಮತ್ತೊಬ್ಬರನ್ನ ರೆಫರ್ ಮಾಡಿದ ಅವ್ರು V2 ಆದ್ರು, ಮತ್ತೊಬ್ಬರು V2 ಆದ್ರೆ 60 ಮೆಂಬರ್ಸ್ ಆಗುತ್ತೆ ಅಲ್ಲಿ. ಸೊ ಆ 60 ಮೆಂಬರ್ಸ್ ವರ್ಕ್ ಮಾಡಿ ಒಂದು 100 ಮೆಂಬರ್ಸ್ ಟೀಮ್ ಆದ್ರೆ ನೀವು V3 ರ್ಯಾಂಕ್ ಅಚೀವ್ ಮಾಡ್ತೀರಾ, ನಿಮಗೆ $40 ಡೈರೆಕ್ಟ್ ರೆಫರೆನ್ಸ್ ಕಮಿಷನ್ ಬರ್ತಾ ಇತ್ತು, ಅದು $50 ಆಗುತ್ತೆ. ಇಂಡೈರೆಕ್ಟ್ ಅಲ್ಲಿ V1 ಟೀಮ್ ಇಂದ ಯಾವ್ದಾದ್ರು ಆಕ್ಟಿವೇಷನ್ ಬಂದ್ರೆ $20 ಬರುತ್ತೆ, V2 ಟೀಮ್ ಇಂದ $10 ಬರುತ್ತೆ. ಸೊ ಎಗೈನ್ ನಮ್ಮ ಡೈರೆಕ್ಟ್ ಇಂದ ನಮಗೆ 6% ಬರ್ತಾ ಇತ್ತು ಟ್ರೇಡಿಂಗ್ ಪ್ರಾಫಿಟ್, ಅದು 8% ಆಗುತ್ತೆ. V1 ಟೀಮ್ ಇಂದ ನಮಗೆ 4% ಬರುತ್ತೆ, V2 ಟೀಮ್ ಇಂದ 2% ಬರುತ್ತೆ. ಓಕೆ, ಸೊ ಎಗೈನ್ ಪೀರ್ ರಿವಾರ್ಡ್ ಅಂದ್ರೆ ಸೇಮ್ ರ್ಯಾಂಕ್, ನಾನು ಕೂಡ V3, ನನ್ನ ಟೀಮ್ ಅಲ್ಲಿ ಮತ್ತೊಬ್ಬರು ಕೂಡ V3 ಆದ್ರೆ, ಸೊ ಅವರ ಟೀಮ್ ಇಂದ ನನಗೆ ಯಾವುದೇ ರೀತಿಯ ಗ್ಯಾಪ್ ಕಮಿಷನ್ಸ್ ಬರಲ್ಲ, ಯಾಕಂದ್ರೆ ಅವರದು ಕೂಡ 50, ನನ್ನ ಕೂಡ 50 ಇದ್ರೆ ಯಾವುದೇ ರೀತಿ ಗ್ಯಾಪ್ ಕಮಿಷನ್ಸ್ ಬರಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಕಂಪನಿ, ಸೇಮ್ ರ್ಯಾಂಕ್ ಬಂದಾಗ ನಮ್ಮ ಡೌನ್ ಲೈನ್ V3 ಯಾರಿದ್ದಾರೆ, ಸೊ ಅವರ ಎಂಟರ್ ಟೀಮ್ ಅಲ್ಲಿ ಏನ್ ಟ್ರೇಡ್ ಆಗುತ್ತೆ, ಆ ಟ್ರೇಡ್ ಅಲ್ಲಿ ಏನ್ ಇನ್ಕಮ್ ಬರುತ್ತೆ, ಆ ಇನ್ಕಮ್ ನ 10% ನಮಗೆ ಕೊಡ್ತಾರೆ. ಕ್ಲಿಯರ್? V3 ಅಪ್ಲೈನ್ ಯಾರಿದ್ರೆ ಆ V3 ಗೆ 10% ಎಂಟರ್ ಟೀಮ್ ನ ಟ್ರೇಡಿಂಗ್ 10% ಕೊಟ್ಬಿಡುತ್ತೆ, ಇದು ಪೀರ್ ರಿವಾರ್ಡ್ ಅಂತ ಕೊಡ್ತಾರೆ.
ಕ್ಲಿಯರ್. ಸೊ ವಿ ತ್ರೀ ರೀಚ್ ಆದ್ರೆ ಒಂದು ಪರ್ ಡೇ ಇನ್ಕಮ್ ಎಷ್ಟು ಅಂತಂದ್ರೆ ಆನ್ ಎವರೇಜ್ ವರ್ಕಿಂಗ್ ಡೈಲಿ ವರ್ಕಿಂಗ್ ಟೀಮ್ ಇದ್ರೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಓಕೆ, ವರ್ಕಿಂಗ್ ಟೀಮ್ ಇದ್ರೆ ನಿಮಗೆ ಡೈಲಿ ಒಂದು 5,000 rupees ಟು ಒಂದು 30,000 rupees ಪರ್ ಡೇ ಅರ್ನ್ ಮಾಡ್ಕೋಬಹುದು. ಕೆಲವರು ಜಾಸ್ತಿ ಕೂಡ ಅರ್ನ್ ಮಾಡ್ತಾರೆ, ಡಿಪೆಂಡ್ಸ್ ಆನ್ ಅವರ್ ಟೀಮ್, ಎಷ್ಟೊಂದು ಟೀಮ್ ಇದೆ, ಎಷ್ಟೊಂದು ಡೈಲಿ ಅಕ್ವಿಷನ್ಸ್ ಆಗ್ತಾ ಇದೆ, ಎಷ್ಟೊಂದು ಟ್ರೇಡಿಂಗ್ ಆಗ್ತಾ ಇದೆ, ಅದ ಮೇಲೆ ಡಿಪೆಂಡ್ ಆಗಿದೆ. ಪರ್ ಡೇ ನೀವು 5,000 rupees ಟು ಒಂದು 30,000 rupees ನೀವು ಅರ್ನಿಂಗ್ಸ್ ಅನ್ನ ಮಾಡ್ಕೋಬಹುದು ವಿ ತ್ರೀ ರ್ಯಾಂಕ್ ನೀವು ರೀಚ್ ಆದ್ರೆ. ಓಕೆ, ಸೊ 100,000 ಇದಾರೆ ವಿ ತ್ರೀ ಅಚೀವ್ ಆದವರು ಇಂಡಿಯಾದಲ್ಲಿ 100,000. ಈಗ ಲಾಸ್ಟ್ ಈಗ ಮೇ ಬಿ 15 days ಬಿಫೋರ್ ಗೋವಾದಲ್ಲಿ ಒಂದು ಇವೆಂಟ್ ಆಯ್ತು, ಅಲ್ಲೇ ಮೋರ್ ದನ್ 100 members ವಿ ತ್ರೀ ಇದ್ರು ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಇರುವಂತದ್ದು ವಿ ಫೋರ್ ಅಂದ್ರೆ ನೀವು V4 ಆಗ್ಬೇಕಂತ ನಿಮ್ಮ ಡೈರೆಕ್ಟ್ ಅಲ್ಲಿ ಯಾರಿದ್ದಾರೆ ನಿಮ್ಮ ಟೀಮ್ ಅಲ್ಲಿ 3 leg ಅಲ್ಲಿ ಒಬ್ಬೊಬ್ಬರು V3 ಕ್ರಿಯೇಟ್ ಆದ್ರೆ, ನಿಮ್ಮಲ್ಲಿ V2 ಯಾರಿದ್ದಾರೆ, ಸೊ ಅವರಲ್ಲಿ V3 ಆಗ್ಬಿಟ್ರೆ ನೀವು V4 ಆಗ್ತಾರ. ಡೈರೆಕ್ಟ್ ಅಲ್ಲಿ 8 members ಇರಬೇಕು, 5 ಮಾಡಿದ್ರೆ ಇನ್ನೊಂದು 3 ಆಡ್ ಮಾಡಿದ್ರೆ ಆಯ್ತು. ಏಗೇನ್ $50 ಇನ್ ಡೈರೆಕ್ಟ್ ಬರುತ್ತೆ, 60 ಆಗುತ್ತೆ. V1 ಟೀಮ್ ಇಂದ ನಮಗೆ 30 ಬರುತ್ತೆ, V2 ಟೀಮ್ ಇಂದ 20 ಬರುತ್ತೆ, V3 ಟೀಮ್ ಇಂದ 10 loss ಬರುತ್ತೆ. ಓಕೆ, ಡೈರೆಕ್ಟ್ ರೆಫರೆನ್ಸ್ ಅಲ್ಲಿ ಟ್ರೇಡಿಂಗ್ ಇನ್ಕಮ್ ನಮಗೆ 8% ಇದು 10 ಆಗುತ್ತೆ. ಮಿಡ್ಲ್ ಅಲ್ಲಿ ಅವರವರ ರ್ಯಾಂಕ್ ಗೆ ಏನೆಲ್ಲ ಗ್ಯಾಪ್ ಕಮಿಷನ್ಸ್ ಬರುತ್ತೆ, ಅವರಿಗೆ ಕೊಟ್ಬಿಟ್ಟು ಏನ್ ಡಿಫ್ರೆನ್ಸ್ ಇದೆ ಅದು ನಮಗೆ ಬರುತ್ತೆ. ಅದು 2% ಇರ್ಬೋದು, 4% ಇರ್ಬೋದು, 6% ಇರ್ಬೋದು. ಓಕೆ, ಸೊ ಪೀರ್ ರಿವಾರ್ಡ್ ಕೂಡ ಸೇಮ್, ವಿ ಫೋರ್ ರ್ಯಾಂಕ್ ಬಂದಾಗ 10% ಪೀರ್ ರಿವಾರ್ಡ್ ಕೊಡ್ತಾರೆ. ಪೀರ್ ರಿವಾರ್ಡ್ ಅಲ್ಲಿ ಮತ್ತೊಂದು ಆಕ್ಟಿವ್ ಪೀರ್ ರಿವಾರ್ಡ್ ಅಂತ ಕೊಡಿದ್ದಾರೆ V4 and above. ನಾನು V4, ನನ್ನ ಕೆರೆಡ್ ಅವರು V4 ಬಂದ್ರೆ ಅವ್ರ ಎಂಟರ್ ಟೀಮ್ ಅಲ್ಲಿ ಏನ್ ಆಕ್ಟಿವೇಷನ್ ಬರುತ್ತೋ ಅದು $1-2 ನಮಗೆ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಒಂದು V4 ಒಂದು ಪರ್ ಡೇ ಇನ್ಕಮ್ ಮಿನಿಮಮ್ ಒಂದು 20,000 ಟು 1.5 lakhs ಇರುತ್ತೆ ಪರ್ ಡೇ ಇನ್ಕಮ್ ಜನ ತಗೊಳ್ತಾ ಇದಾರೆ. ಕೆಲವರು V4 ಅಲ್ಲಿ 20,000 ತಗೊಳ್ತಾರೆ, ಕೆಲವರು 50,000 ತಗೊಳ್ತಾರೆ, ಕೆಲವರು V4 ಅಲ್ಲಿ 1 lakh ಕೂಡ ತಗೊಳ್ತಾರೆ ಪರ್ ಡೇಗೆ. ಓಕೆ, ತಗೊಳ್ತಾ ಇದಾರೆ. ಓಕೆ, ಸೊ ವಿ ಫೈವ್ ಬಂದ್ರೆ ಹ್ಯೂಜ್ ಇನ್ಕಮ್ ಬರುತ್ತೆ. V5 ಬರಬೇಕು ಅಂತಂದ್ರೆ ನಮ್ಮ ಡೈರೆಕ್ಟ್ ಅಲ್ಲಿ 12 members ಇರಬೇಕು. ಅದ್ರ ಜೊತೆಗೆ ಆಲ್ರೆಡಿ 8 ಮಾಡಿರ್ತೀವಿ, ಇನ್ನು 4 ಇನ್ಕ್ರೀಸ್ ಮಾಡ್ಬೇಕು ನಾವು. 3 members 3 line ಅಲ್ಲಿ ಯಾರೆಲ್ಲ V4 ಆಗಿದಾರೆ ಅವರೆಲ್ಲ V5, V3 ಆಗಿದ್ದಾರೆ ಅವರಲ್ಲಿ V4 ಆದ್ರೆ ನಾವು V5 ಆಗ್ತೀವಿ. ನಮ್ಮ ಡೈರೆಕ್ಟ್ ಅಲ್ಲಿ 3 leg ಅಲ್ಲಿ V4 ಬಂದ್ರೆ V5 ಆಗ್ತೀವಿ. ಸೊ ಇನ್ ಇಲ್ಲಿ ಕೂಡ ಡೈರೆಕ್ಟ್ ಅಲ್ಲಿ ಒಂದು $60 ಬರ್ತದೆ, 65 ಆಗುತ್ತೆ. ಈಗೇನ್ ಗ್ಯಾಪ್ ಕಮಿಷನ್, ಸೇಮ್ ಗ್ಯಾಪ್ ಕಮಿಷನ್ ಏನಿದೆ ಅದು ನಮಗೆ ಬರುತ್ತೆ. ಸೊ ಟ್ರೇಡಿಂಗ್ ಅಲ್ಲಿ ಕೂಡ ಸೇಮ್ 10%, 11% ಆಗುತ್ತೆ. ಈಗ ಎಂಟರ್ ಟೀಮ್ ಇಂದ ನಮ್ಗೆ ಗ್ಯಾಪ್ ಕಮಿಷನ್, ಕೆಲವು ಟೀಮ್ ಇಂದ 1% ಬರ್ಬೋದು, ಕೆಲವು ಟೀಮ್ 2% ಬರ್ಬೋದು, ಕೆಲವು ಟೀಮ್ ಇಂದ 4% ಬರ್ಬೋದು, ಕೆಲವು ಟೀಮ್ ಇಂದ 6% ಬರ್ಬೋದು, ಆತರ ಬರ್ತಾ ಇರುತ್ತೆ ನಿಮಗೆ. ಓಕೆ, ಸೊ ಪೀರ್ ರಿವಾರ್ಡ್ ಕೂಡ ಸೇಮ್, ವಿ ಫೈವ್ ರ್ಯಾಂಕ್ ಬಂದ 10% ಸಿಗುತ್ತೆ. ಆಕ್ಟಿವ್ ಪೀರ್ ರಿವಾರ್ಡ್ ಕೂಡ $1.5 ಬರುತ್ತೆ ಸೇಮ್ ರ್ಯಾಂಕ್ ಬಂದ್ರೆ. ಕ್ಲಿಯರ್. ಸೊ V5 ಪರ್ ಡೇ ಇನ್ಕಮ್ ಎವರೇಜ್ ಒಂದು ಇರುತ್ತೆ, ಒಂದು 1.5 lakhs ಟು ಒಂದು 5 lakhs ವರೆಗೆ ಇರುತ್ತೆ ಒಂದು ನಾರ್ಮಲಿ ಅವರ ಇನ್ಕಮ್ ಯಾರೆಲ್ಲ V5 ಇದ್ದಾರೆ ಆ ಒಂದು ಲೆವೆಲ್ ರೀಚ್ ಆದಾಗ. ಸೊ ನೆಕ್ಸ್ಟ್ ಇರುವಂತ V6. V5 ಇಂಡಿಯಾದಲ್ಲಿ ಆಲ್ಮೋಸ್ಟ್ 7 V5 ಇದ್ದಾರೆ ಅಂತ ಕಾಣುತ್ತವೆ, 7 ನೋಡಿ. ಸ್ಟಾರ್ಟ್ ಆಗಿರೋದು ಏಪ್ರಿಲ್ ಅಲ್ಲಿ, ಏಪ್ರಿಲ್ ಈ ಒಂದು ಗ್ಯಾಪ್ ಅಲ್ಲಿ V5 7 or 8 members ಈಗ V5 ಇದಾರೆ ಇಂಡಿಯಾದಲ್ಲಿ. ವರ್ಲ್ಡ್ ಅಲ್ಲಿ ತುಂಬಾ ಜನ ಇದಾರೆ ಅದು ಬೇರೆ ವಿಷಯ, ಇಂಡಿಯಾದಲ್ಲೇ 7 members ಇದಾರೆ. ದಿನಕ್ಕೆ 1 lakh, 1.5 lakh, 2 lakh ತಗೊಳ್ಳೋದು ಅಷ್ಟು ಜನ ಇಂಡಿಯಾದಲ್ಲಿ ಇದಾರೆ ಈಗ. ಓಕೆ, ನೆಕ್ಸ್ಟ್ ಇರೋದು V6. V6 ಟಾಪ್ ರ್ಯಾಂಕ್ ಇದು. ಸೊ ಇದು ನೀವು ರೀಚ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಅಲ್ಲಿ 20 members ಇರ್ಬೋದು. ಓಕೆ, ಈ 20 members ನೀವು ವರ್ಕ್ ಮಾಡೋರೇ ಬೇಕು ಅಂತಿಲ್ಲ, ಈ ಡಮ್ಮಿ ಕೂಡ ನಡೆಯುತ್ತೆ ನಮಗೆ. ಓಕೆ, ಸೊ ನಮಗೆ ಮೇನ್ ಬೇಕಾದ 3 lines ಈ ರ್ಯಾಂಕ್ ಅನ್ನು ರೀಚ್ ಮಾಡಬೇಕಾದ್ರೆ 3 lines ಏನಿದೆ ಇದು ವರ್ಕ್ ಆಗಬೇಕು. 3 lines ವರ್ಕ್ ಆಗಬೇಕು ನಮಗೆ. 3 line ಅಲ್ಲಿ ವರ್ಕಿಂಗ್ ಟೀಮ್ ಇದ್ರೆ ಎಲ್ಲ ರ್ಯಾಂಕ್ ನಾವು ಈಸಿಲಿ ಅಚೀವ್ ಮಾಡ್ಕೋಬಹುದು. ಸೊ ನಮ್ಮ 3 leg ಅಲ್ಲಿ ವಿ ಫೈವ್ ಕ್ರಿಯೇಟ್ ಆದ್ರೆ ನಾವು V6 ಆಗ್ತೀವಿ. V6 ಅಂತ ಹ್ಯೂಜ್ ಇನ್ಕಮ್ ಇದೆ. ಸೊ ಒಬ್ಬರನ್ನ ನಾವು ಡೈರೆಕ್ಟ್ ಆದ ರೆಫರ್ ಮಾಡಿದ್ರೆ $70 ಬರುತ್ತೆ. ಎಗೇನ್ ಗ್ಯಾಪ್ ಕಮಿಷನ್ಸ್, ನಮ್ಮ ಟೀಮ್ ಅಲ್ಲಿ ಯಾವ್ದು V1 ಇದಾರೆ, V1 ಅಲ್ಲಿ ಅವರ ಒಂದು ಆಕ್ಟಿವೇಷನ್ ಮಾಡಿದ್ರೆ V1 ಗೆ $30 ಬರುತ್ತೆ, $40 ನಮಗೆ ಬಂದ್ಬಿಡುತ್ತೆ. ಕ್ಲಿಯರ್. ಸೊ ಟ್ರೇಡಿಂಗ್ ಅಲ್ಲಿ ಕೂಡ ನಮಗೆ ಟ್ರೇಡ್ ಡೈರೆಕ್ಟ್ 12% ಇರುತ್ತೆ. ಸೊ ಕೆಳಗಡೆ ಅವ್ರಿಗೆ ಏನೇನು ರ್ಯಾಂಕ್ ಅಲ್ಲಿ ಇದ್ದಾರೆ, ಕೆಲವರು 6% ಏನಿದ್ರೆ, ಅವ್ರ ಮಿಡ್ಲ್ ಅಲ್ಲಿ ಯಾರೆಲ್ಲ ನಾವಿದ್ದೀವಿ ಅಂತಂದ್ರೆ ಅಲ್ಲಿಂದ 6% ಬರುತ್ತೆ, ಅವ್ರ ಕೆಳಗೆ 4% ಅವ್ರು ಇದ್ರೆ ನಮಗೆ ಅಲ್ಲಿ 8% ಬರುತ್ತೆ. ಈ ತರ ಬೇರೆ ಬೇರೆ ಗ್ಯಾಪ್ ಕಮಿಷನ್ಸ್ ನಮಗೆ ಬರ್ತಾನೆ ಇರುತ್ತೆ. ಓಕೆ, ಸೊ ಎಲ್ಲರ ಟಾರ್ಗೆಟ್ ಇರೋದು V6. ಓಕೆ, ಸೊ ಈಗ ನೋಡ್ಬೇಕಾದ್ರೆ V6 ಬಂದ್ರೆ ನಮಗೆ ಏನ್ ಇನ್ಕಮ್ ಬರಬಹುದು ಅಂತ ಹೇಳಿ. ಕರೆಕ್ಟ್ ಅಲ್ಲ, ಎಲ್ಲರೂ V6 ಅಂದಾಗ ವೆಂಕಟೇಶ್ ಸರ್ ಕೂಡ ಹೇಳಿದ್ರು ನಮಗೆ ಕೂಡ V6 ಆಗ್ಬೇಕು ಅಂತ ಹೇಳಿ. ಸೊ V6 ಬಂದ್ರೆ ಏನ್ ಬೆನಿಫಿಟ್? ಸೊ ಓಕೆ, ಸೊ ನೋಡಿ, ಇಂಡಿಯಾಕ್ಕೆ ನಮಗೆ ಇದನ್ನ ತಂದಿರುವಂತವರು ನಮ್ಮ ಸ್ವಿನೇಶ್ ತೋಮಸ್ ಅವರು ಕೇರಳದಲ್ಲಿ, ಅವ್ರು ಆಲ್ರೆಡಿ ಲೈನ್ ಅಲ್ಲಿ ಇದಾರೆ, ಸ್ವಲ್ಪ ಹೊತ್ತಲ್ಲಿ ಮಾತಾಡ್ತಾರೆ. ಸೊ ಅವರು ಇನ್ವೈಟ್ ಮಾಡಿದಂತಹ ಮುರಳಿ ಮೋಹನ್ ಸರ್ ಅಂತ ಇದ್ದಾರೆ ಕೇರಳದಲ್ಲಿ, ಒಂದು ಪ್ರೊಫೆಸರ್ ಅವರು. ಸೊ ಅವರು ಜಸ್ಟ್ ಒಂದು 120 days ಅಲ್ಲಿ V6 ಅನ್ನು ಅಚೀವ್ ಮಾಡಿದ್ದಾರೆ. ಓಕೆ, ಸೊ ಅವರೊಂದು ಪರ್ ಡೇ ಇನ್ಕಮ್ ಏನಿಲ್ಲಾದ್ರೂ ಕೂಡ ಒಂದು 10 lakhs ಪರ್ ಡೇ ಇದೆ ಅವರಿಗೆ. 10 lakhs, 5 lakhs ಟು 20 lakhs ಮಿಡ್ಲ್ ಅಲ್ಲಿ ಅದು ಇನ್ಕಮ್ ಬರುತ್ತೆ ಅವರಿಗೆ. ಓಕೆ, ಸೊ ಅದರ ಕೆಳಗಡೆ ಒಬ್ಬರು ಮಹೇಂದ್ರ ಗೈಕರ್ ಅಂತ ಇದಾರೆ. ಸೊ ಅವರದ್ದು ಕೂಡ V6 ಅಚೀವ್ ಮಾಡಿ, 2 V6 ಆಗಿದೆ. ಶಾರ್ಟ್ಲಿ ಒಂದು 10 to 15 days ಅಲ್ಲಿ ನಮ್ಮ ತೋಮಸ್ ಸರ್ ಕೂಡ V6 ರೀಚ್ ಮಾಡ್ತಾರೆ. ಸೊ V6 ರೀಚ್ ಮಾಡಿ ಏನೇನು ಇನ್ಕಮ್ ಇದೆ, ಒಂದು ಬರುವಂತ ಟೀಮ್ ಇನ್ಕಮ್, ನಮ್ಮ ಎಂಟರ್ ಟೀಮ್ ಅಲ್ಲಿ ಏನು ಟ್ರೇಡಿಂಗ್ ಆಗುತ್ತೆ, ಏನು ಆಕ್ಟಿವೇಷನ್ಸ್ ಆಗುತ್ತೆ, ಅದ್ರಲ್ಲಿ ನಮ್ಗೆ ಇನ್ಕಮ್ ಬರುತ್ತೆ. ಅದು ಓವರ್ ಆಲ್ ನಾವು ಹೇಳೋದಾದ್ರೆ ಒಂದು ಡೈಲಿ
ಒಂದು 5 lakhs to 30 lakhs ರುಪೀಸ್ ಅದು ನಮ್ಮ ಟೀಮ್ ಇನ್ಕಮ್ ಬರುತ್ತೆ ನಮಗೆ ವಿ6 ಅಲ್ಲಿ. ಕ್ಲಿಯರ್. ನೆಕ್ಸ್ಟ್ ಏನಂತದ್ದು ಆಕ್ಟಿವ್ ಪೀರ್ ರಿವಾರ್ಡ್ ಅಂತ ಕೊಡ್ತಾ ಇದಾರೆ ಕಂಪನಿ. ಆಕ್ಟಿವ್ ಪೀರ್ ರಿವಾರ್ಡ್ ಅಂತ ಮತ್ತೊಂದು ಕೊಡ್ತಾ, ಸಾರಿ ಪೀರ್ ರಿವಾರ್ಡ್ ಅಲ್ಲ, ಆಕ್ಟಿವ್ ಗ್ಲೋಬಲ್ ಡಿವಿಡೆಂಡ್ ಅಂತ ಒಂದು ಕಂಪನಿ ಕೊಡುತ್ತೆ, ಆಕ್ಟಿವ್ ಗ್ಲೋಬಲ್ ಡಿವಿಡೆಂಡ್ ಅಂತ ಹೇಳಿ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ನೋಡಿ 50 countries ಅಲ್ಲಿ ಆಕ್ಟಿವೇಷನ್ಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಇವತ್ತೊಂದು 30,000 ಜನ ರೋಬೋನ್ ಆಕ್ಟಿವೇಟ್ ಮಾಡಿದ್ರು, ಯಾಕಂದ್ರೆ 400,000 ಜನ ಪ್ರಮೋಟ್ ಮಾಡ್ತಿದ್ದಾರೆ. 30,000 ಜನ ರೋಬೋನ್ ಆಕ್ಟಿವೇಟ್ ಮಾಡ್ತಾರೆ, ಓನ್ ಎವರೇಜ್ ಅಷ್ಟು ಆಕ್ಟಿವೇಷನ್ ಬರ್ತಾ ಇದೆ. ಸೊ 30,000 ಜನ ರೋಬೋನ್ ಆಕ್ಟಿವೇಟ್ ಮಾಡಿದ್ರೆ ಇವತ್ತಿನ ದಿನ. ಓಕೆ, ಸೊ ಏನ್ ಮಾಡ್ತಾರೆ, ಒಂದು $10 ಅನ್ನ ಸೆಪರೇಟ್ ಇದೆ, $120 ಸರಿ, $10 ಅನ್ನ ಸೆಪರೇಟ್ ಇಡ್ತಾರೆ ಆ ಇನ್ಕಮ್ ಗೋಸ್ಕರ. $30,000 × $10 ಅಂದ್ರೆ $300,000 ಆಗುತ್ತೆ. ಕ್ಲಿಯರ್. ಈ $300,000 ಅನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದೊಂದು ಶೇರ್ ಆಗಿ ಡಿವೈಡ್ ಮಾಡ್ತಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನಾನೀಗ V6, ಆದ್ರೆ ನನಗೆ ಈ ಶೇರ್ ಸಿಗಲ್ಲ, ನನ್ನ ಟೀಮ್ ಅಲ್ಲಿ ಒಬ್ರು V6 ಬಂದ್ರೆ ನನಗೆ ಒಂದು ಶೇರ್ ಸಿಗುತ್ತೆ. ಕ್ಲಿಯರ್. ನನ್ನ ಟೀಮ್ ಅಲ್ಲಿ ಇಬ್ರು V6 ಬಂದ್ರೆ ನನಗೆ 2 ಶೇರ್ ಸಿಗುತ್ತೆ. ನನ್ನ ಟೀಮ್ ಅಲ್ಲಿ 5 ಜನ V6 ಆಗಿದ್ದಾರೆ, ತದ ನನಗೆ 5 V6 ಶೇರ್ ಸಿಗುತ್ತೆ. ಕ್ಲಿಯರ್. ಸೊ ಈ ಒಂದು ಶೇರ್ಸ್ ಏನಿದೆ, ಇದನ್ನ ಡಿವೈಡ್ ಮಾಡ್ತಾರೆ. $3 lakhs ಇದೆ, ಡಿವೈಡ್ ಬೈ ನಂಬರ್ ಆಫ್ ಶೇರ್ಸ್ ಎಷ್ಟು ಒಂದು ಜನ, ಕೆಲವತ್ತ 1 ಶೇರ್ ಇರ್ಬೋದು, ಕೆಲವತ್ತ 10 ಶೇರ್ ಇರ್ಬೋದು, ಕೆಲವತ್ತ 5 ಶೇರ್ ಇರ್ಬೋದು. ಓಕೆ, ಈ ಇನ್ಕಮ್ ಏನಿದೆ ಎವ್ರಿ ಡೇ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತಿಗೆ $300,000 ಅನ್ನ ಡಿವೈಡ್ ಮಾಡಿ, ಶೇರ್ ಡಿವೈಡ್ ಮಾಡಿದ್ರೆ ಒಂದು ಶೇರ್ ವ್ಯಾಲ್ಯೂ $5,000 ಆದ್ರೆ, ಈಗ ತುಂಬಾ ಜನ ಸ್ಕ್ರೀನ್ ಶಾಟ್ ನೋಡಿದ್ದಾರೆ ಮೊನ್ನೆ ಎಲ್ಲ, ಒಂದು ದಿನದ ಶೇರ್ ವ್ಯಾಲ್ಯೂ $7,000 $8,000 ಎಲ್ಲ ಪರ್ ಡೇ ಬರ್ತಾ ಇದೆ. ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, $5,000 ಬಂದ್ರೆ ನನ್ನ ಹತ್ರ ಒಂದು 2 shares ಇದ್ರೆ ನನ್ನ ಇನ್ಕಮ್ ಎಷ್ಟಾಯ್ತು ಅವತ್ತಿನ ಇನ್ಕಮ್ ನನಗೆ ಜಸ್ಟ್ ಒಂದು ಈ ಇನ್ಕಮ್ ಮಾತ್ರ ಗ್ಲೋಬಲ್ ಆಕ್ಟಿವೇಟ್ ಡಿವಿಡೆಂಡ್ ನನಗೆ $10,000 ಬರುತ್ತೆ. ಅಂದ್ರೆ ನಿಯರ್ ಒಂದು ₹8 lakhs ಬರುತ್ತೆ ನನಗೆ ಅವತ್ತಿನ ಇನ್ಕಮ್. ನಿಮ್ಮ ಹತ್ರ ಒಂದು 4 shares ಇದೆ, ನಿಮ್ಗೆ ಇನ್ಕಮ್ ಎಷ್ಟು ಬಂತು, ನಿಮಗೆ $20,000 ಬಂತು ನಿಮಗೆ. ಕ್ಲಿಯರ್. ಮತ್ತೊಬ್ಬರ ಹತ್ರ ಒಂದು 10 shares ಇದೆ ಅಂತಂದ್ರೆ $50,000 ಬಂತು. ಈ ತರ ಅದು ಶೇರ್ ಆಗುತ್ತೆ, ಇದು ಎವ್ರಿ ಡೇ ಬರುತ್ತೆ. ಸೊ ಇದು ಕ್ಲೋಸಿಂಗ್ ಯಾವಾಗ ಆಗುತ್ತೆ, ಈ ರಾಯಕೂರ ಕ್ಲೋಸಿಂಗ್ ಡೈಲಿ ಕ್ಲೋಸಿಂಗ್ 9:30 ಆಗುತ್ತೆ, ಅಂದ್ರೆ ಸಿಂಗಾಪುರ್ ಟೈಮಿಂಗ್, ಒಂದು 2.5 hours ಡಿಫ್ರೆನ್ಸ್ ಇರುತ್ತೆ. ಸೊ 9:30 ಇದು ಕ್ಲೋಸಿಂಗ್ ಆಗುತ್ತೆ. ಈ ಒಂದು ಆಕ್ಟಿವ್ ಗ್ಲೋಬಲ್ ಡಿವಿಡೆಂಡ್ ಏನಿದೆ, ಇದು ನಮಗೆ ಎವ್ರಿ ಡೇ ಬರುತ್ತೆ, 11:30 ರಾತ್ರಿ 11:30 ಇದು ರೀಚ್ ಆಗುತ್ತೆ. ಸೊ ಇಂಡಿಯಾದಲ್ಲಿ ಮೋಹನ್, ನಮ್ಮ ಮುರಳಿ ಮೋಹನ್ ಸರ್ಗೆ ಈ ಒಂದು ಇನ್ಕಮ್ ಬರ್ತಾ ಇದೆ, ಯಾಕಂದ್ರೆ ಅವರು V6 ಆಗಿದೆ, ಅವ್ರ ಟೀಮ್ ಅಲ್ಲಿ ಒಬ್ಬರು V6 ಆಗಿದೆ, ಇನ್ಕಮ್ ಬರ್ತಾ ಇದೆ. ನಮ್ಮ ತೋಮಸ್ ಸರ್ಗೆ 2 shares ವೇಟಿಂಗ್ ಅಲ್ಲಿ ಇದಾರೆ, 2 shares ಅಲ್ಲಿ ವೇಟಿಂಗ್ ಅಲ್ಲಿ ಇದೆ. ಒಂದು ಮುರಳಿ ಸರ್ ಇದಾರೆ, ಮತ್ತೊಂದು ಗೈಕರ್ ಸರ್, 2 shares ಅವರಿಗೆ ವೇಟಿಂಗ್ ಅಲ್ಲಿ ಇದಾರೆ. ಸೊ ವಿದಿನ್ 15 days ಅಲ್ಲಿ ಇವರು V6 ಆದ್ರೆ ಆ 2 shares ಇನ್ಕಮ್ ಇವರಿಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್. ಮತ್ತೊಂದು ಕಂಪನಿ ಇನ್ಕಮ್ ಕೊಡುತ್ತೆ, ಕಂಪನಿಯ ಟೋಟಲಿ ಗ್ಲೋಬಲ್ ಏನ್ ಟ್ರೇಡ್ ಆಗುತ್ತೆ ಅದರ ಪ್ರಾಫಿಟ್ ನ 10% ಎವ್ರಿ ಮಂತ್ ಶೇರ್ ಮಾಡ್ತಾರೆ. ಅದು ಯಾರಿಗೆಲ್ಲ, V6, ನಾನು V6 ಆದ್ರೆ ನನಗೆ ಕೂಡ ಅದರಲ್ಲಿ ಇನ್ಕಮ್ ಸಿಗುತ್ತೆ. ಯಾರಲ್ಲಿ V6 ಹಾಕ್ತಾರೆ, ಎವ್ರಿ ಮಂತ್ 1ನೇ ತಾರೀಕಿಗೆ ಡಿವೈಡ್ ಮಾಡ್ತಾರೆ, ಆ ಮಂತ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ ಶೇರ್ ಮಾಡ್ತಾರೆ. ಕ್ಲಿಯರ್ ಅಲ್ಲ? ಇದು ಮೇ ಬಿ ಬರ್ಬೋದು, ಮೇ ಬಿ ಕ್ರೋಡ್ಸ್ ಅಲ್ಲಿ ಬರುತ್ತೆ ನಿಮ್ಗೆ ಮಂತ್ಲಿ ಆ ಡಿವಿಡೆಂಡ್ ಕೂಡ ಕ್ರೋಡ್ಸ್ ಅಲ್ಲಿ ಬರುತ್ತೆ. ಕ್ಲಿಯರ್ ಅಲ್ಲ? ಅದು ಅದೊಂದು ಬೇರೆ ಇನ್ಕಮ್, ಟೀಮ್ ಇನ್ಕಮ್ ಬರುತ್ತೆ, ಆಕ್ಟಿವ್ ಗ್ಲೋಬಲ್ ಡಿವಿಡೆಂಡ್ ಬರುತ್ತೆ, ಎಗೇನ್ ನಿಮಗೆ ಗ್ಲೋಬಲ್ ಮಂತ್ಲಿ ಡಿವಿಡೆಂಡ್ ಕೂಡ ಬರುತ್ತೆ. ಇಷ್ಟೊಂದು ಇನ್ಕಮ್ ಕಂಪನಿ ಕೊಡುತ್ತೆ, ರೈಟ್? ಸೊ ಮತ್ತೊಂದು ಏನಂದ್ರೆ, ಕಂಪನಿಗೆ ಇಷ್ಟೊಂದು ಇನ್ಕಮ್ ಕೊಡೋಕಾಗುತ್ತೆ ಒಂದು ಡೌಟ್ ಇರುತ್ತೆ, 100% ಕೊಡೋಕಾಗುತ್ತೆ. ಯಾಕಂದ್ರೆ $120 ಅಲ್ಲಿ ಕಂಪನಿ ಎಫಿಲೇಟ್ ಅಲ್ಲಿ ಪೇ ಮಾಡುವಂತ $70 ಮಾತ್ರ, ಮತ್ತೆ ಇಲ್ಲಿ ಒಂದು $1.155 ಅಂದ್ರೆ ಒಂದು $75 ಇಟ್ಕೊಳ್ಳಿ, ಮಿಕ್ಕಿದ ಏನಿದೆ ಒಂದು $35, ಮೋರ್ ದೆನ್ $45, ಒಂದು $40 ಇಟ್ಕೊಳ್ಳಿ, ಅದು ಕಂಪನಿಯ ಪ್ರಾಫಿಟ್. ಇಲ್ಲಿವರೆಗೆ ಕಂಪನಿಯ ಪ್ರಾಫಿಟ್ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ಇಲ್ಲಿವರೆಗೆ 4 lakh IDs ಬಂದಿದೆ, ಇಂಟು $40 ಮಾಡಿ ಕ್ಯಾಲ್ಕುಲೇಟ್ ಮಾಡಿ, ಇಂಟು INR ಗೆ ಮಾಡಿ, ಓಕೆ, ಎಷ್ಟು ಪ್ರಾಫಿಟ್, ಎಷ್ಟು ಕೋಟಿ ಬಂದಿದೆ, ಅದು ಕಂಪನಿ ಪ್ರಾಫಿಟ್. ಕ್ಲಿಯರ್. ಕೆಲವೊಂದು ROI ಕಂಪನೀಸ್ ಹೇಳುತ್ತೆ, ನೀವು 1 lakh ಕೊಡಿ ನಾನು 2 lakh ಕೊಡ್ತೀನಿ ಅಂತೇಳಿ, ಎಲ್ಲಿಂದ ಸಾಧ್ಯ ಅದು? ಓಕೆ, ಸೊ ಇಲ್ಲಿ ಕಂಪನಿಗೆ ಏನು ಫಂಡ್ ಬರುತ್ತೆ, ಆದ್ರೆ ಒಂದು 75% ಶೇರ್ ಮಾಡುತ್ತೆ, 25% ಅದು ಕಂಪನಿ ಪ್ರಾಫಿಟ್ ಇಟ್ಕೊಳ್ತದೆ. ಕ್ಲಿಯರ್. ಮತ್ತೊಂದು ಟ್ರೇಡಿಂಗ್ ಅಲ್ಲಿ ಕೂಡ 20% ಅವರು ಫಿಯರ್ ಚಾರ್ಜ್ ತಗೊಳ್ತಾರೆ, ಅದರಲ್ಲಿ 16% ಟೀಮ್ ಅಲ್ಲಿ ಶೇರ್ ಮಾಡ್ತಾರೆ, 4% ಅವರು ಇಟ್ಕೊಳ್ತಾರೆ. ಕ್ಲಿಯರ್. ಎವ್ರಿ ಟ್ರೇಡ್ ಅಲ್ಲಿ ಈಗ ಒಂದು 400,000 ಜನ 50 countries ಟ್ರೇಡ್ ಮಾಡ್ತಾ ಇದಾರೆ, ಎವ್ರಿ ಟ್ರೇಡ್ ಅಲ್ಲಿ ಅವ್ರಿಗೆ ಪ್ರಾಫಿಟ್ ಬರುತ್ತೆ, ಅದರಲ್ಲಿ 4% ಕಂಪನಿ ಪ್ರಾಫಿಟ್. ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಪರ್ ಡೇ ಏನ್ ಪ್ರಾಫಿಟ್ಸ್ ಬರ್ತಾ ಇರ್ಬೋದು ಅವರಿಗೆ. ಕ್ರೋಡ್ಸ್ ಅಲ್ಲಿ ಎವ್ರಿ ಡೇ ಪ್ರಾಫಿಟ್ಸ್ ಅನ್ನ ರಾಯಲ್ಕ್ಯೂ ಕಂಪನಿ ಮಾಡ್ತಾ ಇದೆ. ಸೊ ಇವಾಗ ನಾವು ಥಿಂಕ್ ಮಾಡ್ಬೇಕಾದ್ರು, ಎಷ್ಟೊಂದು ಪ್ರಾಫಿಟ್ ಮಾಡೋ ಕಂಪನಿ ಕ್ಲೋಸ್ ಮಾಡ್ತಾ ರನ್ ಮಾಡ್ತಾರೆ ಅಂತ ಹೇಳಿ. ಓಕೆ, ಕ್ಲೋಸ್ ಮಾಡ್ತಾ ಇದ್ರೆ ಇಲ್ಲಿ ಇಂಡಿಯಾದಲ್ಲಿರೋ ದೊಡ್ಡ ದೊಡ್ಡ IT ಕಂಪನಿ ಇರ್ಬೋದು, ದೊಡ್ಡ ದೊಡ್ಡ ಕಂಪನಿಸ್ ಏನಿದೆ ಯಾವಾಗಲೇ ಕ್ಲೋಸ್ ಮಾಡ್ಬೋದು, ರಿಲಯನ್ಸ್ ಇರ್ಬೋದು, ಟಾಟಾ ಇರ್ಬೋದು, ಎಲ್ಲ ಕಂಪನೀಸ್ ಯಾವಾಗಲೇ ಕ್ಲೋಸ್ ಮಾಡ್ಬೇಕಿತ್ತು, ಯಾಕಂದ್ರೆ ಅವರಿಗೆ ಬೇಕಾದಷ್ಟು ಪ್ರಾಫಿಟ್ಸ್ ಬರ್ತಾ ಇದೆ. ಸೊ ಯಾವುದೇ ಕಂಪನಿ ರಿಯಲ್ ಆಗಿ ವರ್ಕ್ ಮಾಡ್ತಾ ಇದೆ, ಲೀಗಲ್ ಆಗಿ ವರ್ಕ್ ಆಗ್ತಾ ಇದೆ, ರೈಟ್ ವೇ ಅಲ್ಲಿ ವರ್ಕ್ ಆಗ್ತಾ ಇದೆ, ರೈಟ್ ವೇ ಅಲ್ಲಿ ಅವರಿಗೆ ಪ್ರಾಫಿಟ್ಸ್ ಬರ್ತಾ ಇದ್ರೆ ಯಾವ ಕಂಪನಿ ಕೂಡ ಕ್ಲೋಸ್ ಮಾಡಲ್ಲ. ಎಲ್ಲ ಕಂಪನೀಸ್ ಯಾವಾಗ ಕ್ಲೋಸ್ ಮಾಡ್ತಾರೆ, ಕಮಿಟ್ಮೆಂಟ್ ಬಂದಾಗ. ನಾನೊಂದು ಕಂಪನಿ ಸ್ಟಾರ್ಟ್ ಮಾಡಿ ಜನರಿಗೆ ಓವರ್ ಕಮಿಟ್ಮೆಂಟ್ ಕೊಂಡು, ನೀವು 10 lakh ಕೊಡಿ ನನ್ಗೆ ನಿಮಗೆ 20 lakh ಕೊಡ್ತೀನಿ ಅಂತೇಳಿ ಕಮಿಟ್ಮೆಂಟ್ ಮಾಡಿ ಯಾವ ಕಂಪನಿ ರನ್ ಮಾಡುತ್ತೆ, ಆ ಕಂಪನಿ ಇವತ್ತೆಲ್ಲ ನಾಳೆ ಅದು ಬಂದ್ ಮಾಡ್ಲೇಬೇಕು ಅವರು. ಕ್ಲಿಯರ್ ಅಲ್ಲ? ಸೊ ಇಲ್ಲಿ ಎಲ್ಲ ಕೂಡ ಕ್ಯಾಲ್ಕುಲೇಟರಿ ಪ್ಲಾನ್ ಇದೆ,
ಓಕೆ, ಎಲ್ಲ ಕೂಡ ಕಂಪನಿ ಕೂಡ ಪ್ರಾಫಿಟ್ ಅಲ್ಲಿ, ಯಾರೆಲ್ಲ ಒಂದು ಟ್ರೇಡ್ ಮಾಡ್ತಾರೆ ಸೊ ಅವ್ರ ಪೇಷನ್ಸ್ ಅಲ್ಲಿ ಇದ್ರೆ ಅವ್ರಿಗೆ ಕೂಡ ರಿಯಲ್ ಆಗಿ ಪ್ರಾಫಿಟ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು, ಯಾರು ಇದನ್ನ ಪ್ರಮೋಟ್ ಮಾಡ್ತಾರೆ ಆಪ್ಷನಲ್ ಆಗಿ ಎಫಿಲಿಯೇಟ್ ಪ್ರೋಗ್ರಾಮ್ ಅನ್ನ, ಅವ್ರಿಗೆ ಕೂಡ ಉತ್ತಮವಾದ ಇನ್ಕಮ್ ಇದೆ. ನೆಕ್ಸ್ಟ್ ಇರುವಂತದ್ದು ಕಂಪನಿಗೆ, ಕಂಪನಿ ಕೂಡ ನಮಗಿಂತ ಜಾಸ್ತಿ ಪ್ರಾಫಿಟ್ ಅನ್ನ ಕಂಪನಿ ಮಾಡ್ತದೆ. ಓಕೆ, ಸೊ ಜಿಯೋದವ್ರು ಗೊತ್ತಿದೆ ನಿಮ್ಗೆ, ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಕೊಟ್ಟು ಎಲ್ಲ ಒಂದು ನೆಟ್ವರ್ಕ್ ಬಿಲ್ಡ್ ಮಾಡಿದ್ರು, ಅದರ ನಂತರ ಈಗ ನೋಡಿ ಎಲ್ಲರೂ ರಿಚಾರ್ಜ್ ಮಾಡ್ತಾ ಇದಾರೆ, ಮಂತ್ಲಿ ಹ್ಯೂಜ್ ಪ್ರಾಫಿಟ್ ಅನ್ನು ಪಡ್ಕೊಳ್ತಾ ಇದಾರೆ. ಸೊ ಅದೇ ರೀತಿ ರಾಯಲ್ ಕಿ ಒಂದು ಒಂದು ರೋಬೋಟ್ ಒಂದು ಎ ಟೆಕ್ನಾಲಜಿಯಲ್ಲಿ ಒಂದು ಸಾಫ್ಟ್ವೇರ್ ಅನ್ನು ಕ್ರಿಯೇಟ್ ಮಾಡಿ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದೆ. ಓಕೆ, ಸೊ ಅದರಿಂದ ಡೈಲಿ ಡೈಲಿ ಸೆಕೆಂಡ್ ಸೆಕೆಂಡ್ಸ್ ಗೆ ಅರ್ನಿಂಗ್ಸ್ ಅನ್ನ ಕಂಪನಿ ಮಾಡ್ತಾ ಇದೆ. ಓಕೆ, ಸೊ ಹೋಪ್ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು ಅನ್ಕೊಳ್ತಾ ಇದೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ನಮ್ಮ ಗ್ರೇಟ್ ಲೀಡರ್ಸ್ ನಮ್ಮ ಜೊತೆ ಇದಾರೆ, ಸೊ ಅವ್ರ ಜೊತೆ ಮಾತಾಡೋ. ಓಕೆ, ಸೊ ನೆಕ್ಸ್ಟ್ ಹ್ಯಾಂಡ್ ಔಟ್ ನಮ್ಮ ವೆಂಕಟೇಶ್ ಸರ್ ಅನ್ನ ಇನ್ವೈಟ್ ಮಾಡ್ತೀನಿ. ಸೊ ಅವ್ರು ನಮ್ಮ ಗ್ರೇಟ್ ಲೀಡರ್ಸ್ ಅವರನ್ನ ಇನ್ವೈಟ್ ಮಾಡ್ತಾರೆ. ಸೊ ಅವರ ಟೆಸ್ಟಿಮೋನಿಯಲ್ಸ್ ನಾವು ಚೆಕ್ ಮಾಡೋ, ಸೊ ಯಾವ ರೀತಿ ಅರ್ನಿಂಗ್ಸ್ ಬರ್ತಾ ಇದೆ, ಸೊ ಅವರಿಂದ ಕೂಡ ನಾವು ಕೆಲವೊಂದು ಕಲಿಯೋಕೆ ಸಿಗುತ್ತೆ, ಅವರಿಂದ ಕೂಡ ನಾವು ಏನಾದರೂ ಸಮಥಿಂಗ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಥ್ಯಾಂಕ್ ಯು ವೆಂಕಟೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ರವಿ ಸರ್, ಅದ್ಭುತವಾದ ಒಂದು ಪ್ರೆಸೆಂಟೇಷನ್ ನಿಮ್ದು, ರಿಯಲಿ ತುಂಬಾ ಇನ್ಸ್ಪಿರೇಷನ್ ಸರ್. ಒನ್ ಡೇ ಬೈ ಡೇ ಬೈ ಡೇ ನಿಮ್ಮ ಪ್ರೆಸೆಂಟೇಷನ್ ತುಂಬಾ ಅದ್ಭುತವಾಗಿ ಬರ್ತಾ ಇದೆ, ತುಂಬಾನೇ ಖುಷಿ ಆಯ್ತು ಸರ್. ಹೆಚ್ಚು ಕಡಿಮೆ